ಜೀವನದಲ್ಲಿ ಜೀವನ ಸಂಗಾತಿಯಿಂದ ನಮಗೆ ದುಃಖ ಸಿಗಬಹುದು, ಬೇಸರ ಆಗಬಹುದು. ಆದರೆ ಪುಸ್ತಕ ಅನ್ನೋ ಸಂಗಾತಿ ಯಾರ ಜೊತೆಗಿರುತ್ತೆ, ಯಾರು ಪುಸ್ತಕವನ್ನು ಪ್ರೀತಿಸ್ತಾರೆ, ಖಂಡಿತವಾಗ್ಲೂ ಮನಸ್ಸಿನ ನೋವುಗಳನ್ನು ದೂರ ಮಾಡುವಂತ ಶಕ್ತಿ ಆ ಪುಸ್ತಕಗಳಿಗಿರುತ್ತೆ ಅಲ್ವಾ. ನಾನು ನಿಮ್ಮ ಆರ್ ಜೆ ಗುರು ಮಾತಾಡ್ತಾ ಇರೋದು. ಜ್ಞಾನಪೀಠದ ಪೀಠವನ್ನು ಅಲಂಕರಿಸಿರೋ ಕನ್ನಡದ ಸಾಹಿತ್ಯ ರತ್ನಗಳು. ಈ ಕನ್ನಡದಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನ ಯಾರೆಲ್ಲ ಪಡೆದರು ಅಂತ ಹೇಳಿದಾಗ ಎಲ್ಲರ ಹೆಸರುಗಳು ನಿಮಗೆ ಗೊತ್ತಿದೆ, ಯಾವ ಪುಸ್ತಕಕ್ಕೆ ಸಿಕ್ಕಿದೆ ಅನ್ನೋದು ಕೂಡ ನಿಮಗೆ ಗೊತ್ತಿದೆ. ಅದರಲ್ಲೂ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳನ್ನ ನಾನು ತಿಳಿಸ್ತೇನೆ. ಅದಕ್ಕೂ ಮೊದಲು ಈ ಜ್ಞಾನಪೀಠ ಪ್ರಶಸ್ತಿ ಅನ್ನೋದು ಯಾವಾಗ ಆರಂಭ ಆಯಿತು ಅನ್ನೋ ವಿಷಯಕ್ಕೆ ಬಂದಾಗ, ಇಂತಹ ಒಂದು ಪರಿಕಲ್ಪನೆ ಮನಸ್ಸಿಗೆ ಬಂದದ್ದು ಸ್ವಾತಂತ್ರ್ಯ ಸಿಗೋದಕ್ಕೂ ಮೊದಲಿನ ದಿನಗಳಲ್ಲಿ. ತುಂಬಾ ಜನರ ಮನಸ್ಸಲ್ಲಿ ಒಂದು ತಪ್ಪು ಕಲ್ಪನೆ ಇದೆ, ಅದೇನು ಅಂತ ಹೇಳಿದ್ರೆ ಜ್ಞಾನಪೀಠ ಪ್ರಶಸ್ತಿಯನ್ನ ಕೇಂದ್ರ ಸರ್ಕಾರ ಕೊಡುತ್ತೆ ಅನ್ನೋಂಥದ್ದು. ಆದ್ರೆ ಈ ಜ್ಞಾನಪೀಠ ಅನ್ನೋಂಥ ಪ್ರಶಸ್ತಿಯನ್ನ ನೀಡೋದಕ್ಕೆ ಶುರು ಮಾಡಿದ್ದು ಭಾರತೀಯ ಜ್ಞಾನಪೀಠ ಅನ್ನೋಂಥ ಒಂದು ಸಂಸ್ಥೆ. ಇದರ ಹಿಂದಿನ ಈ ಕಲ್ಪನೆ ಹುಟ್ಕೊಂಡದ್ದು ಕೈಗಾರಿಕೋದ್ಯಮಿಗಳು ಸಮಾಜ ಸೇವೆಯನ್ನು ಕೂಡ ಮಾಡ್ತಿದ್ದಂತಹ ಉದ್ಯಮಿಗಳಾದ ಸಾಹು ಜೈನ್ ಫ್ಯಾಮಿಲಿಯ ಸಾಹು ಶಾಂತಿ ಪ್ರಸಾದ್ ಜೈನ್ ಅವರು. ಇವ್ರ ಮೂಲಕ ಇಂತಹ ಒಂದು ಪರಿಕಲ್ಪನೆ ಹುಟ್ಕೊಳ್ಳುತ್ತೆ. ಇದು ಆರಂಭ ಆದದ್ದು 1944 ಕಾಶಿಯಲ್ಲಿ ಒಂದು ಕಾರ್ಯಕ್ರಮ ನಡೆಯುತ್ತೆ, ಅಖಿಲ ಭಾರತ ಪ್ರಾಚ್ಯ ವಿದ್ಯಾ ಸಮ್ಮೇಳನ. ಈ ಸಮ್ಮೇಳನದಲ್ಲಿ ಆರಂಭದಲ್ಲಿ ಇದ್ರ ಬಗ್ಗೆ ಒಂದು ಚರ್ಚೆಯನ್ನ ಮಾಡ್ತಾರೆ ಸಾಹು ಶಾಂತಿ ಪ್ರಸಾದ್ ಜೈನ್ ಅವರು, ಹಾಗೆ ಅವರ ಪತ್ನಿ ಶ್ರೀಮತಿ ರಮಾ ಜೈನ್ ಅವರು. 1944 February 18 ಭಾರತೀಯ ಜ್ಞಾನಪೀಠ ಅನ್ನುವಂತ ಒಂದು ಸಂಸ್ಥೆ ಸ್ಥಾಪನೆ ಮಾಡ್ತಾರೆ. ಅಲ್ಲಿಂದ 20 ಕಳೆಯುತ್ತೆ ಮೊದಲ ಪ್ರಶಸ್ತಿಯನ್ನ ನೀಡೋದಕ್ಕೆ. 1961 ಈ ಜ್ಞಾನಪೀಠ ಅನ್ನೋಂಥ ಒಂದು ಪ್ರಶಸ್ತಿ ನೀಡಬೇಕು ಅನ್ನೋಂಥ ಒಂದು ಕಲ್ಪನೆ, ಅಂತಹ ಒಂದು ಯೋಚನೆ ಅವ್ರ ಮನಸ್ಸಿಗೆ ಬರುತ್ತೆ. ಈ 2 ಅವಧಿಲಿ ಇದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ಸಂವಾದಗಳು ನಡೆಯುತ್ತೆ. 1961 May 22 ಸಾಹು ಶಾಂತಿ ಪ್ರಸಾದ್ ಜೈನ್ ಅವರ 50 ಹುಟ್ಟುಹಬ್ಬದ ಸಂದರ್ಭದಲ್ಲಿ ಈ ಪ್ರಶಸ್ತಿಯ ಸಮಿತಿ ಅಸ್ತಿತ್ವಕ್ಕೆ ಬರುತ್ತೆ. ಈ ಸಮಿತಿ ಅಸ್ತಿತ್ವಕ್ಕೆ ಬಂದು 4 ನಂತರ ಮೊದಲ ಪ್ರಶಸ್ತಿಯನ್ನ ನೀಡ್ತಾರೆ. ಈ ಆಯ್ಕೆ ಸಮಿತಿಲಿ ಭಾರತೀಯ ಸಾಹಿತ್ಯ ಲೋಕದ ಅಗ್ರಗಣ್ಯ ಸಾಹಿತಿಗಳು ಅಥವಾ ಇದ್ರ ಬಗ್ಗೆ ಸಾಕಷ್ಟು ಸಾಧನೆಗಳನ್ನ ಮಾಡಿರುವಂತ ಸಾಹಿತಿಗಳು 7-11 ಸದಸ್ಯರಿರ್ತಾರೆ. ಅವರು ಪ್ರಾಂತೀಯ ಅಂದ್ರೆ ಬೇರೆ ಬೇರೆ ಭಾಷೆಗಳ ಸಂವಿಧಾನದ 8 22 ಭಾರತೀಯ ಭಾಷೆಗಳಲ್ಲಿ ಸಾಹಿತ್ಯ ಲೋಕದಲ್ಲಿ ಸಾಧನೆಯನ್ನ ಮಾಡಿದವರನ್ನ ಈ ಆಯ್ಕೆಗೆ ಪರಿಗಣಿಸ್ತಾರೆ. ನಂತರ ಅವರ ಕೃತಿಗಳನ್ನೆಲ್ಲ ಅಧ್ಯಯನ ಮಾಡಿ ಅದರಲ್ಲಿ ಆಯ್ದ ಒಬ್ಬ ಸಾಹಿತಿಗೆ ಈ ಪ್ರಶಸ್ತಿಯನ್ನ ನೀಡ್ತಾರೆ. ಸರಸ್ವತಿಯ ಕಂಚಿನ ಪ್ರತಿಮೆ ಹಾಗೆ 1,00,000 ಒಂದು ಪ್ರಶಸ್ತಿಯ ಮೊತ್ತ ಇರುತ್ತೆ. ಆರಂಭದಲ್ಲಿ 1965 ಮೊಟ್ಟ ಮೊದಲ ಒಂದು ಪ್ರಶಸ್ತಿಯನ್ನ ನೀಡ್ತಾರೆ. ಈ ಮೊಟ್ಟ ಮೊದಲ ಸೆಲೆಕ್ಷನ್ ಕಮಿಟಿಯಲ್ಲಿ 1921 ಪಬ್ಲಿಷ್ ಆಗಿರುವಂತ ಸಾಹಿತ್ಯದ ಕೃತಿಗಳನ್ನ ಅಥವಾ ಸಾಹಿತಿಗಳನ್ನ ಆಯ್ಕೆಗೆ ಪರಿಗಣಿಸಬೇಕು ಮೊದಲ ಪ್ರಶಸ್ತಿಗೆ ಅನ್ನೋ ನಿರ್ಧಾರ ಮಾಡ್ತಾರೆ. ಸಾಕಷ್ಟು ಜನ ಸಾಹಿತಿಗಳ ಹೆಸರು ಪರಿಗಣನೆಗೆ ಬರುತ್ತೆ. ಅದರಲ್ಲಿ ಫೈನಲ್ ರೌಂಡ್ಗೆ 4 ಸಾಹಿತಿಗಳು ಆಯ್ಕೆ ಆಗ್ತಾರೆ. ಬೆಂಗಾಲಿಯ ಕಾಜಿ ನಜರುಲ್ ಇಸ್ಲಾಂ ಅವರು, ಕನ್ನಡದ ಡಿ ವಿ ಜಿ ಅವರು, ತೆಲುಗಿನ ವಿಶ್ವನಾಥ ಸತ್ಯನಾರಾಯಣ ಅವರು, ಹಾಗೆ ಮಲಯಾಳಂನ ಜಿ ಶಂಕರ ಕುರು. ಈ 4 ಯಾರಿಗೆ ಮೊದಲ ಜ್ಞಾನಪೀಠ ಪ್ರಶಸ್ತಿ ಕೊಡಬೇಕು ಅನ್ನೋ ಅಂತ ಸಂವಾದ ನಡೆಯುತ್ತೆ. ಸಾಕಷ್ಟು ಚರ್ಚೆಗಳು, ಸಾಕಷ್ಟು ಅಧ್ಯಯನಗಳು ಅವರ ಸಾಹಿತ್ಯದ ಕೃತಿಗಳ ಬಗ್ಗೆ ಇದೆಲ್ಲ ನಡೆದ ನಂತರ November 19, 1966 ಮೊಟ್ಟ ಮೊದಲ ಜ್ಞಾನಪೀಠ ಪ್ರಶಸ್ತಿಯನ್ನ ನೀಡ್ತಾರೆ. ಅದು ಮಲಯಾಳಂನ ಜಿ ಶಂಕರ ಕುರುಪ್ ಅವರಿಗೆ ಸಿಗತ್ತೆ. ಸರಸ್ವತಿಯ ಕಂಚಿನ ಪ್ರತಿಮೆಯ ಜೊತೆಗೆ 1,00,000 ಒಂದು ಕ್ಯಾಶ್ ಪ್ರೈಸ್ ಅನ್ನ ದೆಹಲಿಯಲ್ಲಿ ನಡೆದಂತಹ ವಿಜ್ಞಾನ ಭವನದಲ್ಲಿ ಈ ಕಾರ್ಯಕ್ರಮ ನಡೆಯುತ್ತೆ. ಅಲ್ಲಿಂದ ಭಾರತೀಯ ಸಾಹಿತ್ಯ ಲೋಕದಲ್ಲಿ ಒಂದು ಹೊಸ ಪರಂಪರೆ ಆರಂಭ ಆಗುತ್ತೆ. ಭಾರತೀಯ ಸಿನಿಮಾಗಳಿಗೆ ದಾದಾ ಸಾಹೇಬ್ ಫಾಲ್ಕೆ ಇದ್ದ ಹಾಗೆ, ವಿಶ್ವದ ಅತ್ಯುನ್ನತ ಸಿನಿಮಾ ಪ್ರಶಸ್ತಿ ಆಸ್ಕರ್ ಇದ್ದ ಹಾಗೆ, ಭಾರತದಲ್ಲಿ ಸಾಹಿತ್ಯ ಕ್ಷೇತ್ರದ ಅತಿ ದೊಡ್ಡ ಪ್ರಶಸ್ತಿಯಾಗಿ ಜ್ಞಾನಪೀಠ ಗುರುತಿಸಿಕೊಳ್ಳುತ್ತೆ. ಇದುವರೆಗೆ 61 ಸಾಹಿತಿಗಳು ಈ ಪ್ರಶಸ್ತಿನ ಪಡೆದಿದ್ದಾರೆ. ಅದರಲ್ಲಿ ಹಿಂದಿ ಭಾಷೆಯಲ್ಲಿ 11 ಪ್ರಶಸ್ತಿಯನ್ನ ಪಡೆದ್ರೆ 8 ಕನ್ನಡಿಗರು ಈ ಪ್ರಶಸ್ತಿಯನ್ನ ಪಡೆಯೋದ್ರ ಮೂಲಕ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿ ಪಡೆದ 2 ಭಾಷೆ ಕನ್ನಡವಾಗಿದೆ. ಇನ್ನು ಬಂಗಾಳಿ ಭಾಷೆಯಲ್ಲಿ 6 ಸಾಹಿತಿಗಳು ಈ ಪ್ರಶಸ್ತಿನ ಪಡ್ಕೊಂಡಿದ್ದಾರೆ. ಈ ಪ್ರಶಸ್ತಿ ಅನ್ನೋದು 1982
ಒಬ್ಬ ಸಾಹಿತ್ಯ ಒಂದು ಅತ್ಯುನ್ನತ ಕೃತಿಯನ್ನ ಪರಿಗಣಿಸಿ ಪ್ರಶಸ್ತಿಯನ್ನ ನೀಡುತ್ತಿದ್ರು. ನಂತರದ ದಿನಗಳಲ್ಲಿ ಸಾಹಿತ್ಯ ಕ್ಷೇತ್ರಕ್ಕೆ ಅವರ ಒಟ್ಟು ಕೊಡುಗೆ ಅಂದ್ರೆ ಅವರ ಸಮಗ್ರ ಸಾಹಿತ್ಯಕ್ಕೆ ಪ್ರಶಸ್ತಿ ನೀಡುವಂತ ಒಂದು ಪರಂಪರೆ ಆರಂಭ ಆಗತ್ತೆ. ಜ್ಞಾನಪೀಠ ಪ್ರಶಸ್ತಿಯ ಪರಂಪರೆ ಆರಂಭ ಆದ ನಂತರ ಭಾರತೀಯ ಸಾಹಿತ್ಯ ಲೋಕದಲ್ಲಿ ಇನ್ನೊಂದು ಪ್ರತಿಷ್ಠಿತ ಪ್ರಶಸ್ತಿಯ ಪರಂಪರೆ ಆರಂಭ ಆಗುತ್ತೆ. 1991 ಸರಸ್ವತಿ ಸಮ್ಮಾನ್ ಅನ್ನುವಂತ ಒಂದು ಪ್ರಶಸ್ತಿಯನ್ನ ಕೆ ಬಿರ್ಲಾ ಪ್ರತಿಷ್ಠಾನ ನೀಡ್ತಾ ಬಂದಿದೆ. ಈ ಪ್ರಶಸ್ತಿಯ ಮೊತ್ತ, ಈ ಸರಸ್ವತಿ ಸಮ್ಮಾನ್ ಪ್ರಶಸ್ತಿಯ ಮೊತ್ತ ಜ್ಞಾನಪೀಠಕ್ಕಿಂತ ಹೆಚ್ಚು, ಅಂದ್ರೆ ಜ್ಞಾನಪೀಠದಲ್ಲಿ 11 ಲಕ್ಷ ಕ್ಯಾಶ್ ಪ್ರೈಸ್ ಅನ್ನು ಕೊಟ್ರೆ ಸರಸ್ವತಿ ಸಮ್ಮಾನ್ ಅಲ್ಲಿ 15 ಲಕ್ಷ ರೂಪಾಯಿಯ ಒಂದು ಬಹುಮಾನ ಗೌರವಧನ ಕೂಡ ಇರುತ್ತೆ. ಇನ್ನು ಈ ಸರಸ್ವತಿ ಸಮ್ಮಾನ್ ಪ್ರಶಸ್ತಿಯನ್ನ ಮೊದಲ ಬಾರಿಗೆ ಹರಿವಂಶ ರಾಯ್ ಬಚ್ಚನ್ ಅವರು ಪಡೆದ್ರೆ ಕನ್ನಡದಲ್ಲಿ ಈ ಗೌರವ ಪಡೆದ ಮೊಟ್ಟ ಮೊದಲ ಸಾಹಿತಿಗಳು ಅಂತ ಹೇಳಿದ್ರೆ ಡಾಕ್ಟರ್ SL ಭೈರಪ್ಪನವರು, ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳಾದ ವೀರಪ್ಪ ಮೊಯ್ಲಿ ಅವರಿಗೂ ಕೂಡ ಈ ಸರಸ್ವತಿ ಸಮ್ಮಾನ ಗೌರವ ಸಿಕ್ಕಿತ್ತು. ಜ್ಞಾನಪೀಠ ಪ್ರಶಸ್ತಿ ನೀಡೋ ಪರಂಪರೆ ಆರಂಭ ಆದ 2 ವರ್ಷಗಳಲ್ಲಿ 1967 ಕುವೆಂಪು ಅವರು ಶ್ರೀ ರಾಮಾಯಣ ದರ್ಶನಂ ಕೃತಿಗಾಗಿ ಈ ಪ್ರಶಸ್ತಿಯನ್ನ ಪಡ್ಕೊಳ್ತಾರೆ. ನಂತರ 1973 ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ, ದಾರಾ ಬೇಂದ್ರೆಯವರು 4 ತಂತಿ ಕೃತಿಗಾಗಿ ಈ ಪ್ರಶಸ್ತಿಯನ್ನ ಪಡೆದ್ರೆ 1977 ಕೆ ಶಿವರಾಮ ಕಾರಂತರು ಮೂಕಜ್ಜಿಯ ಕನಸುಗಳು ಕೃತಿಗಾಗಿ, 1983 ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರಿಗೆ ಚಿಕ್ಕವೀರ ರಾಜೇಂದ್ರ ಕೃತಿಗಾಗಿ, ವಿಕ್ರ ಗೋಕಾಕ್ ಅವರು 1990 ಭಾರತ ಸಿಂಧು ರಶ್ಮಿ ಹಾಗೆ ಸಮಗ್ರ ಸಾಹಿತ್ಯಕ್ಕಾಗಿ ಪ್ರಶಸ್ತಿಯನ್ನ ಪಡೀತಾರೆ. ಇನ್ನು 1994 ಯು ಆರ್ ಅನಂತಮೂರ್ತಿ ಅವರು, 1998 ಗಿರೀಶ್ ಕಾರ್ನಾಡರು, ಇನ್ನು 2010 ಚಂದ್ರಶೇಖರ ಕಂಬಾರರು ಸಮಗ್ರ ಸಾಹಿತ್ಯಕ್ಕಾಗಿ ಈ ಪ್ರಶಸ್ತಿಯನ್ನ ಪಡ್ಕೊಂಡಿದ್ದಾರೆ. ಇನ್ನು ಈ ಜ್ಞಾನಪೀಠ ಪ್ರಶಸ್ತಿಯನ್ನ ನೀಡುವಂತ ಒಂದು ಸಂದರ್ಭದಲ್ಲಿ ಒಂದು ನಿಯಮ ಕೂಡ ಇರುತ್ತೆ. ಒಂದು ಭಾಷೆಗೆ ಒಮ್ಮೆ ಪ್ರಶಸ್ತಿ ಕೊಟ್ರೆ, ಈ ವರ್ಷ ನಮ್ಮ ಕನ್ನಡಕ್ಕೊಂದು ಪ್ರಶಸ್ತಿ ಸಿಕ್ತು ಅಂತ ಹೇಳಿದ್ರೆ, ಮುಂದಿನ 2 ವರ್ಷಗಳವರೆಗೆ ಕನ್ನಡ ಭಾಷೆಯನ್ನ ಆಯ್ಕೆಗೆ ಪರಿಗಣಿಸೋದಿಲ್ಲ. 2 ವರ್ಷಗಳ ನಂತರವೇ ಕನ್ನಡದ ಅಥವಾ ಯಾವುದೇ ಭಾಷೆ ಇರಬಹುದು ಪ್ರಶಸ್ತಿ ಸಿಕ್ಕಿದ 2 ವರ್ಷಗಳ ನಂತರ ಮತ್ತೆ ಪರಿಗಣನೆಗೆ ತಗೊಳ್ತಾರೆ. ಈ ರೀತಿಯಾದಂತಹ ಒಂದು ಪರಂಪರೆಯಲ್ಲಿ ಜ್ಞಾನಪೀಠ ಬೆಳಗಿ ಬಂದಿದೆ. ಜ್ಞಾನಪೀಠ ಪುರಸ್ಕೃತರ ಬದುಕಿನ ಕಥೆಗಳು, ಅದರಲ್ಲೂ ಮೊಟ್ಟ ಮೊದಲ ಜ್ಞಾನಪೀಠವನ್ನ ನಮ್ಮ ಕನ್ನಡಕ್ಕೆ ತಂದುಕೊಟ್ಟ ರಸಋಷಿ ಕುವೆಂಪು ಅವರ ಬಗ್ಗೆ ಮುಂದಿನ ಎಪಿಸೋಡಲ್ಲಿ ನಾನು ನಿಮಗೆ ತಿಳಿಸ್ತೇನೆ. ಶತಮಾನದ ಕರ್ನಾಟಕ ಕಂಡ ಯುಗ ಪುರುಷ, ಸಾಹಿತ್ಯ ಲೋಕದ ಅನರ್ಘ್ಯ ರತ್ನ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪನವರು, ಕುವೆಂಪು ಅವರು. ನಾನು ನಿಮ್ಮ ಆರ್ಜಿ ಗುರು ಮಾತಾಡ್ತಾ ಇರೋದು. ಜ್ಞಾನಪೀಠ ಪ್ರಶಸ್ತಿಯನ್ನ ಕನ್ನಡ ಭಾಷೆಗೆ ಮೊಟ್ಟ ಮೊದಲ ಬಾರಿಗೆ ಸಿಗೋದಕ್ಕೆ ಕಾರಣರಾದವರು ಕುವೆಂಪು ಅವರು. ಜೊತೆನಲ್ಲೇ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿನ ಮೊದಲ ಬಾರಿಗೆ ಕನ್ನಡಕ್ಕೆ ಸಿಗೋದಕ್ಕೆ ಕಾರಣ ಆದವರು ಕೂಡ ಕುವೆಂಪು ಅವರೇ. ಹಾಗೇನೆ ಕರ್ನಾಟಕ ಸರ್ಕಾರದ ಕರ್ನಾಟಕ ರತ್ನ ಪ್ರಶಸ್ತಿ ಹಾಗೆ ಪಂಪ ಪ್ರಶಸ್ತಿಗಳನ್ನ ಮೊದಲ ಬಾರಿಗೆ ಪಡೆದವರು ಕೂಡ ನಮ್ಮ ಕುವೆಂಪು ಅವರು. ದಾರಾ ಬೇಂದ್ರೆಯವರು ಕುವೆಂಪು ಅವರನ್ನ ಯುಗದ ಕವಿ, ಜಗದ ಕವಿ ಅಂತ ಕರೆದ್ರು. ಇನ್ನು ಜ್ಞಾನಪೀಠ ಪ್ರಶಸ್ತಿಯನ್ನ ಕುವೆಂಪು ಅವರು ಪಡೆದಂತಹ ಕೃತಿ ಈ ಯುಗದ ಅತ್ಯಂತ ಶ್ರೇಷ್ಠವಾದ ಕೃತಿಗಳಲ್ಲಿ ಒಂದು ಅಂತ ಗುರುತಿಸಲ್ಪಟ್ಟಿದೆ. ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪನವರ ಕಾವ್ಯನಾಮ ಕುವೆಂಪು. ಪ್ರಖರವಾದ ವಿಚಾರವಾದಿ, ಚಿಂತಕರು ಕೂಡ, ಅದು ಬೇರೆ ಬೇರೆ ರೀತಿಯಾದ ಸಾಹಿತ್ಯ ಕೃಷಿಯನ್ನ ಮಾಡಿದವರು. ಕನ್ನಡ ಸಾಹಿತ್ಯ ಲೋಕಕ್ಕೆ, ಸಾರಸ್ವತ ಲೋಕಕ್ಕೆ ಅನರ್ಘ್ಯ ಕೊಡುಗೆಯನ್ನು ಕೊಟ್ಟವರು. ನಮ್ಮ ಕನ್ನಡದ ನಾಡಗೀತೆಯನ್ನು ಕೂಡ ಬರೆದವರು ಕುವೆಂಪು ಅವರೇ. ಇನ್ನು ಕುವೆಂಪು ಅವರು ಹುಟ್ಟಿದ್ದು 1904 December 29 ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಹಿರೇಕೋಡಿಗೆಯಲ್ಲಿ ಅವರು ಹುಟ್ಟುತ್ತಾರೆ. ನಂತರ ಅವರು ಬೆಳೆದದ್ದು, ಬಾಲ್ಯವನ್ನ ಕಳೆದದ್ದು ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿಯಲ್ಲಿ. ಮನೆಯಲ್ಲೇ ಪ್ರೈವೇಟ್ ಟೀಚರ್ ಮೂಲಕ ಅವರ ಆರಂಭದ ವಿದ್ಯಾಭ್ಯಾಸ ಆಗತ್ತೆ. ತೀರ್ಥಹಳ್ಳಿಯಲ್ಲಿ 1 ವರ್ಷಗಳ ವಿದ್ಯಾಭ್ಯಾಸವನ್ನು ಮುಗಿಸಿ ನಂತರ ಮೈಸೂರಿನ ವೆಸ್ಲಿಯನ್ ಮಿಷನ್ ಹೈಸ್ಕೂಲ್, ಮಹಾರಾಜ ಕಾಲೇಜ್ಗಳಲ್ಲಿ ಓದಿ 1929 MA ಪದವಿಯನ್ನ ಪಡೀತಾರೆ. ನಂತರ ಮೈಸೂರು ಮಹಾರಾಜ ಕಾಲೇಜಲ್ಲಿ ಅಧ್ಯಾಪಕರಾಗಿ 1929 ತಮ್ಮ ವೃತ್ತಿ ಜೀವನ ಆರಂಭಿಸಿ ನಂತರ ಉಪ ಪ್ರಾಧ್ಯಾಪಕ, ಪ್ರಿನ್ಸಿಪಾಲರಾಗಿ 1956 ಮೈಸೂರು ಯೂನಿವರ್ಸಿಟಿಯ
ಉಪಕುಲಪತಿಯಾಗಿ ವೈಸ್ ಚಾನ್ಸಲರ್ ಆಗಿ ಕೂಡ ಕಾರ್ಯವನ್ನು ನಿರ್ವಹಿಸ್ತಾರೆ. ಒಂದು ಯೂನಿವರ್ಸಿಟಿಯ ವಿಸಿ ಆದಂತ ಮೊಟ್ಟ ಮೊದಲ ಕನ್ನಡಿಗ ಅನ್ನುವಂತ ಒಂದು ದಾಖಲೆ ಇದ್ರೂ ಕೂಡ ಅದು ಕುವೆಂಪು ಅವರ ಹೆಸರಲ್ಲೇ ಇದೆ. ಇನ್ನು ಸಾಹಿತ್ಯ ಲೋಕಕ್ಕೆ ಅವ್ರು ಏನೆಲ್ಲ ಕೊಡುಗೆಗಳನ್ನ ಕೊಟ್ರು ಅಂತ ಹೇಳಿದ್ರೆ ಅದನ್ನ ಪಟ್ಟಿ ಮಾಡೋದು ಅಥವಾ ಅದನ್ನ ವಿಮರ್ಶೆ ಮಾಡೋದಕ್ಕೆ ಯಾರಿಗೂ ಕೂಡ ಸಾಧ್ಯ ಆಗೋದಿಲ್ಲ ಬಿಡಿ. ಶ್ರೀ ರಾಮಾಯಣ ದರ್ಶನಂ ಮಹಾಕಾವ್ಯ ಏನಿದೆ, ಇದು ಶತಮಾನದ ಶ್ರೇಷ್ಠ ಕೃತಿ ಅನ್ನೋದನ್ನ ಎಲ್ಲಾ ಸಾಹಿತಿಗಳು ಅಥವಾ ಓದುಗರು ಒಪ್ಕೊಳ್ತಾರೆ. ಇನ್ನು ಚಿತ್ರಾಂಗದ ಅನ್ನುವಂತ ಒಂದು ಖಂಡಕಾವ್ಯವನ್ನು ಕೂಡ ರಚನೆ ಮಾಡಿದ್ದಾರೆ. 23 ಕವನ ಸಂಕಲನಗಳನ್ನ ಕುವೆಂಪು ಅವರು ಹೊರತಂದಿದ್ದಾರೆ. ವಿಶ್ವ ಮಾನವ ಸಂದೇಶವನ್ನ ನೀಡಿದಂತಹ ಮಹಾನ್ ಮಾನವತಾವಾದಿ ಕೂಡ ಕುವೆಂಪು ಅವರು. ಇನ್ನು ಸನ್ಯಾಸಿ ಮತ್ತೆ ಇತರ ಕಥೆಗಳು, ಹಾಗೆ ನನ್ನ ದೇವರು ಮತ್ತು ಇತರ ಕಥೆಗಳು ಈ ಕಥಾ ಸಂಕಲನ ಕೂಡ ಬಿಡುಗಡೆ ಆಗಿದೆ. ಹಾಗೇನೆ ಕಾನೂರು ಹೆಗ್ಗಡತಿ, ಮಲೆಗಳಲ್ಲಿ ಮದುಮಗಳು ಅನ್ನುವಂತ ಕಾದಂಬರಿಗಳು ಇವೆರಡು ಕೂಡ ಸಿನಿಮಾ ಆಗಿರೋದನ್ನ ನಾವೆಲ್ಲ ತಿಳ್ಕೊಂಡಿದ್ದೇವೆ. ಹಾಗೇನೆ 12 ನಾಟಕಗಳನ್ನ ಬರೆದಿದ್ದಾರೆ. ಮಲೆನಾಡಿನ ಚಿತ್ರಗಳು ಅನ್ನುವಂಥ ಒಂದು ಪ್ರಬಂಧ, ಹಾಗೆ ಕಾವ್ಯ ವಿಹಾರ, ತಪೋನಂದನ, ವಿಭೂತಿ ಪೂಜೆ, ದ್ರೌಪದಿಯ ಶ್ರೀಮುಡಿ, ರಸೋವೈಸ ಇತ್ಯಾದಿ ಅನ್ನುವಂಥ 6 ವಿಮರ್ಶೆಯ ಗ್ರಂಥಗಳನ್ನು ಕೂಡ ಬರೆದಿದ್ದಾರೆ. ಇನ್ನು ನೆನಪಿನ ದೋಣಿಯಲ್ಲಿ ಕುವೆಂಪು ಮದುವೆ ಪ್ರಸಂಗ ಅನ್ನುವಂಥ ಒಂದು ಆತ್ಮಕಥೆ, ಸ್ವಾಮಿ ವಿವೇಕಾನಂದ ರಾಮಕೃಷ್ಣ ಪರಮಹಂಸರ ಜೀವನ ಚರಿತ್ರೆಗಳು, ಅನುವಾದ, ಭಾಷಣ, ಲೇಖನಗಳು, ಶಿಶು ಸಾಹಿತ್ಯಗಳು, ಹೀಗೆ ಸಾಕಷ್ಟು. ಈ ಅಕ್ಷರ ಅನ್ನುವಂಥ ಒಂದು ಕೃಷಿಯನ್ನ ಮಾಡೋದಾದ್ರೆ ಅದರಲ್ಲಿ ಏನೆಲ್ಲ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅದೆಲ್ಲವನ್ನ ಕೂಡ ಮಾಡಿದಂಥ ಕರ್ನಾಟಕದ ಕನ್ನಡಿಗರ ಹೆಮ್ಮೆ ಅಂತ ಹೇಳಿದ್ರೆ ಅವರು ಕುವೆಂಪು ಅವರು. ಇನ್ನು ಜ್ಞಾನಪೀಠ ಪ್ರಶಸ್ತಿಯ ವಿಷಯಕ್ಕೆ ಬಂದಾಗ ಜ್ಞಾನಪೀಠ ಪ್ರಶಸ್ತಿಯನ್ನ ಕುವೆಂಪು ಅವರು ಪಡ್ಕೊಳ್ಳೋದಕ್ಕೆ ಕಾರಣ ಆದಂತಹ ಕೃತಿ ಅಂದ್ರೆ ಶ್ರೀ ರಾಮಾಯಣ ದರ್ಶನಂ. ಇದು ಒಂದೆರಡು ದಿನಗಳ ಬರವಣಿಗೆ ಅಲ್ಲ, ಒಂದೆರಡು ತಿಂಗಳುಗಳ ಬರವಣಿಗೆ ಕೂಡ ಅಲ್ಲ. ಈ ಕೃತಿಯ ರಚನೆಗಾಗಿ ಬರೋಬ್ಬರಿ 9 ವರ್ಷಗಳ ಕಾಲವನ್ನ ಕುವೆಂಪು ಅವರು ತಗೊಂಡಿದ್ರು. 1949 ಮೊದಲ ಭಾಗ ಪ್ರಕಟ ಆಗತ್ತೆ, ನಂತರ 1951 ಎರಡನೆಯ ಭಾಗ ಪ್ರಕಟವಾಗತ್ತೆ. ಈ ಎರಡೂ ಭಾಗಗಳನ್ನ ಸೇರಿಸಿ ಒಂದೇ ಗ್ರಂಥವನ್ನಾಗಿ ಇದನ್ನ ಕೊನೆಗೆ ಪ್ರಕಟ ಮಾಡ್ತಾರೆ. ಸುಮಾರು 20 ಹೆಚ್ಚಿನ ಮರು ಮುದ್ರಣಗಳನ್ನ ಇದುವರೆಗೆ ಈ ರಾಮಾಯಣ ದರ್ಶನಂ ಈ ಒಂದು ಕೃತಿ ಕಂಡಿದೆ. ಮಹಾಕಾವ್ಯಗಳ ರಚನೆಯ ಯುಗ ಮುಗ್ರೆ ಹೋಯ್ತು ಅನ್ನುವಂಥ ಸಂದರ್ಭದಲ್ಲೇ ಈ ಆಧುನಿಕ ಮಹಾಕಾವ್ಯವನ್ನ ಕುವೆಂಪು ಅವರು ಸೃಷ್ಟಿ ಮಾಡ್ತಾರೆ. ಮಹಾಛಂದಸ್ಸಿನಲ್ಲಿ ರಚನೆಯಾಗಿದೆ. ಪದ್ಯಗಳ ಗದ್ಯಗಳ ರೂಪದಲ್ಲಿರುವಂತಹ ಈ ರಾಮಾಯಣದ ಕಥೆ ಏನಿದೆ, ವಾಲ್ಮೀಕಿ ಮಹರ್ಷಿಗಳು ಬರೆದ ರಾಮಾಯಣವನ್ನ ಇನ್ನೂ ಸರಳವಾಗಿ ಅನುವಾದ ಮಾಡಿದ್ರು ಅಂತ ಹೇಳಿದ್ರೆ ಅದು ತಪ್ಪಾಗತ್ತೆ. ಇದು ಮಹಾಛಂದಸ್ಸಿನಲ್ಲಿ ರಚನೆಯಾದಂತ ಮಹಾಕಾವ್ಯ. ರಾಮಾಯಣದ ಕಥೆ ನಮ್ಗೆ ಹಳೆಯದು ಅಂದ್ರೆ ಎಲ್ಲರಿಗೂ ಗೊತ್ತಿರುವಂಥದ್ದು, ಆದ್ರೆ ಯುಗದ ಧರ್ಮ, ಈಗಿನ ಒಂದು ಜನಮಾನಸದ ಬದುಕಿನ ಸ್ಥಿತಿ ಹೇಗಿದೆ, ಆ ಕಾದಂಬರಿಯನ್ನ ಬರೆಯುವಂತ ಸಂದರ್ಭದಲ್ಲಿ ಸತ್ಯ ಧರ್ಮಗಳನ್ನ ತಮ್ಮದೇ ಆದ ರೀತಿಯಲ್ಲಿ ವಿಶ್ಲೇಷಣೆಯನ್ನ ಮಾಡ್ತಾ ರಾಮಾಯಣದ ಕಥೆಯನ್ನ ಎಳೆ ಎಳೆಯಾಗಿ ಕುವೆಂಪು ಅವರು ಬಿಚ್ಚಿಡ್ತಾ ಹೋಗ್ತಾರೆ ಈ ಕೃತಿಯಲ್ಲಿ. ಈ ಒಂದು ಮಹಾಕಾವ್ಯ ಏನಿದೆ, ಇದರಲ್ಲಿ 888 ಪುಟಗಳಿವೆ. 1955 ಇದು ಸಾರ್ವಜನಿಕರಿಗೆ ಲಭ್ಯ ಆಗೋ ರೀತಿಯಲ್ಲಿ ಪುಸ್ತಕದ ಪ್ರಕಟ ಆಗತ್ತೆ. ಮಹಾಕಾವ್ಯದ ಪ್ರತಿಯೊಂದು ಕಾವ್ಯದ ಎಳೆ ಎಳೆಯೂ ಕೂಡ ರಾಮಾಯಣದ ಇಂಚಿಂಚು ಕಥೆಯನ್ನ ನಮಗೆ ಹೇಳುತ್ತೆ. ಇಲ್ಲಿ ಬರುವಂತ ಪ್ರತಿಯೊಂದು ಪಾತ್ರಗಳು ಕೂಡ ಆ ಪಾತ್ರದ ವಿಶ್ಲೇಷಣೆಗಳು, ಆ ಪಾತ್ರದ ಕಥೆ ಏನಿದೆ ಅದು ಎಲ್ಲರ ಮನಸ್ಸನ್ನ ಮುಟ್ಟೋ ಹಾಗೆ. ಸಾಮಾನ್ಯವಾಗಿ ನಮ್ಮ ಜೀವನದಲ್ಲಿ ನಡೆಯುವಂತ ಕೆಲವೊಂದು ವಿಷಯಗಳು, ಶ್ರೀರಾಮನನ್ನ ದೇವರಾಗಿ ನಾವು ನೋಡ್ತೀವಿ, ಅದೇ ತರ ಸತ್ಯ ಧರ್ಮದ ನಿಷ್ಠೆಯಲ್ಲಿ ಸಾಗುವಂತ ಬದುಕು ಹೇಗಿರಬೇಕು ಅನ್ನೋದನ್ನ ಕೂಡ ಈ ಶ್ರೀ ರಾಮಾಯಣ ದರ್ಶನಂ ನಮಗೆ ಹೇಳುತ್ತೆ. ಕುವೆಂಪು ಅವರು ರಚನೆ ಮಾಡಿದಂತ ಈ ಒಂದು ಕೃತಿಲಿ ರಾಮನ ದೃಷ್ಟಿಯಲ್ಲಿ ಒಬ್ಬ ಮಾಮೂಲಿ ಮನುಷ್ಯನಿಂದ ಹಿಡಿದು ರಾಜನವರೆಗೆ ಎಲ್ಲರೂ ಕೂಡ ಸರ್ವ ಸಮಾನರು. ಈ ಕೃತಿಯಲ್ಲಿ ಬರುವಂತಹ ಪ್ರತಿಯೊಂದು ಪಾತ್ರಗಳಿಗೂ ಕೂಡ ತನ್ನದೇ ಆದ ವೈಶಿಷ್ಟ್ಯ ಇದೆ. ಈ ಕಾವ್ಯವನ್ನ ಓದ್ತಾ ಹೋದಾಗ ಮಂಥರೆ ಎಲ್ಲರ ಕನಿಕರಕ್ಕೆ ಪಾತ್ರ ಆಗೋ ಹಾಗೆ ಊರ್ಮಿಳೆ ಒಬ್ಬ ತಪಸ್ವಿನಿಯ ರೂಪದಲ್ಲಿ ನಮ್ಮ ಮನಸ್ಸಿಗೆ ಬರ್ತಾರೆ. ವಹಿನಿ ರಂಹ ಅನ್ನುವಂಥ ಇಬ್ಬರು ಸಾಮಾನ್ಯ ಸೈನಿಕರು ಯುದ್ಧ ಎಷ್ಟು ಭಯಂಕರವಾದದ್ದು ಅನ್ನೋದನ್ನ ಹೃದಯ ಸ್ಪರ್ಶಿಯಾಗಿ ಹೇಳೋ ರೀತಿಲಿ ಕವಿ ತಮ್ಮ ಬರವಣಿಗೆಯ ಮೂಲಕ ಇಲ್ಲಿ ನಮ್ಮ ಮನಸ್ಸಿಗೆ ಮುಟ್ಟಿಸುವಂತ ಪ್ರಯತ್ನವನ್ನ ಮಾಡ್ತಾರೆ. ಪ್ರತಿಯೊಂದು ಘಟನೆಗಳನ್ನು ಕೂಡ ತಮ್ಮದೇ ಆದ ರೀತಿಯಲ್ಲಿ ವಿಮರ್ಶೆಯನ್ನ ಮಾಡೋದ್ರ ಮೂಲಕ ಆ ಪ್ರತಿ ಘಟನೆಗಳು ಯಾಕೆ ನಡೀತು, ಆ ಕಥೆಯ ಹಿಂದಿನ ಸತ್ವ ಏನಿದೆ, ಅದರ ಅರ್ಥ ಏನು, ಅದನ್ನ ನಮ್ಮ ಮನಸ್ಸಿಗೆ ಈ ಕೃತಿಯಲ್ಲಿ ಕುವೆಂಪು ಅವರು ಮುಟ್ಟಿಸ್ತಾರೆ. ಇಲ್ಲಿ ಸೀತೆಯ ಪಾತಿವ್ರತ್ಯವನ್ನ ಪರೀಕ್ಷೆ ಮಾಡೋದಕ್ಕೆ ಅಗ್ನಿ ಜ್ವಲಿತವಾಗತ್ತೆ.
ಅದು ರಾಮನ ಸತಿ ವ್ರತವನ್ನ ಕೂಡ ತೋರಿಸುತ್ತೆ ಅನ್ನುವಂಥದ್ದನ್ನ ಹೇಳ್ತಾರೆ. ಸಂದರ್ಭಗಳು ಬದಲಾಗ್ತಾ ಇರುತ್ತೆ, ಆದ್ರೆ ಮಾನವ ಧರ್ಮ ಏನು ವಿಶ್ವ ಮಾನವ ಸಂದೇಶ ಕುವೆಂಪು ಅವರು ಸಾರಿ ಹೇಳ್ತಾರೆ, ಅದಕ್ಕೆ ಇನ್ನಷ್ಟು ಪುಷ್ಟಿ ಬರೋ ರೀತಿಲಿ ಈ ರಾಮಾಯಣ ದರ್ಶನಂ ಕೃತಿಯನ್ನ ಎಳೆ ಎಳೆಯಾಗಿ ಕಟ್ಟಿಕೊಟ್ಟವರು ಕನ್ನಡದ ಹೆಮ್ಮೆಯ ಕುವೆಂಪು ಅವರು. ಈ ರಾಮಾಯಣ ದರ್ಶನಂ ಮಹಾಕಾವ್ಯ ಕನ್ನಡ ಭಾಷೆಗೆ ಮೊಟ್ಟ ಮೊದಲ ಬಾರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ತಂದುಕೊಡುತ್ತೆ. ಈ ಒಂದು ಕೃತಿಯನ್ನು ನೀವು ನೋಡೋಕೆ ಹೊರಟಾಗ ಇದರಲ್ಲಿ ಅಯೋಧ್ಯ ಸಂಪುಟಂ, ಕಿಷ್ಕಿಂದ ಸಂಪುಟಂ, ಲಂಕಾ ಸಂಪುಟಂ, ಶ್ರೀ ಸಂಪುಟಂ ಅನ್ನುವಂಥ ನಾಲ್ಕು ಸಂಪುಟಗಳ ಅಡಿಲಿ ಒಟ್ಟು 50 ಸಂಚಿಕೆಗಳಲ್ಲಿ 22,291 ಸಾಲುಗಳ ಮಹಾಕಾವ್ಯ ಅಡಕವಾಗಿದೆ. ಕೃತಿ ನೀವು ಓದೋದಕ್ಕೆ ಶುರು ಮಾಡಿದಾಗ ಆರಂಭದಲ್ಲೇ ತಮ್ಮ ನೆಚ್ಚಿನ ಗುರುಗಳಾದ ಶ್ರೀ ವೆಂಕಟಯ್ಯನವರಿಗೆ ಈ ಕಾವ್ಯವನ್ನ ಅರ್ಪಣೆ ಮಾಡಿದ್ದಾರೆ. ಇನ್ನು ಕುವೆಂಪು ಅವರು ಕವಿಯಾಗಿ, ಸಾಹಿತಿಯಾಗಿ, ಹಾಗೆ ತಮ್ಮದೇ ಆದ ವಿಚಾರವಾದಿಗಳ ಮೂಲಕ ಜನಪ್ರಿಯತೆಯನ್ನ ಕಂಡವರು. ಅವರು ಹೇಗಿದ್ರು ಅಂತ ಹೇಳಿದ್ರೆ ಒಂದೆರಡು ಘಟನೆಗಳನ್ನ ಹೇಳಲೇಬೇಕಾಗತ್ತೆ. ಅವರು ಮೈಸೂರು ಮಹಾರಾಜ ಕಾಲೇಜಿನಲ್ಲಿ ಟೀಚರ್ ಆಗಿದ್ದಂತಹ ಸಂದರ್ಭ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಮೈಸೂರಿನ ಮಹಾರಾಜರಾಗಿದ್ರಂತೆ. ಅವರ ಮಗ ಯುವರಾಜ ಜಯಚಾಮರಾಜೇಂದ್ರ ಒಡೆಯರ್ ಅವರು ಅವರಿಗೆ ಇವರು ಟೀಚರ್ ಆಗಿರ್ತಾರೆ. ಕುವೆಂಪು ಅವರು ಕನ್ನಡದಲ್ಲಿ 100 for 17 ಮಾರ್ಕ್ಸ್ ಅನ್ನ ಜಯಚಾಮರಾಜೇಂದ್ರ ಒಡೆಯರ್ ಅವರು ಪಡ್ಕೊಳ್ತಾರೆ. ಇದು ಆಗಿನ ಮೈಸೂರು ಯೂನಿವರ್ಸಿಟಿಯ ಕುಲಪತಿಗಳಾಗಿದ್ದ NS ಸುಬ್ಬರಾವ್ ಅವರಿಗೆ ಗೊತ್ತಾಗತ್ತೆ. ಅಂಡ್ ಈ ವಿಷಯ ಮಹಾರಾಜರಾದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವ್ರಿಗೂ ಕೂಡ ತಿಳಿಯುತ್ತೆ. ಕುಲಪತಿಯವರು ಈ ಬಗ್ಗೆ ವಿಚಾರಣೆ ನಡೆಸೋದಕ್ಕೆ TS ವೆಂಕಣ್ಣಯ್ಯ ಅವರನ್ನ ಕೇಳ್ಕೊಳ್ತಾರಂತೆ. ಆಗ ವೆಂಕಣ್ಣಯ್ಯ ಅವ್ರು ಕೇಳ್ತಾರೆ, ರಾಜಕುಮಾರರಿಗೆ ಯುವರಾಜರಿಗೆ 17 ಕೊಟ್ಟಿದ್ದೀಯಲ್ಲ ಅಂತ. ಆಗ ಕುವೆಂಪು ಅವ್ರು ಹೇಳ್ತಾರಂತೆ, ಅದ್ ನಾನು ಕೊಟ್ಟಿದ್ದಲ್ಲ, ಅವರೇ ತಗೊಂಡಿದ್ದು ಅಂತ. ಅದನ್ನ 17 ಸ್ವಲ್ಪ ತಿರುಗಿಸಿ 71 ಮಾಡೋದಕ್ಕೆ ಆಗೋದಿಲ್ವಾ ಅಂತ ಕೇಳಿದಾಗ ಇವ್ರು ಹೇಳ್ತಾರಂತೆ, ಅವ್ರ ಆನ್ಸರ್ ಶೀಟ್ ಅನ್ನ ನೀವೇ ನೋಡಿ, ಎಷ್ಟು ಬೇಕಾದರೂ ಮಾರ್ಕ್ಸ್ ಕೊಡಿ ಅಂತ. ಅಂದ್ರೆ ಅಷ್ಟು ನೇರ ನಿಷ್ಠುರವಾದ ವ್ಯಕ್ತಿತ್ವವನ್ನ ಕುವೆಂಪು ಅವರು ಹೊಂದಿದ್ರು. ಕುವೆಂಪು ಅವರು ಕೇವಲ ಸಾಹಿತಿಯಾಗಿ ಕವಿಯಾಗಿ ಮಾತ್ರ ಗುರುತಿಸಿಕೊಳ್ಳಲಿಲ್ಲ, ಸಾಮಾಜಿಕ ಬದಲಾವಣೆಗಳಿಗೆ ಹೊಸ ಚಿಂತನೆಯನ್ನ, ಹೊಸ ಯುಗದ ಪರಿಕಲ್ಪನೆಯನ್ನ ಅಕ್ಷರಗಳ ಮೂಲಕ ನೀಡಿದವರು ಕೂಡ. ಮಂತ್ರ ಮಾಂಗಲ್ಯ ಅನ್ನುವಂಥ ಒಂದು ಸರಳ ವಿವಾಹ ಪದ್ಧತಿಯನ್ನು ಕೂಡ ಕುವೆಂಪು ಅವರೇ ರೂಢಿಗೆ ತಂದರು. ಇನ್ನು ಅವರು ಹುಟ್ಟಿದಂಥ ಮನೆ ಏನಿದೆ ಕುಪ್ಪಳ್ಳಿಯಲ್ಲಿ, ಆ ಮನೆಯನ್ನ ವಸ್ತು ಸಂಗ್ರಹಾಲಯವನ್ನಾಗಿಸಿದ್ದಾರೆ. ಅಲ್ಲೇ ಅವರ ಸಮಾಧಿ ಸ್ಥಳ ಕವಿಶೈಲ ನಮ್ಮ ಕರ್ನಾಟಕದ ವಿಶಿಷ್ಟ ಸ್ಮಾರಕಗಳಲ್ಲಿ ಒಂದಾಗಿದೆ. ಶಿವಮೊಗ್ಗ ವಿಶ್ವವಿದ್ಯಾನಿಲಯಕ್ಕೆ ಕುವೆಂಪು ಅವರ ಹೆಸರನ್ನ ಇಟ್ಟಿದ್ದಾರೆ. ಮೈಸೂರಿನ ಕುವೆಂಪು ನಗರದಲ್ಲಿರುವಂತಹ ರಸ್ತೆಗಳಿಗೆ ಕುವೆಂಪು ಅವರ ಪರಿಕಲ್ಪನೆಗಳು, ಅವರ ಪಾತ್ರಗಳ ಹೆಸರನ್ನು ಕೂಡ ಇಟ್ಟಿದ್ದಾರೆ. ಇನ್ನು ಕುವೆಂಪು ಅವ್ರ ಬಗ್ಗೆ ಅದೆಷ್ಟೋ ಸಾಹಿತಿಗಳು ತಮ್ಮದೇ ಆದ ರೀತಿಯಲ್ಲಿ ಹಲವಾರು ಕೃತಿಗಳನ್ನು ಕೂಡ ರಚನೆ ಮಾಡಿದ್ದಾರೆ. ಬೆರಳ್ಗೆ ಕೊರಳ್ ಅನ್ನುವಂಥ ಅವರ ಒಂದು ನಾಟಕ ಸಿನಿಮಾ ಆದ್ರೆ, ಕಾನೂರು ಹೆಗ್ಗಡತಿ ಕೂಡ ಸಿನಿಮಾ ಆಗಿದೆ. ಮಲೆಗಳಲ್ಲಿ ಮದುಮಗಳು, ಇದು ಧಾರಾವಾಹಿ ರೂಪಗಳಲ್ಲಿ ಕೂಡ ಜನಪ್ರಿಯತೆಯನ್ನ ಕಂಡಿದೆ. ಸಾಹಿತ್ಯ ಲೋಕದ ಸಾಧನೆಗಾಗಿ ಕುವೆಂಪು ಅವರು ಅದೆಷ್ಟೋ ಪ್ರಶಸ್ತಿಗಳನ್ನ ಪಡೆದಿದ್ದಾರೆ. ಜ್ಞಾನಪೀಠ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪದ್ಮವಿಭೂಷಣ, ಕರ್ನಾಟಕ ರತ್ನ, ಕನ್ನಡ ವಿಶ್ವವಿದ್ಯಾನಿಲಯದ ನಾಡೋಜ ಪ್ರಶಸ್ತಿ. ಹಾಗೆ ಕುವೆಂಪು ಅವರ 113 ಜನ್ಮದಿನದ ದಿನ 2017 December 29 ತಾರೀಕು ಗೂಗಲ್ ಇಂಡಿಯಾ ಡೂಡಲ್ ಮೂಲಕ ಅವರಿಗೆ ಗೌರವವನ್ನ ಸಲ್ಲಿಸಿದೆ. ಇನ್ನು 1928 ಸೆಂಟ್ರಲ್ ಕಾಲೇಜು ಕರ್ನಾಟಕ ಸಂಘದ ಆಶ್ರಯದಲ್ಲಿ ನಡೆದ ವಿದ್ಯಾರ್ಥಿ ಕವಿ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. 1957 ನಡೆದ 39 ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಅವರಾಗಿದ್ದರು. ಇನ್ನು ಕುವೆಂಪು ಅವರ ಜನ್ಮದಿನವಾದ December 29 ವಿಶ್ವ ಮಾನವ ದಿನವನ್ನಾಗಿ ಆಚರಿಸುವಂಥ ಒಂದು ಆದೇಶವನ್ನ ಕರ್ನಾಟಕ ಸರ್ಕಾರ 2015 ಹೊರಡಿಸಿತ್ತು. ಇನ್ನು ಕುವೆಂಪು ಅವರು ಹೇಮಾವತಿ ಅವರನ್ನ ಮದುವೆ ಆಗ್ತಾರೆ. ಮಕ್ಕಳು ಪೂರ್ಣಚಂದ್ರ ತೇಜಸ್ವಿ, ಕೋಕಿಲೋದಯ ಚೈತ್ರ, ಇಂದುಕಲಾ ಹಾಗೆ ತಾರಿಣಿ. ಅವರ ಮಗ ಪೂರ್ಣಚಂದ್ರ ತೇಜಸ್ವಿ ಅವರು ಕನ್ನಡದ ಜನಪ್ರಿಯ ಸಾಹಿತಿಗಳಲ್ಲಿ ಒಬ್ಬರಾಗಿದ್ದರು. ಕನ್ನಡ ಸಾಹಿತ್ಯ ಲೋಕದ ಜ್ಞಾನದ ಪೀಠವನ್ನ ಮೊಟ್ಟ ಮೊದಲ ಬಾರಿಗೆ ಅಲಂಕರಿಸಿದ ನಮ್ಮೆಲ್ಲರ ಹೆಮ್ಮೆ ಕುವೆಂಪು ಅವರು November 11, 1994 ಮತ್ತೆ ಬರಲಾರದ ಲೋಕಕ್ಕೆ ತೆರಳುತ್ತಾರೆ. ಕುವೆಂಪು ಅವರು ಈಗ ಇಲ್ಲದೆ ಇರಬಹುದು, ಆದರೆ ಅವರು ಬರೆದ ಕೃತಿಗಳು, ಮಾಡಿದ ಸಾಧನೆ ಎಂದೆಂದಿಗೂ ಅಜರಾಮರ ಆಗಿರುತ್ತೆ ಅಲ್ವಾ? ಕನ್ನಡ ನಾಡಿನ ಈ ಮಹಾನ್ ಸಾಹಿತಿಗೆ ನುಡಿ ನಮನಗಳನ್ನ ಹೇಳ್ತಾ, ಹಾಗೆಯೇ ಈ ಆಡಿಯೋ ಬುಕ್ ಅಲ್ಲಿ ಕನ್ನಡ ಸಾಹಿತ್ಯ ಲೋಕಕ್ಕೆ 2ನೇ ಜ್ಞಾನಪೀಠ ಪ್ರಶಸ್ತಿಯನ್ನ ತಂದುಕೊಟ್ಟ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರ ಬಗ್ಗೆ ಮುಂದಿನ ಎಪಿಸೋಡ್ ಅಲ್ಲಿ ನಾನು ನಿಮಗೆ ತಿಳಿಸ್ತೇನೆ. ಪೇಪರ್ ಹಾಗೆ ಪೆನ್ನನ್ನ ಕೊಟ್ಟು ಇದರಲ್ಲಿ ಏನಾದರೂ ಸಾಹಿತ್ಯ ಬರೀರಿ ಅಂತ ಹೇಳಿದ್ರೆ
ಎಲ್ಲರಿಗೂ ಬರೆಯೋದಕ್ಕೆ ಸಾಧ್ಯ ಆಗಲ್ಲ. ಕೆಲವರು ಎಷ್ಟೇ ಪ್ರಯತ್ನ ಮಾಡಿದ್ರು ನಾಲ್ಕಕ್ಷರ ಬರೆಯೋದಕ್ಕಾಗಲ್ಲ. ಇನ್ನು ಕೆಲವರು ಕೆಲವೇ ಕ್ಷಣಗಳಲ್ಲಿ ಒಂದಷ್ಟನ್ನ ಬರೆದು ಬಿಡ್ತಾರೆ. ಅವ್ರು ಬರೆದದನ್ನ ಅದೆಷ್ಟೋ ಸಾವಿರ ಜನ ಇಷ್ಟಪಡ್ತಾರೆ. ಅವರ ಹೆಸರು ಹೃದಯದಲ್ಲಿ ಶಾಶ್ವತವಾಗಿ ಬಿಡುತ್ತೆ. ಅಂತಹ ಸಾಹಿತ್ಯ ಲೋಕದ ಅದ್ಭುತಗಳನ್ನ, ಅದ್ಭುತ ವ್ಯಕ್ತಿಗಳನ್ನ ಕಂಡ ರಾಜ್ಯ ಅಂತಿದ್ರೆ ಅದು ನಮ್ಮ ಕರ್ನಾಟಕ, ಕನ್ನಡ ನಾಡು. ಕನ್ನಡ ಸಾಹಿತ್ಯ ಲೋಕದಲ್ಲಿ ಅಮರರಾದ ಅದೆಷ್ಟೋ ಜನ ಸಾಹಿತಿಗಳ ನೆನಪಲ್ಲಿ ಜ್ಞಾನದ ಪೀಠವನ್ನ ಅಲಂಕರಿಸಿರೋ ಸಾಹಿತ್ಯ ರತ್ನಗಳ ಬದುಕಿನ ಕಥೆಯಲ್ಲಿ ನಾನು ನಿಮ್ಮ ಜ್ಞಾನಪೀಠ ಪ್ರಶಸ್ತಿಯನ್ನ ಪಡೆದ ಮೊದಲ ಸಾಹಿತಿ ಅಂತ ಹೇಳಿದ್ರೆ ಕನ್ನಡದ ಹೆಮ್ಮೆಯ ಕುವೆಂಪು ಅವರು. ಇನ್ನು ಜ್ಞಾನಪೀಠ ಪ್ರಶಸ್ತಿ ಪಡೆದ ಎರಡನೇ ಸಾಹಿತಿ ಅಂತ ಹೇಳಿದ್ರೆ ಅವರನ್ನ ರಸ ಋಷಿ ಅಂತ ಕರೀತಾರೆ. ಕನ್ನಡದ ರವೀಂದ್ರನಾಥ ಟಾಗೋರ್ ಅಂತ ಕೂಡ ಕರೀತಾರೆ. ಅವರು ಧಾರವಾಡದ ಅಜ್ಜ ಅಂತ ಕೂಡ ಅವರನ್ನ ಹೇಳ್ತಾರೆ. ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ, ಅಂಬಿಕಾ ತನಯದತ್ತ ಅನ್ನೋ ಅಂತ ಕಾವ್ಯನಾಮದ ಮೂಲಕ ಅದೆಷ್ಟೋ ಕೃತಿಗಳನ್ನ ಬರೆದ್ರು. ಮಾತ್ರ ಅಲ್ಲ, ಕನ್ನಡ ಸಾಹಿತ್ಯ ಲೋಕ ಮರೆಯಲಾಗದ ಕಾವ್ಯಗಳ ಸೃಷ್ಟಿಕರ್ತ ಕೂಡ ದಾರಾ ಬೇಂದ್ರೆ ಅವರು. ಜೀವನಯಾನದಲ್ಲಿ ಅವರು ಖುಷಿಯ ದಿನಗಳನ್ನ ಕಂಡದ್ದಕ್ಕಿಂತ ನೋವಿನ ದಿನಗಳನ್ನ ಕಂಡದ್ದೇ ಜಾಸ್ತಿ. 9 ಜನ ಮಕ್ಕಳು, ಆ 9 ಜನ ಮಕ್ಕಳಲ್ಲಿ 6 ಮಕ್ಕಳು ಪ್ರಾಣ ಕಳ್ಕೊಳ್ತಾರೆ ಕಣ್ಣೆದುರಲ್ಲೇ. ಎಂಥ ಒಂದು ಸಂದರ್ಭ ನೋಡಿ, ಜನ್ಮ ಕೊಟ್ಟ ಮಗು ಕಣ್ಣೆದುರಲ್ಲೇ ಪ್ರಾಣ ಬಿಡುತ್ತೆ. 1 ಅಥವಾ 2 ಅಲ್ಲ, ಬರೋಬ್ಬರಿ 6 ಮಕ್ಕಳನ್ನ ದಾರಾ ಬೇಂದ್ರೆ ಅವರು ಕಳ್ಕೊಳ್ತಾರೆ. ಮನಸ್ಸಲ್ಲಿ ಅದೆಂಥ ವೇದನೆ ಇದ್ದಿರಬಹುದು ಆ ಜೀವಕ್ಕೆ. ಮನಸ್ಸಲ್ಲಿರೋ ನೋವನ್ನ ಆ ಭಾವನೆಗಳನ್ನೇ ಅಕ್ಷರಗಳ ರೂಪಕ್ಕೆ ಇಳಿಸಿದ್ರು. ಅದೊಂದು ಕವನ ಆಗತ್ತೆ. ಆ ಸಾಲುಗಳು ಓದೋ ಅಂತ ಮನಸ್ಸಿಗೆ ಪ್ರೇರಣೆಯನ್ನ ನೀಡೋ ಹಾಗೆ, ಅದೊಂದು ಇನ್ಸ್ಪಿರೇಷನ್ ಆಗೋ ಹಾಗೆ, ಜೀವನದಲ್ಲಿ ನನಗೇನೂ ಇಲ್ಲ, ನನ್ನ ಲೈಫೇ ಮುಗೀತು ಅಂತ ಹೇಳೋರ್ಗೆ ಇನ್ನೂ ಇದೆ ಜೀವನ, ನೀನು ಇದುವರೆಗೆ ಮಾಡಿದ್ದೇನೂ ಅಲ್ಲ, ಇನ್ನೂ ಸಾಕಷ್ಟಿದೆ ಅನ್ನೋದನ್ನ ಅಂಥ ಭರವಸೆಯನ್ನ ಮೂಡಿಸೋ ಅಂತ ಕವನಗಳ ಮೂಲಕ ಜಗತ್ ಪ್ರಸಿದ್ಧಿಯನ್ನ ಕಂಡವರು ನಮ್ಮ ಕರ್ನಾಟಕದ ಹೆಮ್ಮೆಯ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರು. ಅವರ ಕವನಗಳಲ್ಲಿ ಎಲ್ಲವೂ ಇದೆ. ನೋವಿದೆ, ನಲಿವಿದೆ, ಜೀವನೋತ್ಸಾಹ ತುಂಬುವಂತ ಶಬ್ದಗಳು, ಬದುಕಿನ ಬಗ್ಗೆ ಅಪಾರವಾದ ನಂಬಿಕೆಯನ್ನ ಹುಟ್ಟಿಸೋ ಅಂತ ಮಾತುಗಳು. ಎಲ್ಲೋ ಒಂದು ಕಡೆ ಮಗುವಿನ ಪ್ರಾಣ ಕಳ್ಕೊಂಡಂತ ಸಂದರ್ಭದಲ್ಲಿ, ಆ ಮಗುವಿನ ಮೃತದೇಹವನ್ನ ನೋಡೋದಕ್ಕೆ ಬರ್ತಾ ಇರೋಂತ ಸಂದರ್ಭದಲ್ಲಿ ಆ ನೋವನ್ನ ಹೇಗೆ ಹೇಳ್ಕೊಳ್ಳೋದು, ನೀ ಹಿಂಗ ನೋಡಬೇಡ ನನ್ನ ಅಂತ ಸಾಹಿತ್ಯವನ್ನ ಬರೀತಾರೆ. ಆ ಹಾಡನ್ನ ನಾವು ಇವತ್ತು ಕೂಡ ವೇದಿಕೆಗಳಲ್ಲಿ ಹಾಡೋದನ್ನ ಕೇಳ್ತೀವಿ. ಆ ಕವನವನ್ನ ಬರೆಯುವಂತ ಸಂದರ್ಭದಲ್ಲಿ ದಾರಾ ಬೇಂದ್ರೆ ಅವರ ಕಣ್ಣಲ್ಲಿ ಕಣ್ಣೀರಿನ ಹನಿಗಳು ಬರ್ತಾ ಇದ್ವಂತೆ. ಮನಸ್ಸಲ್ಲಿ ಹೇಳೋಕಾಗದೆ ಇರೋಷ್ಟು ದುಃಖ. ಜನ್ಮ ಕೊಟ್ಟ ಮಗುವಿನ ಮೃತದೇಹವನ್ನ ನಾನು ನೋಡ್ತಾ ಇದ್ದೀನಿ, ನೀ ಹಿಂಗ ನೋಡಬೇಡ ನನ್ನ, ನೀ ಹಿಂಗ ನೋಡಿದರೆ ತಿರುಗಿ ನಾ ಹ್ಯಾಂಗ ನೋಡಲಿ ನಿನ್ನ. ಆವತ್ತು ಅವರ ಮಗು ಪ್ರಾಣವನ್ನ ಕಳ್ಕೊಳ್ತು. ಆ ಮಗುವಿನ ಮುಖವನ್ನು ಹೇಗೆ ನೋಡೋದು ಅನ್ನೋದನ್ನ ಕವನದ ರೂಪದಲ್ಲಿ ಬರೆದ್ರು. ಮಗು ಪ್ರಾಣ ಕಳ್ಕೊಂಡಿರಬಹುದು, ಬರದ ಕವಿ ಪ್ರಾಣ ಕಳ್ಕೊಂಡಿರಬಹುದು, ಆದ್ರೆ ಆ ಸಾಲುಗಳಲ್ಲಿ ಇವತ್ತಿಗೂ ಜೀವ ಇದೆ. ಒಬ್ಬ ಗಾಯಕ ಅಥವಾ ಗಾಯಕಿ ವೇದಿಕೆ ಮೇಲೆ ಬಂದು ನಿಂತು ಆ ಗೀತೆಯನ್ನ ಹಾಡ್ತಾ ಇದ್ದಾಗ ಆ ಗೀತೆ ನಮ್ಮೆಲ್ಲರ ಮನಸ್ಸನ್ನ ಸೆಳೆಯುತ್ತೆ. ಅಂತಹ ಒಬ್ಬ ಅದ್ಭುತ ಶಕ್ತಿ ದಾರಾ ಬೇಂದ್ರೆಯವರು. ಇನ್ನು ದಾರಾ ಬೇಂದ್ರೆಯವರ ಬದುಕಿನ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಜನವರಿ 31ನೇ ತಾರೀಕು 1896 ಧಾರವಾಡದ ಪೋತನೇಸರ ಓಣಿ ಅನ್ನುವಂತ ಒಂದು ಏರಿಯಾ, ಅಲ್ಲಿ ಗುಣಾರಿ ಅನ್ನುವಂತ ಒಂದು ಮನೇಲಿ ಹುಟ್ಟುತ್ತಾರೆ. ಅವರ ತಂದೆ ರಾಮಚಂದ್ರ ಪಂತರು, ತಾಯಿ ಹೆಸರು ಅಂಬುತಾಯಿ. ನಿಮಗೆ ಗೊತ್ತಿರಲಿ, ದಾರಾ ಬೇಂದ್ರೆಯವರ ಕಾವ್ಯನಾಮ ಅಂಬಿಕಾ ತನಯ ದತ್ತ. ಅಂಬಿಕಾ ತನಯ ದತ್ತ ಅಂತ ಹೇಳಿದ್ರೆ ಅವರ ತಾಯಿಯ ಹೆಸರು ಅಂಬುತಾಯಿ, ಹಾಗಾಗಿ ಆ ತಾಯಿಯ ಹೆಸರಲ್ಲೇ ಕಾವ್ಯನಾಮವನ್ನ ಮಾಡಿಕೊಂಡು ಅವರು ತಮ್ಮ ಬರಹಗಳನ್ನ ಬರೀತಾರೆ. ಚಿಕ್ಕಪ್ಪನ ಆಶ್ರಯದಲ್ಲೇ ಬೆಳೀತಾರೆ. ವಿದ್ಯಾಭ್ಯಾಸ ಮುಗಿದ ನಂತರ ಅಪಾರವಾಗಿ ಪ್ರೀತಿಸ್ತಾ ಇದ್ದ ತಾಯಿಯನ್ನ 28ನೇ ವಯಸ್ಸಲ್ಲಿ ಕಳ್ಕೊಳ್ತಾರೆ. ನಂತರ ಸ್ವಲ್ಪ ಕಾಲ ಕೆಲಸ ಮಾಡ್ತಾರೆ, ಮತ್ತೆ ಕೆಲಸ ಕೂಡ ಕಳ್ಕೊಳ್ತಾರೆ. 1925ರಿಂದ 1932ರವರೆಗೆ ವಿಕ್ಟೋರಿಯಾ ಹೈಸ್ಕೂಲಲ್ಲಿ ಬೇರೆ ಬೇರೆ ರೀತಿಯ ಕೆಲಸಗಳನ್ನು ಮಾಡ್ತಾರೆ. ಅದೇ ಸಂದರ್ಭದಲ್ಲಿ ನರಬಲಿ ಅನ್ನೋ ಕವನವನ್ನ ಬ್ರಿಟಿಷರ ವಿರುದ್ಧ ಬರೀತಾರೆ. ಈ ಕವನದ ಕಾರಣದಿಂದಾಗಿ 3 ತಿಂಗಳುಗಳ ಕಾಲ ಹಿಂಡಲಗಾ ಜೈಲಲ್ಲಿ ಶಿಕ್ಷೆಯನ್ನ ಕೂಡ ಅನುಭವಿಸುವಂತ ಒಂದು ಪರಿಸ್ಥಿತಿ ದಾರಾ ಬೇಂದ್ರೆಯವರಿಗೆ ಬರುತ್ತೆ. ಮತ್ತೆ ಉದ್ಯೋಗದ ಅಲೆದಾಟ, ಹುಡುಕಾಟ. 1935ರಿಂದ 1940ರವರೆಗೆ 5 ವರ್ಷಗಳ ಕಾಲ ಕೆಲಸ ಇಲ್ಲದೆ ಅಲೆದಾಡ್ತಿದ್ರಂತೆ. ನಂತರ ಜೀವನ ಅನ್ನೋ ಪತ್ರಿಕೆಯ ಎಡಿಟರ್ ಆಗಿ ಕೆಲಸವನ್ನ ಪಡ್ಕೊಳ್ತಾರೆ. ಆಗ್ಲೂ ಕೂಡ ಜಾಸ್ತಿ ಏನೋ ಆದಾಯ ಅವರಿಗಿರ್ಲಿಲ್ಲ. ಗದಗಿನ ಚೌಹಾನ್ ಹೈಸ್ಕೂಲಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತಾರೆ. ನಂತರ ಸೊಲ್ಲಾಪುರದ DAV ಕಾಲೇಜಲ್ಲಿ
ಪ್ರೊಫೆಸರ್ ಆಗಿ ವೃತ್ತಿ ಜೀವನವನ್ನ ಆರಂಭ ಮಾಡ್ತಾರೆ. ಸುಮಾರು 12 ವರ್ಷಗಳ ಕಾಲ ಅಲ್ಲೇ ಕೆಲಸ ಮಾಡ್ತಿದ್ದ ಅವರು ನಿವೃತ್ತಿ ಆಗೋವರೆಗೆ ಅಲ್ಲೇ ಕೆಲಸ ಮಾಡ್ತಾರೆ. 1956 ಆಕಾಶವಾಣಿಯಲ್ಲಿ ಪ್ರೊಡ್ಯೂಸರ್ ಆಗಿ ನಂತರ ಅಡ್ವೈಸರ್ ಆಗಿ ಕೆಲಸವನ್ನು ಮಾಡ್ತಾರೆ. ಇದೆಲ್ಲ ವೃತ್ತಿ ಜೀವನ. ಆದ್ರೆ ಪ್ರವೃತ್ತಿಯಲ್ಲಿ ಒಬ್ಬ ಬರಹಗಾರನಾಗಿ ಹಲವಾರು ಕವನಗಳನ್ನ ಬರೀತಾರೆ. ಕನ್ನಡ ಸಾಹಿತ್ಯ ಲೋಕ ಯಾವತ್ತೂ ಮರೆಯಲಾಗದಷ್ಟು ಕೊಡುಗೆಯನ್ನ ಅವರು ಕೊಡ್ತಾರೆ. ಅವರ ಜೀವನದ ಬಹುಪಾಲು ಸಮಯವನ್ನ ಬಡತನದಲ್ಲೇ ಕಳೆದವರು. ಒಂದ್ ಕಡೆಯಲ್ಲಿ ಸರಿಯಾದ ಕೆಲಸ ಇಲ್ಲ, ಇನ್ನೊಂದ್ ಕಡೆಯಲ್ಲಿ ಕೆಲಸ ಸಿಕ್ಕಿದ್ರು ಜಾಸ್ತಿ ಸ್ಯಾಲರಿ ಇಲ್ಲ. ಅದ್ರ ಮಧ್ಯದಲ್ಲೇ ಹುಟ್ಟಿದ 9 ಮಕ್ಕಳಲ್ಲಿ 6 ಮಕ್ಕಳು ಮತ್ತೆ ಬರಲಾರದ ಲೋಕಕ್ಕೆ ತೆರಳುತ್ತಾರೆ. ಉಳ್ಕೊಂಡದ್ದು 3 ಮಕ್ಕಳು ಮಾತ್ರ, ವಾಮನ ಬೇಂದ್ರೆ, ಪಾಂಡುರಂಗ ಬೇಂದ್ರೆ, ಹಾಗೆ ಒಬ್ಬ ಮಗಳು ಶ್ರೀಮತಿ ಮಂಗಳಾ ಅವರು. ಕಣ್ಣೀರಿನ ಕೋಡಿಯಲ್ಲಿ ಜೀವನ ಸಾಗ್ತಾ ಇತ್ತು, ಆದ್ರೆ ಕೈಯಲ್ಲಿದ್ದ ಪೆನ್ನಿಗೆ ಮನಸ್ಸಲ್ಲಿದ್ದ ಭಾವನೆಗಳು ಸಾಥನ ಕೊಡ್ತಾ ಹೋದ್ವು. ಬಡತನ ಸಿರಿತನ ಕಡೆತನಕ ಉಳಿದಾವೇನಾ ಅನ್ನೋ ಅಂತ ದೃಷ್ಟಿಕೋನದಲ್ಲೇ ಅವರು ಸಾಹಿತ್ಯವನ್ನ ಸೃಷ್ಟಿ ಮಾಡ್ತಾ ಹೋದ್ರು. ಎನ್ನ ಪಾಡೆನಗಿರಲಿ, ಅದರ ಹಾಡನ್ನಷ್ಟೇ ನೀಡುವೆನು ರಸಿಕ ನಿನಗೆ ಅನ್ನೋ ಸಾಲನ್ನ ಓದ್ದಾಗ ನಮಗಿದು ಒಂದು ಕವನದ ಸಾಲು ಅಂತ ಅನ್ಸುತ್ತೆ. ಆದ್ರೆ ಅವ್ರ ಜೀವನದ ಅರ್ಥವನ್ನೇ ಇದರಲ್ಲಿ. ನನ್ನ ಪರಿಸ್ಥಿತಿ ಹೇಗೆ ಇರಲಿ, ನನ್ನ ಪರಿಸ್ಥಿತಿ ನಿಮಗ್ ಬೇಡ, ನನ್ನೊಳಗಿರೋ ಸಾಹಿತ್ಯ ಏನಿದೆ ಅದನ್ನ ನಿಮಗೆ ನೀಡ್ತೀನಿ. ಅದ್ಭುತವಾದ ವಿಚಾರಧಾರೆಯನ್ನ ಅವರು ಸಾಹಿತ್ಯದ ಮೂಲಕ ನೀಡಿದ್ರು. ರಸವೇ ಜನನ, ವಿರಸ ಮರಣ, ಸಮರಸವೇ ಜೀವನ ಅನ್ನುವಂತ ಸಾಲುಗಳನ್ನ ಕನ್ನಡ ಸಾಹಿತ್ಯ ಲೋಕಕ್ಕೆ, ಸಾರಸ್ವತ ಲೋಕಕ್ಕೆ ನೀಡಿದ್ದು ಕೂಡ ದಾರಾ ಬೇಂದ್ರೆ ಅವರು. ಕನ್ನಡದ ಕಾವ್ಯ ಲೋಕವನ್ನ ಅವರ ಕೃತಿಗಳು ಶ್ರೀಮಂತಗೊಳಿಸಿವೆ. ಕನ್ನಡ ಮಾತ್ರ ಅಲ್ಲದೆ ಮರಾಠಿಯಲ್ಲೂ ಕೂಡ ಹಲವಾರು ಕೃತಿಗಳ ರಚನೆಯನ್ನ ಬೇಂದ್ರೆ ಅವರು ಮಾಡಿದ್ದಾರೆ. ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯ ಗೌರವ, ಅರಳು ಮರಳು ಅನ್ನೋ ಕವನ ಸಂಕಲನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕೇಂದ್ರ ಸರ್ಕಾರದ ಪದ್ಮಶ್ರೀ ಡಾಕ್ಟರೇಟ್ ಗೌರವ ಕೂಡ ವಿಶ್ವವಿದ್ಯಾನಿಲಯಗಳಿಂದ ಅವ್ರಿಗೆ ಸಿಕ್ಕಿದೆ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಫೆಲೋಶಿಪ್. ಇನ್ನು ಮುಖ್ಯವಾಗಿ ಹೇಳಲೇಬೇಕು, 4 ತಂತಿ ಕವನ ಸಂಕಲನಕ್ಕೆ ಭಾರತದ ಅತ್ಯುನ್ನತ ಸಾಹಿತ್ಯ ಪ್ರಶಸ್ತಿ ಜ್ಞಾನಪೀಠ ಸಿಗತ್ತೆ. ಇಷ್ಟೆಲ್ಲ ಸಾಧನೆಯನ್ನ ಮಾಡಿದಂತ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು 26 ಅಕ್ಟೋಬರ್ 1981 ದೀಪಾವಳಿಯ ದಿನ ಕೀರ್ತಿಶೇಷರಾಗ್ತಾರೆ, ಮತ್ತೆ ಬರಲಾರದ ಲೋಕಕ್ಕೆ ತೆರಳುತ್ತಾರೆ. ಇನ್ನು ಬೇಂದ್ರೆಯವರಿಗೆ ಸಾಹಿತ್ಯ ಲೋಕದ ಅತ್ಯುನ್ನತ ಪ್ರಶಸ್ತಿ, ಕನ್ನಡಕ್ಕೆ ಸಿಕ್ಕಿದ ಎರಡನೇ ಜ್ಞಾನಪೀಠ ಸಿಗೋದಕ್ಕೆ ಕಾರಣ ಆದ ಕೃತಿ ಅಂತ ಹೇಳಿದ್ರೆ 4 ತಂತಿ. ಇದೊಂಥರ ಆಧ್ಯಾತ್ಮ ಹಾಗೆ ತತ್ವಶಾಸ್ತ್ರ ಸಂಗಮ ಅಂತ ಹೇಳಬಹುದು. ಸಮಸ್ತ ವಿಶ್ವವನ್ನ ಕೆಲವೊಂದು ಅಂಶಗಳಿಗೆ ಹೋಲಿಸಿ ಬದುಕಿಗೆ ಒಂದಷ್ಟು ಅರ್ಥವನ್ನ ನೀಡೋ ಅಂತ ಒಂದು ಅದ್ಭುತವಾದ ಸಾಲುಗಳನ್ನ ಈ 4 ತಂತಿ ಹೊಂದಿದೆ. ಆಧ್ಯಾತ್ಮಿಕ ನೆಲೆಯಲ್ಲಿ ಈ 4 ತಂತಿ ಅನ್ನುವಂತ ಶಬ್ದವನ್ನೇ ತಗೊಳ್ಳಿ, 4 ತಂತಿಗಳು. ಬೇಂದ್ರೆಯವರ ಪ್ರಕಾರ ಸಮಸ್ತ ಸೃಷ್ಟಿ ಅಂತ ಹೇಳುವಂಥದ್ದೇ ಒಂದು ವೀಣೆಯ, ಒಂದು ಬೃಹತ್ ವೀಣೆಯ ಹಾಗೆ. ಆ ವೀಣೆಯಲ್ಲಿ 4 ತಂತಿಗಳಿದೆ ಅಂತಾನೆ ಅಂದ್ಕೊಂಡ್ರೆ, ಅದರಲ್ಲಿ ನಾನು, ನೀನು, ಆನು, ತಾನು. ಈ 4 ತಂತಿಯ ಒಂದು ಅರ್ಥ ನಿಮ್ಗೆ ಹೇಳಬೇಕು ಅಂತ ಹೇಳಿದ್ರೆ, 4 ತಂತಿ, 4 ತಂತಿ ಅಂದ್ರೆ ನಾನು, ನೀನು, ಆನು, ತಾನು ಅನ್ನೋ 4 ತಂತಿಗಳನ್ನ ಹೊಂದಿರುವಂತ ವೀಣೆಯ ಹಾಗೆ ನಮ್ಮ ಬದುಕು ಅಂತ. ನಾನು ಅಂತ ಹೇಳಿದ್ರೆ ಪುರುಷ, ನೀನು ಅಂದ್ರೆ ಮಹಿಳೆ, ಅವರ ಮಿಲನದ ಫಲವಾಗಿ ಸಂತಾನ ಏನಾಗತ್ತೆ ಅದನ್ನ ಆನು ಅಂತ ಅವ್ರು ಹೇಳ್ತಾರೆ. ಇನ್ನು ನಾನು, ನೀನು, ಆನುಗಳಿಗೆ ಆಧಾರ ಆಗಿರುವಂತ ಒಂದು ಶಕ್ತಿ ಏನಿದೆ, ಈ ವಿಶ್ವ ಅಥವಾ ಕಣ್ಣಿಗೆ ಕಾಣದ ಭಗವಂತ ಅಂತ ನಾವೇನ್ ಹೇಳ್ತೀವಿ, ಅದು ತಾನು. ಈ ನಾನು, ನೀನು, ಆನು, ತಾನು ಅನ್ನೋ 4 ಶಕ್ತಿಗಳಿಂದ ನಮ್ಮ ಬದುಕು ನೆಲೆಯನ್ನ ಕಂಡಿದೆ, ಈ ಬದುಕಿನ ವಿಕಸನ ಆಗಿದೆ ಅನ್ನುವಂಥದ್ದನ್ನ ಆಧ್ಯಾತ್ಮಿಕದ ಅರ್ಥದಲ್ಲಿ ಬೇಂದ್ರೆಯವರು ಕವನಗಳ ಮೂಲಕ ವರ್ಣಿಸ್ತಾರೆ. ಅದೇ ವರ್ಣನೆಯಲ್ಲೇ ಅದೇ ಹೆಸರನ್ನ ಇಡ್ತಾರೆ, 4 ತಂತಿ ಅಂತ. ಈ ಕವನ ಸಂಕಲನದ ಪ್ರತಿಯೊಂದು ಕವನದ ಆರಂಭದಿಂದ ಕಡೆವರೆಗೆ ನೀವು ನೋಡಿದ್ರು ಕೂಡ ಹೇರಳವಾಗಿ ಪ್ರಾಸದ ರೂಪದಲ್ಲಿ ಇದನ್ನ ಬರೆದಿದ್ದಾರೆ. ಆವು ಈವಿನ, ನಾವು ನೀವಿಗೆ, ಆನು ತಾನಾದ ತನನನನ ಅನ್ನೋಂತ ಸಾಲಿನಿಂದ ಆರಂಭ ಆಗುವಂತ ಈ ಒಂದು ಕವನದ ಮೊದಲಾರ್ಧ ನಾ ಅನ್ನೋ ಪ್ರಾಸದ ಜೊತೆಗೆ ಮುಕ್ತಾಯವನ್ನು ಕಂಡ್ರೆ, ಈ ಜಗ ಅಪ್ಪ ಅಮ್ಮನ ಮಗ, ನಾ ಅವರ ಕಂದ, ಶ್ರೀ ಗುರುದತ್ತ ಅಂದ. ಈ ಸಾಲುಗಳು ಕೂಡ ನಿಮ್ಗೆ ಪ್ರಾಸ ಪ್ರತಿಯೊಂದು ಸಾಲುಗಳಲ್ಲೂ ಕೂಡ ಕಂಡು ಬರುತ್ತೆ. ಅಷ್ಟು ಅದ್ಭುತವಾಗಿ ಈ ಕವನವನ್ನ ದಾರಾ ಬೇಂದ್ರೆಯವರು ಕಟ್ಟಿಕೊಟ್ಟಿದ್ದಾರೆ. ಇನ್ನು ಈ ಕವನಕ್ಕೆ ಅವ್ರು ಬಳಸ್ಕೊಂಡಿರುವಂತ ಮೂಲ ವಸ್ತುಗಳು, ನಾವ್ ಏನೇ ಮಾಡ್ಬೇಕು ಅಂತ ಹೇಳಿದ್ರೆ ಒಂದಷ್ಟು ಥಿಂಗ್ಸ್ ನಮ್ಗೆ ಬೇಕಾಗತ್ತೆ, ಒಂದಷ್ಟು ಆಧಾರ ಬೇಕು, ಒಂದು ಮೂಲ ಕತೆ ಅಂತಿರುತ್ತೆ, ಅದನ್ನ ಇನ್ನಷ್ಟು ಬೆಳೆಸ್ತಾ ಹೋಗ್ತಾರೆ. ಇನ್ನು ಈ 4 ತಂತಿಗೆ ಮೂಲವಾಗಿದ್ದೇನು ಅಂತ ಹೇಳಿದ್ರೆ ಜಗತ್ತು ಅಥವಾ ವಿಶ್ವ ಅಂತ ನಾವೇನ್ ಹೇಳ್ತೀವಿ, ಹಾಗೆ ವೀಣೆ, ಆಧ್ಯಾತ್ಮ, ಹಾಗೆ ತತ್ವಶಾಸ್ತ್ರ, ಇದೆಲ್ಲವನ್ನ ಒಂದು ಕವನ ಸಂಕಲನದ ಮೂಲಕ
ನಮಗೆ ಬೇಂದ್ರೆಯವರು ಬದುಕಿನ ಅರ್ಥವನ್ನು ಹೇಳ್ತಾರೆ. ಈ ವೀಣೆಯ ಜಗತ್ತು ಅನ್ನೋ ವೀಣೆಯ ನಾಲ್ಕು ತಂತಿಗಳನ್ನು ಮೀಟಿದಾಗ ಅದರಿಂದ ಬರುವಂತ ಶಬ್ದ ಯಾವ ರೀತಿಯಾಗಿರುತ್ತೆ, ಕೆಲವೊಮ್ಮೆ ಕೇಳೋದು ಖುಷಿ ಆಗುತ್ತೆ. ಅದನ್ನ ಸರಿಯಾಗಿ ಕಲಿದೇ ನೀವು ಆ ವೀಣೆಯ ತಂತಿಗಳನ್ನ ಮೀಟಿದ್ರೆ ಕೇಳುವಂತ ಶಬ್ದ ಕರ್ಕಶವಾಗಿರುತ್ತೆ. ನೀವು ಜೀವನವನ್ನ ಅರ್ಥ ಮಾಡಿಕೊಂಡ್ರೆ ನಿಮಗೆ ಸುಮಧುರವಾದ ಸಂಗೀತ ಹೇಗೆ ಸಿಗುತ್ತೆ ಆ ರೀತಿಯಾಗಿ ಜೀವನ ಸುಮಧುರವಾಗಿರುತ್ತೆ. ಜೀವನವನ್ನ ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಹೋದಾಗ ಅದು ತುಂಬಾ ಸಂಕೀರ್ಣತೆಯಿಂದ ಕೂಡಿರುತ್ತೆ ಅನ್ನೋದನ್ನ ಸಂಕ್ಷಿಪ್ತವಾಗಿ ಈ ನಾಲ್ಕು ತಂತಿ ಅನ್ನೋಂತ ಒಂದು ಕವನ ಸಂಕಲನ ಹೇಳುತ್ತೆ. ನೋವಿನ ಹಾದಿಯಲ್ಲೇ ಬದುಕಿನ ಪ್ರಯಾಣವನ್ನ ಕಂಡ ದಾರಾ ಬೇಂದ್ರೆಯವರು ಬರೆದ ಕವನಗಳು ಬದುಕಿಗೆ ಸ್ಫೂರ್ತಿಯನ್ನ ನೀಡುತ್ತೆ ಅಂತ ಹೇಳಿದ್ರೆ ಅವರೊಳಗೆ ಅದೆಂಥ ಒಂದು ಪ್ರತಿಭೆ ಇತ್ತು ಅದನ್ನ ನಮಗೆ ಊಹಿಸ್ಕೊಳ್ಳೋದು ಕಷ್ಟ ಆಗುತ್ತೆ ಅಲ್ವಾ. ಬಿಸಿಲುಗುದ್ರೆ ಅನ್ನೋ ಒಂದು ಕವನ ಅವರ ಪತ್ನಿಯ ಬಗ್ಗೆನೆ ಬರೀತಾರೆ. ಹುಡುಗಿ ನೋಡೋ ಶಾಸ್ತ್ರಕ್ಕಂತ ಬೇಂದ್ರೆ ಅವ್ರು ಹೋಗ್ತಾರಂತೆ. ಆ ಹುಡುಗಿನ ನೋಡಿ ಮದುವೆ ಆಗಿ 12 ವರ್ಷದ ನಂತರ ಬರೀತಾರೆ. ಹಳ್ಳಾದ ದಂಡ್ಯಾಗ ಮೊದಲಿಗೆ ಕಂಡಾಗ ಏನೊಂದು ನಗಿ ಇತ್ತ, ಏನೊಂದು ನಗಿ ಇತ್ತ, ಏಸೊಂದು ನಗಿ ಇತ್ತ, ಏರಿಕೆ ನಗಿ ಇತ್ತ, ನಕ್ಕೊಮ್ಮೆ ಹೇಳ ಚೆನ್ನಿ ಆ ನಗಿ ಇತ್ತಿತ್ತ ಹೋಗೇತಿ ಎತ್ತೆತ್ತ. ಅವತ್ತು ನಿನ್ನನ್ನು ಕಂಡಾಗ ನಿನ್ನ ಮುಖದಲ್ಲಿದ್ದ ನಗು ಈಗೆಲ್ಲಿ ಮಾಯ ಆಯ್ತು. ಅಂದ್ರೆ ಮದುವೆ ಆಗ್ತೀನಿ ಅನ್ನೋ ಖುಷಿಲಿ ಆಕೆ ನಗ್ತಾ ಇದ್ರು. ಮದುವೆ ಆದ ನಂತರ ಒಳ್ಳೆ ಜೀವನ ಸಿಗುತ್ತೆ, ಮದುವೆ ಆದ ನಂತರ ಇವ್ರ ಜೊತೆಗೆ ಬಂದ ನಂತರ ಸದಾ ನೋವಲ್ಲೇ ಬದುಕುವಂತ ಒಂದು ಪರಿಸ್ಥಿತಿ. ಇದನ್ನ ಕವನದ ಮೂಲಕ ತಮ್ಮ ಹೆಂಡತಿಗೆ ಹೇಳ್ತಾರೆ. ಅವರ ಮನಸ್ಸಲ್ಲಿ ಅಥವಾ ಅವರ ವೈಯಕ್ತಿಕ ಬದುಕಿನ ಬಗ್ಗೆ ಗೊತ್ತಿರೋರಿಗೆ ಈ ಕವನದ ಅರ್ಥ ಅರ್ಥ ಆಗತ್ತೆ. ಇಲ್ಲದೆ ಹೋದ್ರೆ ನಮ್ಮ ನಮ್ಮ ಜೀವನಕ್ಕೆ ನಾವು ಅದನ್ನ ಕಂಪೇರ್ ಮಾಡಿಕೊಂಡಾಗ ಬೇರೆನೆ ಅರ್ಥ ಬರಬಹುದು. ಬೇರೆ ಬೇರೆ ರೀತಿಲಿ ಬದುಕಿನ ತಮ್ಮ ನೋವುಗಳನ್ನ ಕವನದ ಮೂಲಕದಲ್ಲಿ ಬೇರೆಯವರಿಗೆ ಸ್ಫೂರ್ತಿಯನ್ನ ನೀಡುವಂತ ಮಹಾನ್ ಸಂಕಲ್ಪದ ಜೊತೆಗೆ ಅವರದನ್ನ ಬರಿತಾ ಹೋದ್ರು. ಅವ್ರು ಬರೆದಂತ ಎಷ್ಟೋ ಕವನಗಳು ಇವತ್ತಿಗೂ ಕೂಡ ಬೇರೆ ಬೇರೆ ವೇದಿಕೆಗಳಲ್ಲಿ ಗಾಯಕರು ಗಾಯಕಿಯರು ಹಾಡ್ತಾರೆ. ಕೆಲವೊಂದನ್ನ ಸಿನಿಮಾದಲ್ಲೂ ಕೂಡ ಅಳವಡಿಸ್ಕೊಂಡಿದ್ದಾರೆ. ಅವರು ಬರೆದ ಕವನಗಳು 5-6 ದಶಕಗಳು ಕಳೆದ್ರೂ ಕೂಡ ಇವತ್ತಿಗೂ ಜನಮಾನಸದಲ್ಲಿ ನೆಲೆಯನ್ನ ಕಂಡಿದೆ ಅಂತ ಹೇಳಿದ್ರೆ ಬೇಂದ್ರೆಯವರು ಇಲ್ಲದೆ ಇರಬಹುದು, ಆದ್ರೆ ಆ ಕವಿ ಅಕ್ಷರಗಳ ಮೂಲಕ ಎಂದೆಂದಿಗೂ ಚಿರಂತನವಾಗಿರ್ತಾರೆ ಅಲ್ವಾ. ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನೋ ಗಾದೆ ಮಾತಿನ ಬೇರೆ ಬೇರೆ ಸಂದರ್ಭಗಳಲ್ಲಿ ನಾವೆಲ್ಲ ಹೇಳ್ತೀವಿ. ಕೆಲವರನ್ನ ಕಂಡಾಗ, ಕೆಲವರ ಸಾಧನೆಯನ್ನ ಕಂಡಾಗ ಅವರನ್ನ ಉಲ್ಲೇಖಿಸಿ ಈ ಗಾದೆಯನ್ನ ನಾವು ಹೇಳ್ತೀವಿ ಅಲ್ವಾ. ಆದ್ರೆ ಕನ್ನಡ ಸಾಹಿತ್ಯ ಲೋಕದಲ್ಲಿ ನಡೆದಾಡುವ ವಿಶ್ವಕೋಶ ಅಂತ ಎಲ್ಲರಿಂದ ಕರೆಯಲ್ಪಟ್ಟ ಸಾಹಿತಿ, ಕಡಲ ತಳಿಯ ಭಾರ್ಗವ ಅನ್ನುವ ಬಿರುದನ್ನ ಪಡೆದವರು ಮಾತ್ರ ಅಲ್ಲ, ಕನ್ನಡ ಸಾಹಿತ್ಯ ಲೋಕಕ್ಕೆ 3ನೆಯ ಜ್ಞಾನಪೀಠ ಪ್ರಶಸ್ತಿಯ ಗೌರವವನ್ನ ತಂದುಕೊಟ್ಟವರನ್ನ ಕೂಡ ಆಡು ಮುಟ್ಟದ ಸೊಪ್ಪಿಲ್ಲ, ಕಾರಂತರು ಕೆಲಸ ಮಾಡದೆ ಇರೋ ಕ್ಷೇತ್ರನೇ ಇಲ್ಲ ಅಂತ ಹೇಳ್ತಾರೆ ಅವರು, ಡಾಕ್ಟರ್ ಕೋಟಾ ಶಿವರಾಮಕಾರ. ನಿಮ್ಮ ಆರ್ಜಿ ಗುರು ಮಾತಾಡ್ತಾ ಇರೋದು. ಜ್ಞಾನಪೀಠ ಪ್ರಶಸ್ತಿಯ ಗೌರವಕ್ಕೆ ಪಾತ್ರರಾದ ಸಾಹಿತಿಗಳು ಅವರ ಆ ಪ್ರಶಸ್ತಿಯನ್ನ ಪಡೆಯೋದಕ್ಕೆ ಕಾರಣ ಆದಂತ ಕೃತಿಯ ಬಗೆಗಿನ ಒಂದಷ್ಟು ವಿಷಯಗಳು ಈ ಆಡಿಯೋ ಬುಕ್ ಅಲ್ಲಿ. ಈ ಹಿಂದಿನ ಎಪಿಸೋಡ್ಗಳಲ್ಲಿ ಮೊದಲ 2ನೇ ಜ್ಞಾನಪೀಠ ಪ್ರಶಸ್ತಿಯನ್ನ ಪಡೆದವರ ಬಗ್ಗೆ ನಾನು ಮಾತಾಡಿದೆ. ಇನ್ನು 3ನೆಯ ಜ್ಞಾನಪೀಠ ಪ್ರಶಸ್ತಿ ಅನ್ನೋದು ನಮ್ಮ ಕನ್ನಡ ಸಾಹಿತ್ಯ ಲೋಕಕ್ಕೆ ಸಿಕ್ಕಿದ್ದು 1977ನೇ ಇಸ್ವಿ. ಈ ಪ್ರಶಸ್ತಿ ಸಿಗೋದಕ್ಕೆ ಕಾರಣರಾದವರು ಕುಂದಾಪುರ ತಾಲೂಕಿನ ಉಡುಪಿ ಜಿಲ್ಲೆಯ ಕೋಟಾ ಅನ್ನೋ ಪುಟ್ಟ ಹಳ್ಳಿಲಿ ಅಕ್ಟೋಬರ್ 10, 1902ನೇ ಇಸ್ವಿಲಿ ಹುಟ್ಟಿದಂತಹ ಶಿವರಾಮ ಕಾರಂತರು. ತಂದೆ ಶೇಷ ಕಾರಂತರು, ತಾಯಿ ಲಕ್ಷ್ಮಮ್ಮ. ಕುಂದಾಪುರದಲ್ಲಿ ಪ್ರಾರಂಭಿಕ ವಿದ್ಯಾಭ್ಯಾಸವನ್ನು ಮಾಡಿ ನಂತರ ಮಂಗಳೂರಿನಲ್ಲಿ ಮುಂದಿನ ವಿದ್ಯಾಭ್ಯಾಸವನ್ನ ಮಾಡಿದಂತಹ ಕಾರಂತರು ಎಲ್ಲಾ ಕ್ಷೇತ್ರಗಳಲ್ಲೂ ತನ್ನ ಮನಸ್ಸಲ್ಲಿರೋಂಥದ್ದನ್ನ ಅಕ್ಷರಗಳ ರೂಪಕ್ಕೆ ಇಳಿಸ್ತಾರೆ. ನೀವು ಕತೆ ತಗೊಳ್ಳಿ, ಕಾದಂಬರಿ ಬಗ್ಗೆ ಹೇಳಿ, ನಾಟಕ ಅನ್ನಿ, ವಿಜ್ಞಾನದ ಬಗ್ಗೆ ಮಾತಾಡಿ, ಸಾಹಿತ್ಯದ ಬಗ್ಗೆ ಹೇಳಿ, ಚಲನಚಿತ್ರದ ಬಗ್ಗೆ ಹೇಳಿ, ಶಿಕ್ಷಣ ಇರಲಿ, ಕಲೆ ಇರಲಿ, ರಾಜಕೀಯ, ಯಕ್ಷಗಾನ, ಪತ್ರಿಕೋದ್ಯಮ, ಸಮಾಜ ಸೇವೆ, ಹೀಗೆ ಎಲ್ಲಾ ಕ್ಷೇತ್ರಗಳಲ್ಲೂ ಕಾರಂತರು ಕೈಯಾಡಿಸಿದ್ದಾರೆ, ಕೆಲಸ ಮಾಡಿದ್ದಾರೆ. ಇಂತಹ ಒಬ್ಬ ಅಪರೂಪದ ಸಾಹಿತಿ ಇಡೀ ಭಾರತದಲ್ಲೇ ಬಹಳ ವಿರಳ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತಪ್ಪಾಗಲ್ಲ. ಈ ಕಾರಂತರನ್ನ ಅವರೇ ಒಂದು ವಿಶ್ವವಿದ್ಯಾನಿಲಯ ಅಂತ ಹೇಳ್ತಾರೆ. ಅವರು ವ್ಯಕ್ತಿ ಅಲ್ಲ, ಅವರು ದೊಡ್ಡ ಶಕ್ತಿ ಅನ್ನೋದನ್ನ ಎಲ್ಲರೂ ಕೂಡ ಒಪ್ಕೊಳ್ತಾರೆ. ಸಿನಿಮಾ ಮಾಡ್ತಾರೆ, ನಾಟಕ ಮಾಡ್ತಾರೆ, ಅಭಿನಯಿಸ್ತಾರೆ, ಯಕ್ಷಗಾನವನ್ನ ಇಡೀ ವಿಶ್ವದಾದ್ಯಂತ ಜನಪ್ರಿಯ ಆಗೋ ಹಾಗೆ ಮಾಡಿದವರು ಕೂಡ ಡಾಕ್ಟರ್ ಶಿವರಾಮ ಕಾರಂತರು. ಅವರು ಮಕ್ಕಳಿಗಾಗೆ ಬಾಲಪ್ರಪಂಚ ಅನ್ನೋದನ್ನ ಕೂಡ ಬರೆದಿದ್ದಾರೆ. ವಿಜ್ಞಾನ ಪ್ರಪಂಚದ 4 ಸಂಪುಟಗಳು ಬಹಳ ಉಪಯುಕ್ತವಾಗಿ ಎಲ್ಲರಿಗೂ ಪ್ರಯೋಜನಕಾರಿಯಾಗಿದೆ. ಸಿರಿಗನ್ನಡ ಅರ್ಥಕೋಶ, ಯಕ್ಷಗಾನ ಬರೀ
ಬರದದು ಮಾತ್ರ ಅಲ್ಲ, ಯಕ್ಷಗಾನ ಬಯಲಾಟ ಒಂದು ಸಂಶೋಧನಾ ಕೃತಿಯಾಗಿ ಜನಮಾನಸದಲ್ಲಿ ನೆಲೆಯನ್ನು ಕಂಡಿದೆ. ಕನ್ನಡ ಸಾಹಿತ್ಯ ಲೋಕದಲ್ಲಿ ಗೀತನಾಟಕಗಳನ್ನ ಬರೆದ ಸಾಹಿತಿಗಳಲ್ಲಿ ಕಾರಂತರು ಮೊದಲನೇ ಅವರು. 1930 ಮುಕ್ತದ್ವಾರ ಅನ್ನುವಂತ ಒಂದು ಗೀತನಾಟಕ ಪ್ರಕಟವನ್ನ ಕಾಣುತ್ತೆ. ಇತಿಹಾಸ, ಜನಪದ, ಪುರಾಣ ಇದೆಲ್ಲದರ ವಿಷಯಗಳ ಬಗ್ಗೆ ಕೂಡ ಅವರು ಬರೀತಾರೆ. ಕಿಸಾ ಗೌತಮಿ, ಬುದ್ಧೋದಯ, ಯಾರೋ ಅಂದ್ರು ಮುಂತಾದ ಗೀತ ನಾಟಕಗಳು ಜನಪ್ರಿಯತೆಯನ್ನು ಕಂಡಿವೆ. ಶಿಲ್ಪಕಲೆ, ಚಿತ್ರಕಲೆ ಇದೆಲ್ಲದರ ಬಗ್ಗೆ ಸಾಕಷ್ಟು ಪುಸ್ತಕಗಳನ್ನು ಬರೀತಾರೆ. ಬರೆದದ್ದು ಮಾತ್ರ ಅಲ್ಲ, ಸ್ವತಃ ಚಿತ್ರಗಳನ್ನ ರಚನೆ ಮಾಡೋ ಅಂತ ಒಬ್ಬ ಅದ್ಭುತ ಪ್ರತಿಭಾವಂತರು. ಸಿನಿಮಾ ಮಾಡಿದ್ರು, 30 ನಾಟಕಗಳನ್ನ ಬರೆದ್ರು, ಗಳಲ್ಲಿ ಅಭಿನಯಿಸಿದ್ದಾರೆ, 44 ಕಾದಂಬರಿಗಳನ್ನು ಬರೆದಿದ್ದಾರೆ. ಪ್ರವಾಸ ಕಥನಗಳು, ಆತ್ಮಚರಿತ್ರೆಗಳು, ಪ್ರಾಣಿ ಪ್ರಪಂಚದ ವಿಸ್ಮಯಗಳು ಇದೆಲ್ಲವೂ ಕೂಡ ಸಾಹಿತ್ಯ ಕ್ಷೇತ್ರಕ್ಕೆ ಕೊಟ್ಟ ಬೆಲೆ ಕಟ್ಟಲಾಗದ ಅತ್ಯಪೂರ್ವ ಕೃತಿಗಳು. ಹೇಗೆಲ್ಲ ಸಾಧ್ಯ ಆಗುತ್ತೆ ಒಬ್ಬ ವ್ಯಕ್ತಿ ಇಷ್ಟೆಲ್ಲ ಮಾಡೋದಕ್ಕೆ ಅಂತ ಕೆಲವೊಮ್ಮೆ ಆಶ್ಚರ್ಯ ಆಗುತ್ತೆ. ಕಾರಂತರ ಬದುಕಿನ ಕಥೆಯನ್ನ ಕಂಡಾಗ, ಸಾಹಿತ್ಯ ಕ್ಷೇತ್ರದಲ್ಲಿ ಅವರು ಮಾಡಿದಂತ ಸಾಧನೆಯನ್ನ ಕಂಡಾಗ ನಾವು ಯೋಚನೆ ಮಾಡ್ತೀವಿ, ನಾವು ಏನೇನೋ ಕೆಲಸಗಳನ್ನ ಮಾಡ್ತೀವಿ, ಅದೆಲ್ಲವನ್ನ ಮಾಡ್ತಾ 1-10 ಕೂತ್ಕೊಂಡು ಒಂದು ಪುಸ್ತಕ ಓದೋದಕ್ಕೆ ನಮಗೆ ಟೈಮ್ ಇರಲ್ಲ. ಯಾವ್ದು ಕೇಳಿದ್ರು ಅಯ್ಯೋ ಬಿಸಿ ಬಿಸಿ ಅಂತಾನೆ ಹೇಳ್ತಿರ್ತೀವಿ. ಆದ್ರೆ ಕಾರಂತರು ಇಷ್ಟೆಲ್ಲ ಬರೆದ್ರು, ಇಷ್ಟೆಲ್ಲ ಸಂಶೋಧನೆಗಳನ್ನ ಮಾಡಿದ್ರು, ಇದೆಲ್ಲ ಹೇಗ್ ಸಾಧ್ಯ ಆಯ್ತು? ಅದಕ್ಕೆ ಮುಖ್ಯ ಕಾರಣ ಅವರಲ್ಲಿದ್ದಂತಹ ಪ್ರತಿಭೆ, ಜೊತೆಗೆ ಇದ್ರ ಬಗ್ಗೆ ಇದ್ದಂತಹ ಅಪಾರವಾದ ಆಸಕ್ತಿ. ಇಂಥವರಿಂದಾಗಿನೆ ನಮ್ಮ ಕನ್ನಡ ನಾಡು, ಕನ್ನಡ ಸಾಹಿತ್ಯ ಲೋಕ ಇವತ್ತು ಇಷ್ಟು ಶ್ರೀಮಂತಿಕೆಯನ್ನ ಕಾಣ್ತಾ ಇದೆ. ಬರೀ ಬರೆದದ್ದು ಸಾಹಿತ್ಯ ಕ್ಷೇತ್ರ ಮಾತ್ರ ಅಲ್ಲ, ಸಿನಿಮಾ ನಾಟಕ ಇದೆಲ್ಲದರ ಬಗ್ಗೆ ನಾನು ಹೇಳಿದೆ. ಇದೆಲ್ಲದರ ಜೊತೆನಲ್ಲೇ ಮಹಾತ್ಮ ಗಾಂಧೀಜಿಯವರ ಜೊತೆಗೆ ಅಸಹಕಾರ ಚಳುವಳಿಯಲ್ಲಿ ತಮ್ಮನ್ನ ತೊಡಗಿಸಿಕೊಂಡು ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲೂ ಕೂಡ ಅವರು ತಮ್ಮನ್ನ ತಾವು ತೊಡಗಿಸಿಕೊಂಡ್ರು. ಕಾರಂತರು ಬರೆದಂತಹ ಮರಳಿ ಮಣ್ಣಿಗೆ, ಮೂಕಜ್ಜಿಯ ಕನಸುಗಳು, ಸರಸಮ್ಮನ ಸಮಾಧಿ, ಚೋಮನದುಡಿ ಹೀಗೆ ಹಲವಾರು ಪುಸ್ತಕಗಳು ಬೇರೆ ಬೇರೆ ಭಾಷೆಗಳಿಗೆ ಅನುವಾದವನ್ನು ಕೂಡ ಕಂಡಿವೆ. ಅದರಲ್ಲೂ ಚೋಮನದುಡಿ ಸಿನಿಮಾ ರಾಷ್ಟ್ರ ಪ್ರಶಸ್ತಿಯ ಗರಿಯನ್ನು ಕೂಡ ಪಡ್ಕೊಳ್ಳುತ್ತೆ. ಕಾರಂತರಿಗೆ 1963 ಕರ್ನಾಟಕ ಮೈಸೂರು ವಿಶ್ವವಿದ್ಯಾನಿಲಯಗಳು ಗೌರವ ಡಾಕ್ಟರೇಟ್ನ ಗೌರವವನ್ನ ನೀಡಿದೆ. ಕೇಂದ್ರ ಸರ್ಕಾರ ಪದ್ಮಭೂಷಣ ಪ್ರಶಸ್ತಿಯನ್ನ ನೀಡಿದ್ರೆ 1956 ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಗುತ್ತೆ. ಮೈಸೂರಲ್ಲಿ ನಡೆದ 37 ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ, ಹಾಗೆಯೇ 1977 ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ ಜ್ಞಾನಪೀಠ ಪ್ರಶಸ್ತಿ ಗೌರವ ಸಿಗುತ್ತೆ. 1990 ಮೈಮನಗಳ ಸುಳಿಯಲ್ಲಿ ಅನ್ನೋ ಕಾದಂಬರಿಗೆ ಪಂಪ ಪ್ರಶಸ್ತಿ. ಈ ಪ್ರಶಸ್ತಿಗಳ ಪಟ್ಟಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಬಿಡಿ. ಬಿರುದು, ಸನ್ಮಾನ ಇದೆಲ್ಲದರ ಎಲ್ಲೆಯನ್ನ ಮೀರಿದಂತ ಒಬ್ಬ ಮಹಾನ್ ವ್ಯಕ್ತಿ, ಸಾಹಿತ್ಯ ಲೋಕ ಕಂಡ ಅಪ್ರತಿಮ ಶಕ್ತಿ ಡಾಕ್ಟರ್ ಶಿವರಾಮ ಕಾರಂತರು. 1997 ಕನ್ನಡ ನಾಡು ಕಂಡ ಈ ಶ್ರೇಷ್ಠರು ಮತ್ತೆ ಬರಲಾರದ ಲೋಕದಲ್ಲಿ ನೆಲೆಯನ್ನ ಕಂಡ್ರು. ಜೀವಂತವಾಗಿ, ದೇಹವಾಗಿ ನಮ್ಮ ಜೊತೆ ಖಂಡಿತವಾಗ್ಲೂ ಅವರಿಲ್ಲ, ಆದ್ರೆ ಅವರು ಬರೆದ ಸಾಹಿತ್ಯ, ಸಾಹಿತ್ಯ ಲೋಕಕ್ಕೆ ಕೊಟ್ಟಂತಹ ಕೃತಿಗಳು, ಅವರ ಅಪ್ರತಿಮ ಪ್ರತಿಭೆಯ ಮೂಲಕ ಹೊರಬಂದ ಕೃತಿಗಳು ಜ್ಞಾನ ವಾಹಿನಿಗಳಾಗಿ ಕನ್ನಡ ಸಾಹಿತ್ಯ ಆಸಕ್ತರ ಹೃದಯ ಮಂದಿರದಲ್ಲಿ ಖಂಡಿತವಾಗ್ಲೂ ಯಾವತ್ತಿಗೂ ಅಜರಾಮರಾಗಿರುತ್ತೆ. ಇನ್ನು ಕಾರಂತರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನ ತಂದುಕೊಟ್ಟಂತಹ ಮೂಕಜ್ಜಿಯ ಕನಸುಗಳು, ಈ ಕಾದಂಬರಿ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಇದು ಬರೀ ಒಂದು ಕಾಲ್ಪನಿಕ ಕಥೆಯಲ್ಲ. ಯುಗ ಯುಗಾಂತರಗಳಿಂದ ನಡ್ಕೊಂಡು ಬಂದಂತಹ ಭಾರತೀಯ ಸನಾತನ ಧರ್ಮ ಪರಂಪರೆ ಇರಬಹುದು, ಭಾರತೀಯ ಜೀವನ ವ್ಯವಸ್ಥೆಯಲ್ಲಿ ಜನರ ನಂಬಿಕೆ, ಆಚರಣೆ, ಧರ್ಮ ಅಧರ್ಮ, ನಂಬಿಕೆ ಮೂಢನಂಬಿಕೆ ಇದೆಲ್ಲದರ ಕುರಿತಾಗಿರುವಂತಹ ಅದೆಷ್ಟೋ ವಿಷಯಗಳು ಕೆಲವೊಮ್ಮೆ ನಮ್ಮ ಮನಸ್ಸಲ್ಲಿ ಮೂಡುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನ ಹೇಳೋ ರೂಪದಲ್ಲಿ ಈ ಮೂಕಜ್ಜಿ ಅನ್ನುವಂಥ ಒಂದು ಪಾತ್ರವನ್ನ ಕಾರಂತರು ತಮ್ಮ ಕಾದಂಬರಿಯಲ್ಲಿ ಸೃಷ್ಟಿ ಮಾಡ್ತಾರೆ. ಈ ಕಾದಂಬರಿ ಆರಂಭದಲ್ಲೇ ಕಾರಂತರು ಬರೀತಾರೆ, ಸಾಂಪ್ರದಾಯಿಕತೆಯಿಂದ ಹೆರಗೆಟ್ಟಿದ ಮನಸ್ಸುಗಳನ್ನ ತುಸು ತುಸುವಾಗಿ ಕಾಯಿಸಿ ಕರಗಿಸುವ ಕೆಲಸ ಅವಳದ್ದು ಅಂತ ಹೇಳಿದ್ರೆ ಏನೋ ಒಂದು ನಂಬಿಕೆ ಇರತ್ತೆ. ಯಾವುದೋ ಒಂದು ಅರ್ಥವಿಲ್ಲದ ಆಚರಣೆಯನ್ನ ನಾವು ಆಚರಿಸ್ಕೊಂಡು ಬರ್ತಾ ಇದೀವಿ, ಯಾರಿಗೂ ಅದನ್ನ ಪ್ರಶ್ನೆ ಮಾಡೋ ಅಂತ ಧೈರ್ಯ ಇಲ್ಲ. ಈ ತರ ಯಾಕೆ ಈ ಜಾತಿ ವ್ಯವಸ್ಥೆ ಇರಬಹುದು ಅಥವಾ ಅಸ್ಪೃಶ್ಯತೆ ಅನ್ನೋಂಥದ್ದನ್ನೆಲ್ಲ ಹೇಳ್ತಾ ಇದ್ರು, ಆ ಕಾಲ ಆಗಿತ್ತು. ಅಂತ ಸಂದರ್ಭದಲ್ಲಿ ಅದನ್ನ ಪ್ರಶ್ನೆ ಮಾಡೋ ಅಂತ ಧೈರ್ಯ ಯಾರಿಗೂ ಇರಲಿಲ್ಲ. ಪ್ರಶ್ನೆ ಮಾಡಿದವರು ಕೂಡ ಅವರು ಸರಿಯಾಗಿ ಬದುಕೋದಕ್ಕೆ ಕೂಡ ಆಗ್ತಿರ್ಲಿಲ್ಲ, ತಲೆ ಎತ್ತಿ ತಿರುಗೋದಕ್ಕೆ ಆಗ್ತಿರ್ಲಿಲ್ಲ. ಇಂತಹ ಸಂದರ್ಭದಲ್ಲೇ ಮೂಕಜ್ಜಿಯ ಕನಸುಗಳ ಮೂಲಕ ಜನರನ್ನ ಕಾಡ್ತಾ ಇರೋಂತ ಸಮಸ್ಯೆ ಅನ್ನೋ ಅಂತ ಒಂದು ಅಂಧಕಾರಕ್ಕೆ
ಬೆಳಕನ್ನ ಹಿಡಿಯೋ ರೂಪದಲ್ಲಿ ಆ ಅಜ್ಜಿಯ ಮನಸ್ಸಲ್ಲಿ ಮೂಡಿದಂತ ಯೋಚನೆಗಳನ್ನ ಅಕ್ಷರ ರೂಪಕ್ಕೆ ಇಳಿಸೋ ಅಂತ ಒಂದು ಅದ್ಭುತ ಪ್ರಯತ್ನವನ್ನ ಈ ಮೂಕಜ್ಜಿಯ ಕನಸುಗಳು ಕಾದಂಬರಿಯ ಮೂಲಕ ಕಾರಂತರು ಸೃಷ್ಟಿ ಮಾಡಿಕೊಡ್ತಾರೆ. ಆಧುನಿಕ ಜಗತ್ತಿನ ಈ ಜಂಜಾಟಗಳ ನಡುವೆ ನೀವು ಮೂಕಜ್ಜಿಯ ಕನಸುಗಳು ಈ ಕಾದಂಬರಿಯನ್ನ ಓದ್ತಾ ಹೋದಾಗ ನಿಮ್ಮನ್ನ ಬೇರೆಯ ಒಂದು ಲೋಕಕ್ಕೆ ಕರ್ಕೊಂಡು ಹೋಗುತ್ತೆ. ಒಂದಷ್ಟು ವರ್ಷಗಳ ಹಿಂದೆ, ಒಂದಷ್ಟು ದಶಕಗಳ ಹಿಂದೆ, ಒಂದಷ್ಟು ಶತಮಾನಗಳ ಹಿಂದಿನಿಂದ ನಡ್ಕೊಂಡು ಬಂದಂತಹ ಆಚರಣೆಗಳು, ಸಾಮಾಜಿಕ ಬದುಕಿನ ನೆಲೆಗಟ್ಟಿನಲ್ಲಿ ಕಂಡ ಕಾಣದೇ ಇರುವಂಥ ಸತ್ಯಗಳೆಲ್ಲ ಹೇಗಿತ್ತು, ನಿಜ ಏನು ಸುಳ್ಳೇನು, ಅಥವಾ ಒಂದು ಆಚರಣೆ ಹೇಗೆ ಶುರುವಾಯಿತು, ಹಲವಾರು ಪುರಾಣದ ಕಥೆಗಳ ಉಲ್ಲೇಖ ಕೂಡ ಇಲ್ಲಿ ಬರುತ್ತೆ. ಮೂಕಜ್ಜಿಯ ಕನಸುಗಳು ಕಾದಂಬರಿ ಬಗ್ಗೆ ಹೇಳ್ತಾ ಹೋದಾಗ ಅದು ಇನ್ನೊಂದು ಕಾದಂಬರಿಯೇ ಆಗಬಹುದು, ಇನ್ನೊಂದು ಬೃಹತ್ ಗ್ರಂಥನೇ ಆಗಬಹುದು. ಅಷ್ಟು ಅದ್ಭುತವಾದ ವಿಚಾರಧಾರೆಗಳನ್ನ ಈ ಒಂದು ಕಾದಂಬರಿ ಹೊರಗೆ ಹಾಕತ್ತೆ. ಮೂಕಜ್ಜಿಯ ಕನಸುಗಳು ಕಾದಂಬರಿ ಸಿನಿಮಾ ಕೂಡ ಆಯಿತು. ಅಜ್ಜಿ ತನ್ನ ಮೊಮ್ಮಗನಿಗೆ ಕಥೆಯನ್ನ ಹೇಳೋ ರೂಪದಲ್ಲಿ ಈ ಕಾದಂಬರಿಯನ್ನ ಕಾರಂತರು ಕಟ್ಟಿಕೊಟ್ಟಿದ್ದಾರೆ. ಓದದೇ ಇದ್ರೆ, ಸಾಧ್ಯ ಆದರೆ ಒಮ್ಮೆ ಮೂಕಜ್ಜಿಯ ಕನಸುಗಳು ಕಾದಂಬರಿಯನ್ನ ಓದಿ. ಖಂಡಿತವಾಗ್ಲೂ ಕಾದಂಬರಿ ಓದಿ ಮುಗಿಸುವಂತ ಸಂದರ್ಭದಲ್ಲಿ ನಿಮ್ಗನ್ಸುತ್ತೆ ನ್ಯಾಯವಾಗಿ ಈ ಕಾದಂಬರಿಗೆ ಜ್ಞಾನಪೀಠದ ಗೌರವವನ್ನ ನೀಡಿದ್ದಾರೆ ಅನ್ನೋದು. ಕಾರಂತರ ಇಲ್ಲದೇ ಇರಬಹುದು, ಕಾರಂತರು ಮಾಡಿದ ಕೆಲಸ ಯಾವತ್ತಿಗೂ ಜೀವಂತವಾಗಿರುತ್ತೆ. ಅವರಿಗೆ ಈ ನಮ್ಮನೆಗಳನ್ನ ಹೇಳ್ತಾ ಕನ್ನಡಕ್ಕೆ ಜ್ಞಾನಪೀಠ ಪ್ರಶಸ್ತಿಯನ್ನ ತಂದುಕೊಟ್ಟಂತಹ, 4ನೇ ಜ್ಞಾನಪೀಠ ಪ್ರಶಸ್ತಿ ಬರೋದಕ್ಕೆ ಕಾರಣರಾದಂತಹ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಬದುಕಿನ ಕತೆ, ಅವರ ಸಾಹಿತ್ಯದ ಬಗ್ಗೆ ಒಂದಷ್ಟು ವಿಷಯಗಳು ಮುಂದಿನ ಎಪಿಸೋಡ್ ಅಲ್ಲಿ. ಕನ್ನಡದ ಸಾಹಿತ್ಯ ಲೋಕ ಅನ್ನೋ ಬಾನಂಗಳದಲ್ಲಿ ಬೆಳಗಿದ ನಕ್ಷತ್ರಗಳಲ್ಲಿ ಒಬ್ರು. ಅವರನ್ನ ಕನ್ನಡದ ಆಸ್ತಿ ಅಂತ ಕರೀತಾರೆ. ಹುಟ್ಟಿದ್ದು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಮಾಸ್ತಿ ಅನ್ನೋ ಗ್ರಾಮದಲ್ಲಿ. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ನೆನಪು. ಜ್ಞಾನಪೀಠ ಪ್ರಶಸ್ತಿಯ ಗೌರವಕ್ಕೆ ಪಾತ್ರರಾದ ಕನ್ನಡದ ಸಾಹಿತ್ಯ ಲೋಕದ ಧ್ರುವತಾರೆಗಳಲ್ಲಿ 4ನೆಯವರು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು. ಮಾಸ್ತಿ ಅಂತ ಹೇಳಿದಾಗ ಸಣ್ಣ ಕಥೆಗಳ ಜನಕ ಅಂತ ಅವರನ್ನ ಕರೀತಾರೆ. ರಾಜಸೇವಾಸಕ್ತ ಅನ್ನೋ ಬಿರುದನ್ನ ಮೈಸೂರಿನ ಮಹಾರಾಜರಾಗಿದ್ದಂಥ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಅವರಿಗೆ ನೀಡ್ತಾರೆ. ಶ್ರೀನಿವಾಸ ಅನ್ನೋ ಕಾವ್ಯನಾಮದ ಮೂಲಕ ಕೃತಿಗಳನ್ನ ಬರೀತಿದ್ದಂಥ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು 1983 ನಮ್ಮ ಕನ್ನಡ ಭಾಷೆಗೆ ಜ್ಞಾನಪೀಠದ ಗೌರವವನ್ನ ತಮ್ಮ ಚಿಕ್ಕವೀರ ರಾಜೇಂದ್ರ ಅನ್ನುವಂಥ ಒಂದು ಕೃತಿಯ ಮೂಲಕ ತಂದುಕೊಡ್ತಾರೆ. ಇಷ್ಟೆಲ್ಲ ಸಾಧನೆಗಳನ್ನ ಮಾಡಿದಂಥ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ಕೇವಲ ಒಬ್ಬ ಸಾಹಿತಿ ಕವಿಯಾಗಿರಲಿಲ್ಲ, ಅವರು ಒಬ್ಬ ಸರ್ಕಾರಿ ಅಧಿಕಾರಿ ಕೂಡ ಆಗಿದ್ರು. ಜಿಲ್ಲಾಧಿಕಾರಿಯಾಗಿ ಕೂಡ ಸೇವೆಯನ್ನ ಸಲ್ಲಿಸಿದವರು. ಸದಾ ಚಟುವಟಿಕೆಯ ಸಾಕಾರ ಮೂರ್ತಿಗಳಾಗಿದ್ದಂತಹ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು 6ನೇ ತಾರೀಕು 1891 ಕೋಲಾರ ಜಿಲ್ಲೆಯ ಮಾಸ್ತಿಯಲ್ಲಿ ಹುಟ್ಟುತ್ತಾರೆ. ತುಂಬಾ ಶ್ರೀಮಂತ ಕುಟುಂಬ ಅವರದ್ದು. ಆದ್ರೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ಶ್ರೀಮಂತಿಕೆಯ ಮನೆತನದಲ್ಲಿ ಹುಟ್ಟಿದ್ರು ಕೂಡ ಬಡತನದ ಬಾಲ್ಯವನ್ನ ಅವರು ಕಳಿಬೇಕಾಗತ್ತೆ. ಬಹಳ ಕಷ್ಟದಲ್ಲೇ ವಿದ್ಯಾಭ್ಯಾಸ, ವಾರಾನ್ನದ ಮನೆಗಳಲ್ಲಿ ಊಟದ ವ್ಯವಸ್ಥೆ, ಅಂದ್ರೆ ಇವತ್ತೊಂದು ಮನೆಯಲ್ಲಿ ಊಟ ಮಾಡಿದ್ರೆ ನಾಳೆ ಇನ್ನೊಂದು ಮನೆಯಲ್ಲಿ ಊಟ ಮಾಡೋ ಇಂತಹ ಒಂದು ಪರಿಸ್ಥಿತಿಯಲ್ಲಿ ಬೆಳೀತಾರೆ. ಮದ್ರಾಸ್ ಯೂನಿವರ್ಸಿಟಿಯಿಂದ ಇಂಗ್ಲಿಷ್ ಅಲ್ಲಿ MA ಪದವಿಯನ್ನ ಪಡ್ಕೊಂಡ ಅವರು ಗೋಲ್ಡ್ ಮೆಡಲ್ ಅನ್ನ ಕೂಡ ಪಡ್ಕೊಳ್ತಾರೆ. ನಂತರ ಪ್ರೆಸಿಡೆನ್ಸಿ ಕಾಲೇಜ್ ಅಲ್ಲಿ ಹಲವಾರು ವರ್ಷಗಳ ಕಾಲ ಟೀಚಿಂಗ್ ಅನ್ನ ಮಾಡಿದಂತ ಅವರು ಮೈಸೂರು ಸಂಸ್ಥಾನಕ್ಕೆ ಬರ್ತಾರೆ. ಆಗಿನ ಸಿವಿಲ್ ಸರ್ವಿಸ್ ಎಕ್ಸಾಮ್ ಅನ್ನ ಬರೆದು ಅಲ್ಲೂ ಕೂಡ ಪ್ರಥಮ ಶ್ರೇಣಿಯಲ್ಲಿ ಪಾಸ್ ಆಗ್ತಾರೆ. ನಂತರ ಮೈಸೂರು ಸರ್ಕಾರದ ರಾಜಮನೆತನ ಆಳ್ತಿದ್ದಂತಹ ದಿನಗಳು, ಆಗಿನ ಮೈಸೂರು ರಾಜಮನೆತನದ ಸರ್ಕಾರದಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಆಗಿ ಕೆಲಸಕ್ಕೆ ಸೇರ್ಕೊಳ್ತಾರೆ. ಬರೋಬ್ಬರಿ 26 ಕಾಲ ಮೈಸೂರು ಸಂಸ್ಥಾನದ ಬೇರೆ ಬೇರೆ ಕಡೆಗಳಲ್ಲಿ ಸೇವೆಯನ್ನ ಸಲ್ಲಿಸ್ತಾರೆ. ಜಿಲ್ಲಾಧಿಕಾರಿಗಳಾಗಿ ಕೂಡ ಅವರು ಜನಸೇವೆಯನ್ನ ಮಾಡಿದ್ರು. ಇದೆಲ್ಲವನ್ನ ಮಾಡ್ತಾ 1943 ತಮ್ಮ ಕೆಲಸಕ್ಕೆ ರಾಜೀನಾಮೆಯನ್ನ ಕೊಟ್ಟು ನಂತರ ಪರಿಪೂರ್ಣವಾಗಿ ಸಂಪೂರ್ಣವಾಗಿ ತಮ್ಮನ್ನ ಈ ಸಾಹಿತ್ಯದ ಕೃಷಿಯಲ್ಲಿ ತೊಡಗಿಸಿಕೊಳ್ತಾರೆ. ಸಾಹಿತ್ಯ ಲೋಕದ ಕೃಷಿ ಆರಂಭ ಆದದ್ದು 1920 ಕೆಲವು ಸಣ್ಣ ಕಥೆಗಳು ಮಾಸ್ತಿಯವರ ಮೊದಲ ಪುಸ್ತಕ ಪ್ರಕಟ ಆಗತ್ತೆ. ಮೊಟ್ಟ ಮೊದಲ ಬಾರಿಗೆ ರಂಗನ ಮದುವೆ ಅನ್ನೋ ಅಂತ ಒಂದು ಕಥೆಯನ್ನ ಅವರು ಬರೀತಾರೆ.
ಸುಮಾರು 20 ಕಥೆಗಳು 14 ಸಂಪುಟಗಳಲ್ಲಿ ಪ್ರಕಟವನ್ನ ಕಂಡಿವೆ. ಕನ್ನಡ ಕಥಾ ಬ್ರಹ್ಮ, ಸಣ್ಣ ಕಥೆಗಳ ಪಿತಾಮಹ, ಕಥೆಗಾರರ ಅಣ್ಣ ಅಂತೆಲ್ಲ ಮಾಸ್ತಿಯವರನ್ನ ಕರೀತಿದ್ರು. ಮಾತ್ರ ಅಲ್ಲ, ಅವರ ಅನೇಕ ಕಥೆಗಳು ಇಂಗ್ಲಿಷ್, ತಮಿಳು, ತೆಲುಗು, ಮಲಯಾಳಂ ಬೇರೆ ಬೇರೆ ಭಾಷೆಗಳಿಗೆ, ಜರ್ಮನ್ ಭಾಷೆ ಕೂಡ ಅನುವಾದವನ್ನು ಕಂಡಿವೆ. ಅವರ ಕಥೆಗಳ ವಸ್ತು, ಪಾತ್ರ, ಘಟನೆ ಹಾಗೆ ಅವರ ನಿರೂಪಣಾ ಶೈಲಿ ಇದೆಲ್ಲವೂ ಬಹಳ ವಿಸ್ತಾರವನ್ನು ಕಂಡಿದೆ. ಮಾತ್ರ ಅಲ್ಲ, ಅತಿ ಆಕರ್ಷಣೀಯ ಕೂಡ ಆಗಿದೆ. 1968 ಅವರ ಸಣ್ಣ ಕಥೆಗಳು ಇದರ ಒಂದು ಸಂಯುಕ್ತ ಸಂಪುಟ ಗ್ರಂಥಕ್ಕೆ ದೆಹಲಿಯಿಂದ ಸಾಹಿತ್ಯ ಅಕಾಡೆಮಿಯ ಬಹುಮಾನ ದೊರೆಯುತ್ತೆ. ಇನ್ನು 2ನೇ ಸಂಪುಟ ಗುರುದಕ್ಷಿಣೆ ಅನ್ನೋ ಹೆಸರಲ್ಲಿ ತಮಿಳು ಭಾಷೆಗೆ ಭಾಷಾಂತರ ಕೂಡ ಆಗತ್ತೆ. 1949 ಚನ್ನಬಸವನಾಯಕ, ಹಾಗೆ 1956 ಚಿಕ್ಕವೀರ ರಾಜೇಂದ್ರ, ಎರಡು ಐತಿಹಾಸಿಕ ಕಾದಂಬರಿಗಳು ಅವರ ಮೂಲಕ ಪ್ರಕಟವನ್ನ ಕಾಣುತ್ತೆ. ಎರಡೂ ಕೂಡ ದುರಂತ ನಾಯಕರ ಕಥೆಯನ್ನ ಹೇಳುವಂತ ಕಾದಂಬರಿಗಳು. 1983 ಕನ್ನಡ ಸಾಹಿತ್ಯ ಲೋಕ ಅತ್ಯಂತ ಹೆಮ್ಮೆಯಿಂದ ಬೀಗಿದ ಕ್ಷಣ ಆಗಿತ್ತು. ಯಾಕಂದ್ರೆ ಮಾಸ್ತಿಯವರು ಬರೆದ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ 4ನೆಯ ಜ್ಞಾನಪೀಠ ಪ್ರಶಸ್ತಿಯ ಗೌರವ ಸಿಗತ್ತೆ. ಕಾದಂಬರಿ ಬೇರೆ ಬೇರೆ ಗ್ರಂಥಗಳ ಜೊತೆನಲ್ಲೇ ಭಿನ್ನಹ ಅನ್ನುವಂಥ ಭಾವಗೀತೆಗಳ ಸಂಗ್ರಹ 1922 ಪ್ರಕಟವಾಗಿತ್ತು. ಈ ಕಥನ ಗೀತೆಗಳನ್ನ ಬರೆಯೋದ್ರಲ್ಲಿ ಶ್ರೀನಿವಾಸ ಅನ್ನೋ ನಾಮಾಂಕಿತದ ಮೂಲಕ ಸಾಕಷ್ಟು ಗೀತೆಗಳನ್ನ ಅವರು ಬರೆದಿದ್ದಾರೆ. 1972 ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು ಬರೆದಂತಹ ಶ್ರೀರಾಮ ಪಟ್ಟಾಭಿಷೇಕ, ಇದು 9,000 ಸಾಲುಗಳಿರುವಂತ ಬಹಳ ದೀರ್ಘವಾದ ಒಂದು ಕಾವ್ಯ ಆಗಿತ್ತು. ಹಲವಾರು ನಾಟಕಗಳನ್ನ ಇವರು ಬರೆದ್ರು. ಶಾಂತ, ಮಂಜುಳಾ ಅನ್ನುವಂತ ಸಾಮಾಜಿಕ ನಾಟಕಗಳು, ಗೊಂಡ, ಕಾಕನಕೋಟೆ ಹಾಗೆ ಯಶೋಧರ ಅನ್ನುವಂಥ ನಾಟಕಗಳು. ಈ ಕಾಕನಕೋಟೆ ಅನ್ನುವಂಥ ನಾಟಕ ಸಿನಿಮಾ ರೂಪದಲ್ಲಿ ಲೋಕೇಶ್ ಅವರು ಈ ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ. ಕರ್ನಾಟಕ ರಾಜ್ಯ ಪ್ರಶಸ್ತಿಯನ್ನು ಕೂಡ ಇವರ ಕಾಕನಕೋಟೆ ನಾಟಕ ಸಿನಿಮಾ ಆಗಿ ಪಡ್ಕೊಂಡಿದೆ. ಕತೆ, ಕಾದಂಬರಿ, ಕಾವ್ಯ, ನಾಟಕ, ವಿಮರ್ಶೆ, ಆತ್ಮಕಥೆ, ಜೀವನ ಚರಿತ್ರೆ, ಪ್ರಬಂಧ, ಜನಪದ, ಪತ್ರಿಕೋದ್ಯಮ ಇದೆಲ್ಲದರ ಜೊತೆನಲ್ಲೇ ಸರ್ಕಾರಿ ಕೆಲಸ, ಜನಸೇವೆ ಹೀಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತಮ್ಮನ್ನ ಸಂಪೂರ್ಣವಾಗಿ ತೊಡಗಿಸಿಕೊಂಡ ಇವರು ಸುಮಾರು 120 ಕೃತಿಗಳನ್ನ ರಚನೆ ಮಾಡಿದ್ದಾರೆ. ಇಂಗ್ಲಿಷ್ ನಲ್ಲೂ ಕೂಡ 17 ಗ್ರಂಥಗಳನ್ನ ಬರೆದಿದ್ದಾರೆ. ಅವರ ಬಹುಮುಖ ವ್ಯಕ್ತಿತ್ವಕ್ಕೆ, ಬಹುಮುಖವಾದಂತಹ ಸೇವೆಗೆ ಹಲವಾರು ಪ್ರಶಸ್ತಿ ಗೌರವಗಳು ಸಿಕ್ಕಿವೆ. 1929 ಬೆಳಗಾವಿಯಲ್ಲಿ ನಡೆದಂತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಪೀಠವನ್ನು ಕೂಡ ಮಾಸ್ತಿಯವರು ಅಲಂಕರಿಸಿದ್ರು. 1977 ಮೈಸೂರು ವಿಶ್ವವಿದ್ಯಾನಿಲಯ ಗೌರವ ಡಾಕ್ಟರೇಟ್ ಅನ್ನು ಅವರಿಗೆ ನೀಡಿದ್ರೆ 1974 ಸಾಹಿತ್ಯ ಅಕಾಡೆಮಿ ಫೆಲೋ ಆಗಿ ಅವರು ಆಯ್ಕೆ ಆಗ್ತಾರೆ. 1979 ಕರ್ನಾಟಕ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, 1983 ಜ್ಞಾನಪೀಠದ ಗೌರವವನ್ನು ಕೂಡ ಪಡೆದಂತಹ ಮಾಸ್ತಿಯವರು 1986 ಸಾಹಿತ್ಯ ಲೋಕವನ್ನ, ಕನ್ನಡ ನಾಡನ್ನ, ಈ ಬದುಕನ್ನೇ ಅಗಲುತ್ತಾರೆ. ಆ ಸಂದರ್ಭದಲ್ಲಿ ಅವರಿಗೆ ಬರೋಬ್ಬರಿ 95 ವಯಸ್ಸಾಗಿತ್ತು. ಇನ್ನು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಬದುಕಲ್ಲಿ ಅವರಿಗೆ ರಾಷ್ಟ್ರಮಟ್ಟದಲ್ಲಿ ಹೆಸರನ್ನ ತಂದುಕೊಟ್ಟಂತಹ ಒಂದು ಪುಸ್ತಕ ಅಂತ ಇದ್ರೆ ಅದು ಚಿಕ್ಕವೀರ ರಾಜೇಂದ್ರ ಅನ್ನೋ ಒಂದು ಕಾದಂಬರಿ. ಈ ಚಿಕ್ಕವೀರ ರಾಜೇಂದ್ರ ಅಂತ ಹೇಳಿದ್ರೆ ಇದೊಂದು ಐತಿಹಾಸಿಕ ಕಾದಂಬರಿ. ಕೊಡಗಿನ ರಾಜಮನೆತನವನ್ನ ಆಳಿದಂತಹ ಕಟ್ಟಕಡೆಯ ರಾಜ ಚಿಕ್ಕವೀರ ರಾಜೇಂದ್ರನ ಬದುಕಿನ ಕಥೆಯನ್ನ, ಒಂದು ದುರಂತ ಕಥೆಯನ್ನ ಈ ಕಾದಂಬರಿ ಹೇಳುತ್ತೆ. ಚಿಕ್ಕವೀರ ರಾಜೇಂದ್ರನ ಕಾಲದಲ್ಲಿ ಆತನ ವ್ಯಕ್ತಿತ್ವ ಹೇಗಿತ್ತು, ಹಾಗೇನೆ ಆತ ಏನೆಲ್ಲ ಅವಾಂತರಗಳನ್ನ ಮಾಡಿದ, ಅದರಿಂದಾಗಿ ಹೇಗೆ ಕೊಡಗಿನ ರಾಜಮನೆತನ ಪತನವನ್ನ ಕಾಣಿತು ಅನ್ನೋದನ್ನ ಬಹಳ ಸೊಗಸಾಗಿ ಈ ಕಾದಂಬರಿಯಲ್ಲಿ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು ವಿವರಿಸ್ತಾರೆ. ತಮ್ಮ ಸುತ್ತಲೂ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡಿದಂತಹ ಬ್ರಿಟಿಷರು ಕೊಡಗು ಅನ್ನುವಂಥ ಚಿಕ್ಕ ಭೂಪ್ರದೇಶ ಅದನ್ನ ತಮ್ಮ ವಶಕ್ಕೆ ತಗೊಳ್ಳೋಕ್ಕಾಗದೆ ಸಾಕಷ್ಟು ನಿರಾಶೆಯನ್ನ ಅನುಭವಿಸ್ತಾರೆ. ಅದೇ ಸಂದರ್ಭದಲ್ಲಿ ಕೊಡಗಿನ ರಾಜಮನೆತನದಲ್ಲಿ ಅರಾಜಕತೆ ಉಂಟಾಗತ್ತೆ. ಅದನ್ನ ಬಳಸ್ಕೊಂಡು ಕೊಡಗನ್ನ ಈಸ್ಟ್ ಇಂಡಿಯಾ ಕಂಪನಿ ವಶಕ್ಕೆ ತಗೊಳ್ತಾರೆ. ಚಿಕ್ಕವೀರ ರಾಜೇಂದ್ರನ ಸುತ್ತಲೂ ಈ ಕಾದಂಬರಿಯ ಕತೆ ಬರುತ್ತೆ. ಆತನ ಬಾಲ್ಯ ಹೇಗಿತ್ತು, ಆತ ಬೆಳೆದ ನಂತರ ಹೇಗೆಲ್ಲ ಬೆಳೆದ, ಪರಿಸ್ಥಿತಿಯ ಒತ್ತಡಕ್ಕೆ ಒಳಗಾಗಿ ಹೇಗೆ ಎಲ್ಲರಿಂದಲೂ ಕೂಡ ತಿರಸ್ಕಾರವನ್ನ ಕಾಣ್ತಿರುವಂತ ರಾಜನ ಘನತೆಯನ್ನ ಉಳಿಸೋದಕ್ಕೆ ಗೌರಮ್ಮ ಏನೆಲ್ಲ ಪ್ರಯತ್ನಗಳನ್ನೆಲ್ಲ ಮಾಡ್ತಾಳೆ, ಇದೆಲ್ಲದರ ಮಧ್ಯದಲ್ಲೇ ಆ ರಾಜನ ನೀಚ ಬುದ್ಧಿ, ಕೆಟ್ಟ ಯೋಚನೆಗಳು ಇದೆಲ್ಲವೂ ಕೂಡ ಹೇಗೆ ಒಂದು ಘನತೆವೆತ್ತ ರಾಜಮನೆತನ ಬ್ರಿಟಿಷರ ದೃಷ್ಟಿಯಲ್ಲಿ ತುಚ್ಛವಾಗಿ ಕಾಣೋದಕ್ಕೆ ಕಾರಣ ಆಗತ್ತೆ. ಈ ಕಾದಂಬರಿಯಲ್ಲಿ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು
ಚಿಕ್ಕವೀರ ರಾಜೇಂದ್ರನ ಕಾನೂನು ಹೋರಾಟ, ರಾಣಿಯ ಒಂದಷ್ಟು ದೊಡ್ಡ ಮನಸ್ಸು, ಈಸ್ಟ್ ಇಂಡಿಯಾ ಕಂಪನಿಯ ಆಗಿನ ಗವರ್ನರ್ ಆಗಿದ್ದಂಥ ಡಾಲ್ ಹೌಸಿಯ ಕುತಂತ್ರ, ಇದೆಲ್ಲದರ ಮೇಲೆ ಬೆಳಕು ಚೆಲ್ತಾರೆ. ಒಟ್ಟಾರೆಯಾಗಿ ಕೊಡಗಿನ ರಾಜಮನೆತನದ ಅವನತಿಯ ಕಟ್ಟ ಕಡೆಯ ದಿನಗಳು ಹೇಗಿದ್ವು ಅನ್ನೋದನ್ನ, ಹಾಗೆ ಕೊನೆಯ ರಾಜನ ಬದುಕಿನ ಕಟ್ಟ ಕಡೆಯ ಕಾಲಘಟ್ಟ ಹೇಗಿತ್ತು ಅನ್ನೋದನ್ನ ಈ ಕಾದಂಬರಿಯ ಮೂಲಕ ಓದುಗರಿಗೆ ಕಟ್ಟಿಕೊಟ್ಟವರು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು. ಅವರ ಈ ಒಂದು ಅದ್ಭುತ ಪ್ರಯತ್ನಕ್ಕೆ ಈ ಕಾದಂಬರಿಗೆ ಭಾರತದ ಅತ್ಯುನ್ನತ ಸಾಹಿತ್ಯ ಲೋಕದ ಪ್ರಶಸ್ತಿ ಜ್ಞಾನಪೀಠದ ಗೌರವ ಕೂಡ ಸಿಗತ್ತೆ. ಕನ್ನಡ ಸಾಹಿತ್ಯ ಲೋಕವನ್ನ ಬಹಳ ಶ್ರೀಮಂತ ಆಗೋ ಹಾಗೆ ಮಾಡಿದಂತಹ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು ಈಗಿಲ್ಲದೇ ಇರಬಹುದು, ಆದ್ರೆ ಅವರು ಬರೆದ ಬರಹಗಳು ಸಾಹಿತ್ಯ ಲೋಕಕ್ಕೆ, ಅವರು ಸಮರ್ಪಣೆ ಮಾಡಿದಂತಹ ಕೃತಿಗಳ ಮೂಲಕ ಯಾವತ್ತಿಗೂ ಜೀವಂತವಾಗಿರುತ್ತಾರೆ ಅಲ್ವಾ. ಕನ್ನಡ ಸಾಹಿತ್ಯ ಲೋಕದ ರತ್ನಗಳಲ್ಲಿ ಒಬ್ಬರಾದಂತಹ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರಿಗೆ ಕೂಕು FM ನ ಕಡೆಯಿಂದ ನೋಡಿ ನಮ್ಮನ ಕಡೆಯನ್ನ ಸಲ್ಲಿಸಿದ, ಕನ್ನಡಕ್ಕೆ 5ನೇ ಜ್ಞಾನಪೀಠ ಪ್ರಶಸ್ತಿಯನ್ನ ತಂದುಕೊಟ್ಟ ವಿಕ್ರ ಗೋಕಾಕ್ ಅವರ ಬದುಕಿನ ಬಗ್ಗೆ ಮುಂದಿನ ಎಪಿಸೋಡ್ ಅಲ್ಲಿ ತಿಳಿಸ್ತೇನೆ. ಕೇಳ್ತಾ ಇರಿ ಕೂಕು FM, ನಾನು ನಿಮ್ಮ ಆರ್ಷಿ ಗುರು. ಫುಟ್ಬಾಲ್ನ ಸರ್ವಶ್ರೇಷ್ಠ ಆಟಗಾರ ಲಿಯೋನೆಲ್ ಮೆಸ್ಸಿ ಈ ಬಾರಿ ವಿಶ್ವಕಪ್ ತಂದುಕೊಟ್ಟೇ ಕೊಡ್ತಾರೆ. ಕನ್ನಡ ಸಾಹಿತ್ಯ ಲೋಕ ಅನ್ನೋ ಗಂಗೆಯಲ್ಲಿ ಮಿಂದೆದ್ದು ಬಂದ ಸಾಹಿತ್ಯ ಲೋಕದ ಮಿನುಗುವ ನಕ್ಷತ್ರ ವಿಕ್ರ ಗೋಕಾಕ್ ಅವರು. ಕನ್ನಡ ಸಾಹಿತ್ಯ ಲೋಕಕ್ಕೆ, ಕನ್ನಡ ಭಾಷೆಗೆ 5ನೇ ಜ್ಞಾನಪೀಠ ಪ್ರಶಸ್ತಿ 1991 ಸಿಗೋದಕ್ಕೆ ಕಾರಣವಾದಂತಹ, ಸಾಹಿತ್ಯ ಲೋಕದಲ್ಲಿ ಅಪಾರ ಸಾಧನೆಯನ್ನ ಮಾಡಿದವರು ವಿನಾಯಕ ಕೃಷ್ಣ ಗೋಕಾಕ್ ಅವರು. ವಿನಾಯಕ ಅನ್ನೋ ಕಾವ್ಯನಾಮದ ಮೂಲಕ ಜನಪ್ರಿಯತೆಯನ್ನ ಕಂಡ ವಿಕ್ರ ಗೋಕಾಕ್ ಅವರು ಕೇವಲ ಒಬ್ಬ ಸಾಹಿತಿಯಾಗಿ ಮಾತ್ರ ಅಲ್ಲ, ಕನ್ನಡ ಭಾಷೆಗೆ ಕರ್ನಾಟಕದ ಶಾಲೆಗಳಲ್ಲಿ ಮೊದಲ ಆದ್ಯತೆಯನ್ನ, ಕನ್ನಡ ನಾಡಲ್ಲಿ ಕನ್ನಡಕ್ಕೆ ಮೊದಲ ಆದ್ಯತೆ ಸಿಗೋದಕ್ಕೆ ಕಾರಣವಾದಂಥ ಒಂದು ವರದಿಯನ್ನ ಸರ್ಕಾರಕ್ಕೆ ನೀಡಿದವರು. ಆ ಮೂಲಕ ತನ್ನ ಕನ್ನಡ ಪರ ಕಾಳಜಿಯನ್ನ ತೋರಿಸಿದವರು. ಕರ್ನಾಟಕದಲ್ಲಿ ಕನ್ನಡ ಪರವಾದ ಒಂದು ಹೋರಾಟದ ಪರಂಪರೆ ಆರಂಭ ಆದದ್ದಿದ್ರೆ ಅದು ಗೋಕಾಕ್ ಚಳುವಳಿಯ ಮೂಲಕ. ಡಾಕ್ಟರ್ ರಾಜ್ಕುಮಾರ್ ಅವರಿಂದ ಹಿಡಿದು ಕನ್ನಡದ ಎಲ್ಲ ಸಾಹಿತಿಗಳು ಕಲಾವಿದರು ಒಟ್ಟಾಗಿ ಕನ್ನಡದ ಶಾಲೆಗಳಲ್ಲಿ ಅಥವಾ ಕರ್ನಾಟಕದಲ್ಲಿ ಕನ್ನಡ ಮೊದಲ ಭಾಷೆ ಅನ್ನುವಂಥ ಒಂದು ಹೋರಾಟ ಏನ್ ನಡೀತು, ಅಂತಹ ಒಂದು ಹೋರಾಟಕ್ಕೆ ರೂಪರೇಷೆಯನ್ನ ಸಿದ್ಧಪಡಿಸಿದವರು ಕೂಡ ವಿಕ್ರ ಗೋಕಾಕರು. ಹಾಗಾಗಿ ಕನ್ನಡಿಗರು ಯಾವತ್ತೂ ವಿಕ್ರ ಗೋಕಾಕ್ ಅವರಿಗೆ ಕೃತಜ್ಞರಾಗಿರಲೇಬೇಕು. ಇಂತಹ ಗೋಕಾಕ್ ಅವರ ಸಮಗ್ರ ಸಾಹಿತ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿ ಅವ್ರಿಗೆ ಸಿಗತ್ತೆ. August 9, 1909 ಕರ್ನಾಟಕದ ಧಾರವಾಡ ಜಿಲ್ಲೆಯ ಸವಣೂರಲ್ಲಿ ಅವರು ಹುಟ್ಟುತ್ತಾರೆ. ತಂದೆ ಹೆಸರು ಕೃಷ್ಣರಾಯರು. ಆ ಸಂದರ್ಭದಲ್ಲಿ ಕೃಷ್ಣರಾಯರು ಧಾರವಾಡದ ಹೆಸರಾಂತ ವಕೀಲರಾಗಿದ್ರು. ಇನ್ನು ಧಾರವಾಡ ಅವ್ರು ಹುಟ್ಟಿದಂತಹ ಸವಣೂರು ಒಬ್ಬ ನವಾಬನ ಆಡಳಿತದಲ್ಲಿದ್ದಂತ ಒಂದು ಸಂಸ್ಥಾನ ಕೂಡ ಆಗಿತ್ತು. ವಿನಾಯಕ ಕೃಷ್ಣ ಗೋಕಾಕ್ ಅವರು ಸವಣೂರು ಹಾಗೆ ಧಾರವಾಡಗಳಲ್ಲಿ ವಿದ್ಯಾಭ್ಯಾಸವನ್ನ ಮಾಡ್ತಾರೆ. ಇದೇ ಸಂದರ್ಭದಲ್ಲಿ ಕನ್ನಡದ ವರಕವಿ ದಾರಾ ಬೇಂದ್ರೆಯವರ ಸಂಪರ್ಕ ಆಗತ್ತೆ. ಸಾಹಿತ್ಯ ಲೋಕದಲ್ಲಿ ಇಷ್ಟೆಲ್ಲ ಸಾಧನೆಯನ್ನ ಮಾಡೋದಕ್ಕೆ ನನ್ನ ಗುರುಗಳು ದಾರಾ ಬೇಂದ್ರೆಯವರು, ಅವರಿಂದಾನೇ ಸ್ಫೂರ್ತಿಯನ್ನ ಪಡೆದು ನಾನು ಈ ನನ್ನ ಬರವಣಿಗೆಯ ಹವ್ಯಾಸ ಆರಂಭ ಆಯಿತು ಅನ್ನೋದನ್ನ ಗೋಕಾಕ್ ಅವರು ಯಾವಾಗಲೂ ಹೇಳ್ತಾ ಇದ್ರು. ಇಂಗ್ಲಿಷ್ನಲ್ಲಿ MA ಮಾಡಿದಂಥ ವಿಕ್ರ ಗೋಕಾಕ್ ಅವರು ಕನ್ನಡ ಭಾಷೆಯಲ್ಲಿ ಎಷ್ಟು ಪಾಂಡಿತ್ಯವನ್ನು ಹೊಂದಿದ್ರು ಅಷ್ಟೇ ಇಂಗ್ಲಿಷ್ನಲ್ಲೂ ಕೂಡ ಹೊಂದಿದ್ರು. ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಿದ್ದಂತ ಸಂದರ್ಭ ಇವರು ಎಷ್ಟು ಚೆನ್ನಾಗಿ ಪಾಠ ಮಾಡ್ತಿದ್ರು ಅಂತ ಹೇಳಿದ್ರೆ ಬೇರೆ ಕ್ಲಾಸ್ನ ಸ್ಟೂಡೆಂಟ್ಗಳು ಕೂಡ ಇವರ ಪಾಠ ಕೇಳೋದಕ್ಕೆ ಬರ್ತಿದ್ರಂತ. ಪುಣೆಯ ಫರ್ಗ್ಯೂಸನ್ ಕಾಲೇಜಲ್ಲಿ ಟೀಚ್ ಮಾಡ್ತಿದ್ದ ಇವರನ್ನ ಹೆಚ್ಚಿನ ವಿದ್ಯಾಭ್ಯಾಸ ಪಡೀಲಿ ಅಂತ ಇವರನ್ನ ಇಂಗ್ಲೆಂಡ್ನ ಆಕ್ಸ್ಫರ್ಡ್ ಯೂನಿವರ್ಸಿಟಿಗೆ ಕಾಲೇಜ್ನ ಮ್ಯಾನೇಜ್ಮೆಂಟೇ ಕಳಿಸುತ್ತೆ. ಆಕ್ಸ್ಫರ್ಡ್ನಲ್ಲಿ ಇಂಗ್ಲಿಷ್ ಸಾಹಿತ್ಯವನ್ನು ಓದಿ ಆ್ಯಂಡ್ ಎಕ್ಸಾಮನ್ನ ಫಸ್ಟ್ ಕ್ಲಾಸಲ್ಲಿ ಪಾಸ್ ಮಾಡ್ತಾರೆ. ಹೀಗೆ ಆಕ್ಸ್ಫರ್ಡಲ್ಲಿ ಇಂಗ್ಲಿಷ್ ಸಾಹಿತ್ಯವನ್ನು ಪ್ರಥಮ ದರ್ಜೆಯಲ್ಲಿ ಪಾಸ್ ಮಾಡಿದಂಥ ಮೊಟ್ಟ ಮೊದಲ ಭಾರತೀಯ ಅಂತ ಇದ್ರೆ ಆ ಒಂದು ಹೆಗ್ಗಳಿಕೆಗೆ ಪಾತ್ರರಾದವರು ಕೂಡ ವಿಕ್ರ ಗೋಕಾಕ್ ಅವರು. ಇಂಗ್ಲೆಂಡ್ನಿಂದ ಮರಳಿದ ನಂತರ ಮಹಾರಾಷ್ಟ್ರದ ಸಾಂಗ್ಲಿಯ ವೆಲ್ಲಿಂಗ್ಟನ್ ಕಾಲೇಜ್ನ ಪ್ರಿನ್ಸಿಪಲ್ ಆಗ್ತಾರೆ. ನಂತರ ಪುಣೆಯ ಫರ್ಗ್ಯೂಸನ್ ಕಾಲೇಜ್, ವಿಸಾನಗರದ ಕಾಲೇಜ್, ಕೊಲ್ಲಾಪುರದ ರಾಜಾರಾಮ್ ಕಾಲೇಜ್, ಧಾರವಾಡದ ಕರ್ನಾಟಕ ಕಾಲೇಜ್, ಉಸ್ಮಾನಿಯಾ ಯೂನಿವರ್ಸಿಟಿ, ಹೈದರಾಬಾದ್, ಹಾಗೆ ಶಿಮ್ಲಾದ ಬೇರೆ ಬೇರೆ ಶಿಕ್ಷಣ ಸಂಸ್ಥೆಗಳಲ್ಲಿ ಬೇರೆ ಬೇರೆ ಹುದ್ದೆಗಳಲ್ಲಿ ಕೆಲಸವನ್ನು ಮಾಡ್ತಾರೆ. ಬೆಂಗಳೂರು ಯೂನಿವರ್ಸಿಟಿ ಹಾಗೆ ಸತ್ಯಸಾಯಿ ಯೂನಿವರ್ಸಿಟಿಯಲ್ಲಿ ವೈಸ್ ಚಾನ್ಸಲರ್ ಕೂಡ ಇವರಾಗ್ತಾರೆ. ಜಪಾನ್, ಅಮೆರಿಕ, ಇಂಗ್ಲೆಂಡ್ ಹೀಗೆ ಬೇರೆ ಬೇರೆ ದೇಶಗಳಿಗೆ ಭಾರತದ ಸಾಂಸ್ಕೃತಿಕ ರಾಯಭಾರಿಯಾಗಿ ಕೂಡ ಬೇರೆ ಬೇರೆ ಸಮ್ಮೇಳನಗಳಿಗೆ ಹೋಗಿ ಉಪನ್ಯಾಸವನ್ನ ಮಾಡಿ ಬಂದವರು ಕೂಡ
ವೀಕ್ರ ಗೋಕಾಕ್ ಅವರು. ಕನ್ನಡ ಸಾಹಿತ್ಯ ಲೋಕಕ್ಕೆ ನವ್ಯ ಕಾವ್ಯ ಅನ್ನೋ ಒಂದು ಪರಿಕಲ್ಪನೆಯನ್ನ ಕೊಟ್ಟವರು ವೀಕ್ರ ಗೋಕಾಕ್ ಅವರು. ಕನ್ನಡದಲ್ಲೇ ಎಷ್ಟು ಬರೆದ್ರು ಹಾಗೆ ಇಂಗ್ಲಿಷ್ ನಲ್ಲೂ ಕೂಡ ಹೆಚ್ಚು ಕೃತಿಗಳನ್ನ ಬರೆದಿದ್ದಾರೆ. ಅವರ ಪ್ರಕಟಿತ ಮೊಟ್ಟ ಮೊದಲ ಕೃತಿ ಅಂತ ಹೇಳಿದ್ರೆ ಕಲೋಪಾಸಕರು. ಅವರು ಇಂಗ್ಲೆಂಡ್ಗೆ ಆ ದಿನಗಳಲ್ಲಿ ಸಮುದ್ರದಲ್ಲಿ ಅಂದ್ರೆ ಶಿಪ್ ಅಲ್ಲಿ ಹೋಗಿ ಬಂದಂತಹ ಅನುಭವಗಳನ್ನ ಆಧರಿಸಿ ಸಮುದ್ರ ಗೀತೆಗಳು ಹಾಗೆ ಸಮುದ್ರದ ಆಚೆಯಿಂದ ಅನ್ನುವಂತ ಕೃತಿಗಳ ರಚನೆಯನ್ನ ಮಾಡ್ತಾರೆ. ಸಮುದ್ರದ ಕುರಿತಾಗಿ ಒಂದು ಸಾಹಿತ್ಯವನ್ನ ಬರೆದಂಥದ್ದು, ಅವರ ಅನುಭವದ ಕತೆ ಬಹಳಷ್ಟು ಜನರಿಗೆ ಇಷ್ಟವಾಗಿತ್ತು. ಇದು ಅಪಾರವಾದ ಜನಪ್ರಿಯತೆಯನ್ನು ಕೂಡ ಕಂಡಿದ. ಇನ್ನು ಅವರು ಬರೆದಂತಹ ತ್ರಿವಿಕ್ರಮನ ಆಕಾಶ ಗಂಗೆ ಹಾಗೆ ಇಂದಲ್ಲ ನಾಳೆ ಕೃತಿಗಳು ಕನ್ನಡದ ಹೊಸ ಬಗೆಯ ಚಂಪು ಕಾವ್ಯಗಳು ಅಂತಾನೆ ಸಾಹಿತ್ಯ ಲೋಕದಲ್ಲಿ ಗುರುತಿಸಲ್ಪಟ್ಟಿದೆ. ನಾಟಕ, ಪ್ರಬಂಧ, ಪ್ರವಾಸ ಕಥನ, ವಿಮರ್ಶೆ, ಹೀಗೆ ಬೇರೆ ಬೇರೆ ಪ್ರಕಾರಗಳಲ್ಲಿ ಹಲವಾರು ಕೃತಿಗಳನ್ನ ವಿಕ್ರ ಗೋಕಾಕ್ ಅವರು ರಚಿಸ್ತಾರೆ. ಕನ್ನಡದ ಬೃಹತ್ ಕಾದಂಬರಿಗಳಲ್ಲಿ ಅಗ್ರ ಪಂಕ್ತಿಲಿರುವಂತಹ ಸಮರಸವೇ ಜೀವನ ಈ ಕಾದಂಬರಿಯನ್ನ ಗೋಕಾಕ್ ಅವರೇ ಬರೆದ್ರು. ಇನ್ನು ಜನನಾಯಕ ಅನ್ನುವಂತ ಇವರ ಒಂದು ನಾಟಕ ಅಪಾರವಾದ ಜನಪ್ರಿಯತೆಯನ್ನ ಕಂಡಿದೆ. ಹಾಗೆನೆ ವಿಕ್ರ ಗೋಕಾಕ್ ಅಂತ ಹೇಳಿದಾಗ ಜ್ಞಾನಪೀಠ ಪ್ರಶಸ್ತಿಯ ಹೆಸರನ್ನ ನಾವು ಹೇಳಿದಾಗ ಅವರ ಭಾರತ ಸಿಂಧುರಶ್ಮಿ ಅನ್ನುವಂತ ಒಂದು ಮಹಾಕಾವ್ಯ ಏನಿದೆ ಇದು ಮೊದಲ ಸ್ಥಾನದಲ್ಲಿ ಕಾಣಿಸ್ಕೊಳತ್ತೆ. ಕೆಲವರು ಇವತ್ತಿಗೂ ಕೂಡ ವಿಕ್ರ ಗೋಕಾಕ್ ಅವರಿಗೆ ಭಾರತ ಸಿಂಧುರಶ್ಮಿ ಈ ಒಂದು ಮಹಾಕಾವ್ಯಕ್ಕೆ ಜ್ಞಾನಪೀಠ ಸಿಕ್ತು ಅಂತ ಹೇಳಿದ್ರೆ ಜ್ಞಾನಪೀಠದ ಆಯ್ಕೆ ಸಮಿತಿ ಅವರ ಸಮಗ್ರ ಸಾಹಿತ್ಯಕ್ಕಾಗಿ ನಾವು ಈ ಒಂದು ಪ್ರಶಸ್ತಿಯ ಗೌರವವನ್ನ ನೀಡಿದೀವಿ ಅಂತ ಹೇಳ್ತಾರೆ. ಭಾರತ ಸಿಂಧುರಶ್ಮಿ ಇದು ಬೃಹತ್ ಕಾವ್ಯ. 12 ಖಂಡಗಳು, 35,000 ಸಾಲುಗಳಿರುವಂತಹ ಈ ಒಂದು ಬೃಹತ್ ಮಹಾಕಾವ್ಯ ಏನಿದೆ ಇದರ ಕಾವ್ಯದ ನಾಯಕ ಮಹರ್ಷಿ ವಿಶ್ವಾಮಿತ್ರರು. ವಿಶ್ವಾಮಿತ್ರರ ವ್ಯಕ್ತಿತ್ವದ ವಿವಿಧ ರೂಪಗಳನ್ನ ಈ ಮಹಾಕಾವ್ಯ ಹೇಳುತ್ತೆ. ಸಪ್ತ ಕಿರಣಗಳು, ಸಪ್ತ ಲೋಕಗಳ ವಿವರಣೆ ಕೂಡ ಹೃದಯ ಮುಟ್ಟುವ ಆಗಿದೆ. ಋಗ್ವೇದದ ತತ್ವಗಳು, ಪೌರಾಣಿಕತೆಯ ಒಂದು ಕಾಲ್ಪನಿಕ ಸಾಮರ್ಥ್ಯ, ಆರ್ಯ ದ್ರಾವಿಡ ಸಂಸ್ಕೃತಿ ಅಂದ್ರೆ ಉತ್ತರ ಭಾರತ ದಕ್ಷಿಣ ಭಾರತದ ಸಂಸ್ಕೃತಿಯ ಮಿಶ್ರಣ, ಅದರಿಂದ ಏನೆಲ್ಲ ಸಂಘರ್ಷಗಳು ಉಂಟಾಯ್ತು, ಇದೆಲ್ಲದನ್ನ ಕೂಡ ಈ ಒಂದು ಮಹಾಕಾವ್ಯ ನಮಗ್ ಹೇಳತ್ತೆ. ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ವಿಕ್ರ ಗೋಕಾಕ್ ಎಷ್ಟರ ಮಟ್ಟಿಗೆ ಸುಪ್ರಸಿದ್ಧಿಯನ್ನು ಕಂಡಿದ್ರು ಅಂತ ಹೇಳಿದ್ರೆ ಆಗಿನ ಭಾರತದ ಪ್ರಧಾನಮಂತ್ರಿಗಳಾಗಿದ್ದಂತಹ ಪಿವಿ ನರಸಿಂಹರಾವ್ ಅವರು ಸ್ವತಃ ಮುಂಬೈಗೆ ಬಂದು ಗೋಕಾಕ್ ಅವರಿಗೆ ಪ್ರಶಸ್ತಿಯ ಪ್ರದಾನವನ್ನ ಮಾಡಿದ್ದು ವಿಕ್ರ ಗೋಕಾಕ್ ಅವರ ವ್ಯಕ್ತಿತ್ವ ಎಷ್ಟು ಪ್ರಭಾವಶಾಲಿ ಆಗಿತ್ತು ಅನ್ನೋದನ್ನ ನಾವು ಯೋಚಿಸಬಹುದು. ಕನ್ನಡ ಸಾಹಿತ್ಯ ಲೋಕದಲ್ಲಿ ಹಲವಾರು ಕೃತಿಗಳ ರಚನೆಯನ್ನು ಮಾಡಿದಂತಹ ಅವರು ಕಾದಂಬರಿ, ಕವನ ಸಂಕಲನಗಳು, ಸಾಹಿತ್ಯ ವಿಮರ್ಶಾ ಗ್ರಂಥಗಳು, ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಕನ್ನಡ ಅಕ್ಷರ ಲೋಕಕ್ಕೆ ಅಪರಿಮಿತವಾದ ಕೊಡುಗೆಯನ್ನು ಕೊಟ್ಟಿದ್ದಾರೆ. 1958 40ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ರು. ಕರ್ನಾಟಕ ಯೂನಿವರ್ಸಿಟಿ ಗೌರವ ಡಾಕ್ಟರೇಟ್ನ ಗೌರವವನ್ನ ಅವರಿಗೆ ನೀಡಿದ್ರೆ 1961 ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಕೂಡ ವಿಕ್ರ ಗೋಕಾಕ್ ಅವರು ಪಡೆದಿದ್ದಾರೆ. ಇವತ್ತು ಕರ್ನಾಟಕದ ಎಲ್ಲ ಶಾಲೆಗಳಲ್ಲೂ 1-10 ತರಗತಿಯವರೆಗೆ ಕನ್ನಡ ಕಡ್ಡಾಯ ಅಂತಿದ್ರೆ ಒಂದು ಭಾಷೆಯಾಗಿ ಕನ್ನಡವನ್ನ ಕಲಿಸಲೇಬೇಕು ಅನ್ನೋಂಥದ್ದು ಕಡ್ಡಾಯ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ಮುಖ್ಯ ಕಾರಣ ಗೋಕಾಕ್ ಚಳುವಳಿ. ಅಂತಹ ಗೋಕಾಕ್ ಚಳುವಳಿಯ ರೂವಾರಿಗಳಾದವರು ವಿಕ್ರ ಗೋಕಾಕ್ ಅವರು. ಕನ್ನಡ ನಾಡು ನುಡಿಗೆ ತಮ್ಮದೇ ಆದ ಕೊಡುಗೆಯನ್ನು ಕೊಟ್ಟ ಕನ್ನಡದ ಕಟ್ಟಾಳು ವಿಕ್ರ ಗೋಕಾಕ್ ಅವರು 28 April 1992 ಇಸ್ವಿ ಕನ್ನಡ ನಾಡು ನುಡಿಯನ್ನ ಸಾಹಿತ್ಯ ಪ್ರೇಮಿಗಳನ್ನ ಅಗಲುತ್ತಾರೆ. ಕನ್ನಡ ಸಾರಸ್ವತ ಲೋಕಕ್ಕೆ, ಕನ್ನಡ ಭಾಷೆಗೆ ವಿಕ್ರ ಗೋಕಾಕ್ ಅವರು ನೀಡಿದ ಕೊಡುಗೆಗಳ ಮೂಲಕ ಯಾವತ್ತಿಗೂ ನಮ್ಮ ಮನಸ್ಸಲ್ಲಿ ಅವರ ನೆನಪು ಜೀವಂತವಾಗಿರುತ್ತೆ. ಕನ್ನಡ ಸಾಹಿತ್ಯ ಲೋಕದ ಅನರ್ಘ್ಯ ರತ್ನಗಳ ಬದುಕಿನ ಕಥೆಯನ್ನ ಹೇಳ್ತಾ ಅದರಲ್ಲೂ ಕೂಡ ಜ್ಞಾನಪೀಠದ ಗೌರವವನ್ನ ನಮ್ಮ ತಾಯಿ ಭಾಷೆಗೆ ತಂದುಕೊಟ್ಟಂತಹ ಸಾಹಿತಿಗಳಲ್ಲಿ 6ನೆಯ ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಸಿಗೋದಕ್ಕೆ ಕಾರಣರಾದ ಯು ಆರ್ ಅನಂತಮೂರ್ತಿಯವರ ಬದುಕಿನ ಕಥೆ ಮುಂದಿನ ಎಪಿಸೋಡ್ ಅಲ್ಲಿ. ಕನ್ನಡ ಭಾಷೆಗೆ 6ನೇ ಜ್ಞಾನಪೀಠ ಪ್ರಶಸ್ತಿ ಸಿಗೋದಕ್ಕೆ ಕಾರಣವಾದಂತಹ ಸಾಹಿತಿಗಳು ಡಾಕ್ಟರ್ ಯು ಆರ್ ಅನಂತಮೂರ್ತಿಯವರು. ತಮ್ಮ ನೇರ ನಡೆನುಡಿಯ ಮೂಲಕ ಅದೆಷ್ಟೋ ಜನರ ವಿರೋಧವನ್ನ ಕಟ್ಟಿಕೊಂಡಂತ ಕನ್ನಡದ ಏಕೈಕ ಸಾಹಿತಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅವರ ವಿರುದ್ಧ ಸಾಕಷ್ಟು ಪ್ರತಿಭಟನೆಗಳು ನಡೆದಿದ್ವು, ಸಾಕಷ್ಟು ಜನ ಅವರ ವಿರೋಧವನ್ನ ಕಟ್ಟಿಕೊಂಡಿದ್ರು, ಸಾಕಷ್ಟು ಜನ ಅವರ ಬರವಣಿಗೆಯನ್ನ, ಅವರ ವ್ಯಕ್ತಿತ್ವವನ್ನ ಅಥವಾ ಅವರ ವಿಚಾರಗಳನ್ನ ವಿರೋಧಿಸ್ತಾ ಇದ್ರು. ಅದೆಲ್ಲದರ ಮಧ್ಯೆ ಅದ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ತನ್ನ ಬರವಣಿಗೆಯ ಹಾದಿಯಲ್ಲಿ ಸಾಗಿ ಬಂದವರು ಡಾಕ್ಟರ್ ಯು ಆರ್ ಅನಂತಮೂರ್ತಿಯವರು. ಇವರು ಹುಟ್ಟಿದ್ದು
ನಮ್ಮ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಮೇಳಿಗೆ ಅನ್ನೋ ಪುಟ್ಟ ಊರು. 1932 ಡಿಸೆಂಬರ್ 21 ತಂದೆ ಹೆಸರು ರಾಜಗೋಪಾಲಾಚಾರ್ಯ, ತಾಯಿ ಹೆಸರು ಸತ್ಯಮ್ಮ. ಈ ದಂಪತಿಗಳ ಮೊದಲ ಮಗ. ಇನ್ನು ಅವರ ಅಜ್ಜ ಪದ್ಮನಾಭಾಚಾರ್ಯ ಅವರು ಶುದ್ಧ ವೈದಿಕ ಬ್ರಾಹ್ಮಣರು, ಸಂಪ್ರದಾಯದ ನೆಲೆಗಟ್ಟಿನಲ್ಲಿ ಬೆಳೆದು ಬಂದವರು. ತಂದೆ ರಾಜಗೋಪಾಲಾಚಾರ್ಯರು ಊರಿನಲ್ಲಿ ದೊಡ್ಡ ಹೆಸರು, ಅರ್ಚಕರು, ಶಾನ್ಭೋಗರು, ಅಕೌಂಟೆಂಟ್ ಆಗಿ, ಪೋಸ್ಟ್ ಮಾಸ್ಟರ್ ಆಗಿ, ಒಂದು ಮಠದ ಮುಖ್ಯಸ್ಥರಾಗಿ, ಹೀಗೆ ಹಲವಾರು ಹುದ್ದೆಗಳಲ್ಲಿದ್ದು ತಮ್ಮದೇ ಆದ ವಿಶಿಷ್ಟ ವ್ಯಕ್ತಿತ್ವದ ಮೂಲಕ ತಮ್ಮದೇ ಆದ ಅಭಿಮಾನಿ ಬಳಗವನ್ನು ಸೃಷ್ಟಿಸಿಕೊಂಡವರು. ಬಹಳ ಸುಸಂಸ್ಕೃತವಾದ, ಸಂಸ್ಕಾರಯುತವಾದ ವಾತಾವರಣದಲ್ಲಿ ಬೆಳೆದರೂ ಕೂಡ ಈ ಮೇಲ್ಜಾತಿ ಕೆಳಜಾತಿ ಅನ್ನೋ ಅಂಥದ್ದನ್ನೆಲ್ಲ ಬಾಲ್ಯದಲ್ಲೇ ವಿರೋಧಿಸಿಕೊಂಡು ಬೆಳೆದವರು ಅನಂತಮೂರ್ತಿಗಳು. ತಂದೆಯವರಿಗೆ ಮಗ ಗಣಿತಶಾಸ್ತ್ರದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅನ್ನೋ ಆಸೆ ಇತ್ತು. ಆದರೆ ಮಗನ ಮನಸ್ಸು ಸಾಹಿತ್ಯದ ಬಗ್ಗೆ ಒಲಿದಾಗ ಅದಕ್ಕೆ ತಂದೆ ಸಪೋರ್ಟ್ ಮಾಡ್ತಾನೆ ಬಂದರು. ಸಂಪ್ರದಾಯಬದ್ಧವಾದ ಕುಟುಂಬದಲ್ಲಿ ಬೆಳೆದಾಗ ಸಾಮಾನ್ಯವಾಗಿ ನಾವು ಚಿಕ್ಕ ವಯಸ್ಸಲ್ಲಿ ಅಪಾರವಾದ ಈ ಸಂಸ್ಕಾರ ತುಂಬಿದಂಥ ಅಥವಾ ಪರಂಪರಾಗತವಾದ ನಂಬಿಕೆ ಆಚರಣೆಗಳ ಒಂದು ಫ್ಯಾಮಿಲಿಯಲ್ಲಿ ಬೆಳೆದಾಗ ನಾವು ಬೆಳೀತಾ ಬೆಳೀತಾ ಅದನ್ನು ನಮ್ಮ ಮೈಗೂಡಿಸ್ಕೊಳ್ತೀವಿ. ಆದರೆ ಅನಂತಮೂರ್ತಿಗಳು ಇದರ ವಿರುದ್ಧವಾಗಿಯೇ ಬೆಳೆದರು. ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನು ಪ್ರಶ್ನೆ ಮಾಡ್ತಾ ತಮ್ಮ ಬರವಣಿಗೆಗಳ ಮೂಲಕ ಆ ಮನಸ್ಸಲ್ಲಿದ್ದಂಥದ್ದು ಆ ಪ್ರಶ್ನೆಗಳನ್ನೆಲ್ಲ ಹೊರಹಾಕ್ತಾನೆ ಬಂದರು. ಸೃಜನಶೀಲತೆ ಜೊತೆಗೆ ವೈಚಾರಿಕ ವಿಚಾರಗಳು ಸಾಕಷ್ಟು ಜನರ ಕೆಂಗಣ್ಣಿಗೆ ಕಾರಣ ಆಗತ್ತೆ ಅನ್ನೋದ್ರ ಬಗ್ಗೆ ಅವ್ರು ಯಾವತ್ತೂ ತಲೆ ಕೆಡಿಸ್ಕೊಂಡವರಲ್ಲ. ಪ್ರೈಮರಿ ವಿದ್ಯಾಭ್ಯಾಸವನ್ನು ತನ್ನ ಹುಟ್ಟೂರಲ್ಲೇ ಪಡಿತಾರೆ. ನಂತರ ಕೋಣಂದೂರು, ತೀರ್ಥಹಳ್ಳಿ ಸ್ಕೂಲ್ಗಳಲ್ಲಿ ಅವರ ಪ್ರಾಥಮಿಕ ವಿದ್ಯಾಭ್ಯಾಸ ಅನ್ನೋದು ನಡೆಯುತ್ತೆ. ನಂತರ ಇಂಟರ್ಮೀಡಿಯೇಟನ್ನು ಶಿವಮೊಗ್ಗದ ಗೌರ್ಮೆಂಟ್ ಕಾಲೇಜಲ್ಲಿ ಓದ್ತಾರೆ. ಕಾಗೋಡು ಸತ್ಯಾಗ್ರಹದಲ್ಲಿ ಕೂಡ ಅನಂತಮೂರ್ತಿಗಳು ಭಾಗಿಯಾಗ್ತಾರೆ. ಮೈಸೂರಲ್ಲಿ BA ಆನರ್ಸ್ ಪದವಿ ಪಡೀತಾರೆ. ಇಂಗ್ಲಿಷ್ನಲ್ಲಿ MA ಮಾಡ್ತಾರೆ. ನಂತರ ಇಂಗ್ಲೆಂಡ್ನ ಬರ್ಮಿಂಗ್ಹ್ಯಾಮ್ ಯೂನಿವರ್ಸಿಟಿಯಿಂದ PhD ಪದವಿಯನ್ನು ಕೂಡ ಪಡೀತಾರೆ. 1956 ಹಾಸನದ ಗವರ್ಮೆಂಟ್ ಕಾಲೇಜಲ್ಲಿ ಉಪನ್ಯಾಸಕರಾಗಿ ವೃತ್ತಿ ಜೀವನ ಆರಂಭ ಮಾಡಿದ ಅನಂತಮೂರ್ತಿಗಳು ಮೈಸೂರಿನ ಮಹಾರಾಜ ಕಾಲೇಜ್, ರೀಜನಲ್ ಕಾಲೇಜ್ಗಳಲ್ಲಿ ಕೆಲಸ ಮಾಡ್ತಾರೆ. ಮೈಸೂರು ಯೂನಿವರ್ಸಿಟಿಯ ಇಂಗ್ಲಿಷ್ ವಿಭಾಗದ ರೀಡರ್ ಆಗಿ, ಪ್ರಾಧ್ಯಾಪಕರಾಗಿ, ನಂತರ ಕೇರಳದ ಮಹಾತ್ಮ ಗಾಂಧಿ ಯೂನಿವರ್ಸಿಟಿ ಕೊಟ್ಟಾಯಂಲ್ಲಿ 1987-91 ಕುಲಪತಿಗಳಾಗಿ ಕೂಡ ಕಾರ್ಯವನ್ನು ನಿರ್ವಹಿಸ್ತಾರೆ. ಇದೆಲ್ಲದರ ಮಧ್ಯೆ ವಿಶ್ವದ ನಾನಾ ದೇಶಗಳಿಗೆ ಉಪನ್ಯಾಸವನ್ನು ನೀಡೋದಕ್ಕೆ ಹೋಗ್ತಾರೆ. ಅವರ ಅಖಂಡವಾದ ಜ್ಞಾನ ಭಂಡಾರ, ಪ್ರಖರವಾದ ವಾಕ್ಪಟುತ್ವ, ಎಲ್ಲರನ್ನ ಸೆಳೀತಿದ್ದಂತಹ ಮಾತುಗಳು, ಬೇರೆ ಬೇರೆ ದೇಶಗಳು ಅವ್ರನ್ನ ತಮ್ಮ ದೇಶಗಳಲ್ಲೇ ನಡೆಯುವಂತಹ ಕಾನ್ಫರೆನ್ಸ್ಗಳಲ್ಲಿ ಉಪನ್ಯಾಸಕ್ಕಾಗಿ ಕರೀತಾ ಇದ್ರು. ಅವರಲ್ಲಿ ಅಪಾರವಾದ ಪಾಂಡಿತ್ಯ ಇತ್ತು, ಜೊತೆಗೆ ಇಂಗ್ಲಿಷ್ ಭಾಷೆಯ ಮೇಲೆ ಹಿಡಿತ ಇತ್ತು. ಶಾಲಾ ದಿನಗಳಲ್ಲೇ ತರಂಗಿಣಿ ಅನ್ನುವಂಥ ಒಂದು ಪತ್ರಿಕೆ, ಇದು ಕೈ ಬರಹದಲ್ಲೇ ಅವರ ಫ್ರೆಂಡ್ಸ್ ಎಲ್ಲ ಬರಿತಾ ಇದ್ದಂಥ ಒಂದು ಪತ್ರಿಕೆ. ನಂತರ ಮಿತ್ರ ಅನ್ನೋ ಪತ್ರಿಕೆಯಲ್ಲಿ ಕತೆ ಕವನಗಳನ್ನ ಪ್ರಕಟ ಮಾಡ್ತಾರೆ. ಚಿತ್ರಗುಪ್ತ, ಜನಪ್ರಗತಿ ಪತ್ರಿಕೆಗಳಿಗೆ ಕೂಡ ಕತೆ ಬರೀತಾರೆ. ಅವರು ಆ ದಿನಗಳಲ್ಲೇ ವಿದ್ಯಾರ್ಥಿ ಜೀವನದಲ್ಲೇ ಅವರು ಬರೆದ ಎಂದೆಂದು ಮುಗಿಯದ ಕತೆ ಮೈಸೂರಿನ ವಾಚ್ ಸಿಟಿ ಟೈಮ್ಸ್ ಅಲ್ಲಿ ಪ್ರಕಟ ಆಗತ್ತೆ. ನಂತರ 1955 ಅವರ ಪ್ರಪ್ರಥಮ ಕಥಾ ಸಂಕಲನ ಎಂದೆಂದು ಮುಗಿಯದ ಕತೆ ಪ್ರಕಟ ಆಗತ್ತೆ. ಈ ಒಂದು ಕಥಾ ಸಂಕಲನಕ್ಕೆ ಕನ್ನಡದ ಹೆಮ್ಮೆಯ ಕವಿ ಗೋಪಾಲಕೃಷ್ಣ ಅಡಿಗರು ಮುನ್ನುಡಿಯನ್ನು ಕೂಡ ಬರೆದಿದ್ರು. ನಂತರ 1965 ಸಂಸ್ಕಾರ ಅನ್ನುವಂಥ ಒಂದು ಕಾದಂಬರಿ ಪ್ರಕಟ ಆಗತ್ತೆ. ಈ ಭಾರತದ ಪರಂಪರೆ, ಪರಂಪರಾಗತವಾಗಿ ಬಂದಂತ ಒಂದು ಪರಿಕಲ್ಪನೆ, ಸಾಮಾಜಿಕ ವ್ಯವಸ್ಥೆಯಲ್ಲಿ ಜಾತಿಗಳ ನಡುವೆ ಮೇಲು ಕೀಳು ಇಂತಹ ಭಾವನೆ, ಈ ಬ್ರಾಹ್ಮಣ್ಯವನ್ನ ಧಿಕ್ಕರಿಸಿದಂತಹ ಬ್ರಾಹ್ಮಣನೊಬ್ಬನ ಸಾವು, ಅವನ ಶವ ಸಂಸ್ಕಾರದ ಒಂದು ಸಮಸ್ಯೆ ಕಾದಂಬರಿಯ ಕೇಂದ್ರ ಆಗತ್ತೆ. ಸಂಸ್ಕಾರ ಕಾದಂಬರಿ ಆ ದಿನಗಳಲ್ಲಿ ಬಹಳ ದೊಡ್ಡ ಒಂದು ಕ್ರಾಂತಿ ಅಂತಾನೆ ಹೇಳ್ಬಹುದು. ತಮ್ಮ ಮನಸ್ಸಲ್ಲಿರೋದನ್ನ ಸರಿಯಾವುದು ತಪ್ಪ್ಯಾವುದು ಅನ್ನೋದನ್ನ ಜನರ ವಿವೇಚನೆಗೆ ಬಿಡುವಂತ ರೀತಿಲಿ ಈ ಕಾದಂಬರಿಯನ್ನ ಅನಂತಮೂರ್ತಿಗಳು ಬರೀತಾರೆ. 1970 ಸಂಸ್ಕಾರ ಪಟ್ಟಾಭರಾಮರೆಡ್ಡಿ ಅವರ ನಿರ್ದೇಶನದಲ್ಲಿ ಸಿನಿಮಾ ಆಗತ್ತೆ. ಇದಕ್ಕೆ ರಾಷ್ಟ್ರಪತಿಗಳ ಸ್ವರ್ಣ ಪದಕವನ್ನ ಕೂಡ ಪಡೆಯುವುದರ ಮೂಲಕ ಕನ್ನಡ ಸಿನಿಮಾ ರಂಗದಲ್ಲಿ ಈ ಕಲಾತ್ಮಕ ಸಿನಿಮಾಗಳ ಅಥವಾ ಕಾದಂಬರಿ ಆಧಾರಿತ ಸಿನಿಮಾಗಳ ಒಂದು ಹೊಸ ಪರ್ವಕ್ಕೆ ನಾಂದಿ ಹಾಡ್ತು ಅಂತಾನೆ ಹೇಳ್ಬಹುದು. ಸಂಸ್ಕಾರ ಕಾದಂಬರಿ ಪ್ರಕಟ ಆಗತ್ತೆ, ಸಿನಿಮಾ ಆಗತ್ತೆ. ನಂತರ ಅನಂತಮೂರ್ತಿಗಳು ಭಾರತೀಪುರ, ಅವಸ್ಥೆ, ಭವ ಅನ್ನುವಂಥ ಕಾದಂಬರಿಗಳನ್ನ ಬರೆದ್ರು. ವಿದೇಶದಲ್ಲಿ ಓದಿ ಬಂದಂತ ಒಬ್ಬ ಯುವಕ ಒಂದಷ್ಟು ಬದಲಾವಣೆಗಳನ್ನ ತನ್ನೂರಲ್ಲಿ ಮಾಡೋಕ್ ಹೊರಟಾಗ ಏನೆಲ್ಲ ತೊಂದರೆಗಳಾಗತ್ತೆ, ಸಮಾಜ ಸುಧಾರಣೆ ಮಾಡೋ ಪ್ರಯತ್ನ ಹೇಗೆ ವಿಫಲವಾಗುತ್ತೆ ಅನ್ನೋದನ್ನ ಭಾರತೀಪುರ ಅನ್ನುವಂಥ ಒಂದು ಕಾದಂಬರಿ ಹೇಳಿದ್ರೆ, ಹಿಂದುಳಿದ ಜಾತಿಗಳು, ಇದರಿಂದ ಮೇಲೆದ್ದು ಬಂದ ಒಬ್ಬ ಪ್ರಾಮಾಣಿಕ ರಾಜಕೀಯ ನಾಯಕ
ಈ ರಾಜಕೀಯದ ಭ್ರಷ್ಟಾಚಾರ, ರಾಜಕಾರಣದ ಭ್ರಷ್ಟಾಚಾರದ ಬಲೆಯಲ್ಲಿ ಸಿಲುಕಿ ಹೇಗೆ ಸೋತು ಹೋಗ್ತಾನೆ ಅನ್ನೋದನ್ನ ಹೇಳುತ್ತೆ. ಭವ ಅನ್ನೋ ಕಾದಂಬರಿ ನಮ್ಮ ಪ್ರಸ್ತುತ ಸಮಾಜದಲ್ಲಿ ಅಥವಾ ಆ ದಿನಗಳಲ್ಲಿ ಕಾಡ್ತಿದ್ದಂತಹ ಅದೆಷ್ಟೋ ಸಮಸ್ಯೆಗಳನ್ನ ಎತ್ತಿ ತೋರಿಸುತ್ತೆ. ಬದುಕಿನ ಬೇರೆ ಬೇರೆ ಸ್ವರೂಪಗಳನ್ನ ವಿಶ್ಲೇಷಣೆ ಮಾಡುವಂತ ರೀತಿಯಲ್ಲಿ ಈ ಕಾದಂಬರಿಯನ್ನ ಬರೀತಾರೆ. ಹೀಗೆ ಪ್ರತಿಯೊಂದು ಕಾದಂಬರಿ ಕೂಡ ಆ ಕಾಲಘಟ್ಟದಲ್ಲಿ ಸಮಾಜದಲ್ಲಿ ನಡೀತಿದ್ದಂತಹ ಬೇರೆ ಬೇರೆ ವಿಚಾರಗಳನ್ನ ಬೆಳಕಿಗೆ ತರುವಂಥದ್ದು, ಅದನ್ನ ವಿಮರ್ಶೆ ಮಾಡುವಂತಹ ರೀತಿಯಲ್ಲಿ ಬಹಳ ಅದ್ಭುತವಾಗಿ ಅನಂತಮೂರ್ತಿಯವರು ತಮ್ಮ ಬರವಣಿಗೆಯ ಮೂಲಕ ಜನರ ಮನಸ್ಸಲ್ಲಿ ಬೇರೆಯ ಒಂದು ವಿಚಾರಧಾರೆಯ ಹುಟ್ಟಿಗೆ ಪ್ರೇರೇಪಣೆಯನ್ನ ನೀಡ್ತಾರೆ. ಸಾಮಾಜಿಕ ಸಮಸ್ಯೆಗಳನ್ನ ಬಹಳ ಕ್ರಿಯೇಟಿವ್ ಆಗಿ ಚರ್ಚೆ ಮಾಡುವಂತ ಮಹತ್ವದ ಪ್ರಯತ್ನಗಳಾಗಿ ಅವರ ಬರಹಗಳು ಕಾಣಿಸ್ಕೊಂಡಿವೆ. 1963 ಅವರು ಬರೆದ ಬಾವಲಿ ಕವನ ಸಂಕಲನ ಪ್ರಕಟ ಆಗತ್ತೆ. ನಂತರ 15 ಪದ್ಯಗಳು ಅನ್ನುವಂತ ಕವನ ಸಂಕಲನವನ್ನ 1970 ಪ್ರಕಟ ಮಾಡ್ತಾರೆ. ಅಜ್ಜನ ಹೆಗಲ ಸುಕ್ಕುಗಳು 1989 ಪ್ರಕಟ ಆದ್ರೆ 1992 ಮಿಥುನ ಅನ್ನುವಂತ ಕವನ ಸಂಕಲನ ಕೂಡ ಪ್ರಕಟ ಆಗತ್ತೆ. ಆವಾಹನೆ ಅನ್ನುವಂತ ಒಂದೇ ಒಂದು ನಾಟಕವನ್ನು ಕೂಡ ಅನಂತಮೂರ್ತಿಗಳು ಬರೆದಿದ್ರು. ಹಲವಾರು ವಿಮರ್ಶಾ ಕೃತಿಗಳನ್ನು ಕೂಡ ಬರೆದಿದ್ದಾರೆ. ಪ್ರಜ್ಞೆ, ಪರಿಸರ, ಸೃಜನಶೀಲತೆ, ತತ್ವಚಿಂತನೆ, ಶೂದ್ರ ಬ್ರಾಹ್ಮಣ, ಜಗಲಿ ಹಿತ್ತಲು, ಹೀಗೆ ಅನೇಕ ಹೊಸ ಪರಿಕಲ್ಪನೆಗಳು ಕನ್ನಡ ಸಾಹಿತ್ಯ ಲೋಕಕ್ಕೆ ಅನಂತಮೂರ್ತಿಗಳು ನೀಡಿದ್ದಾರೆ. 1981 ರುಜುವಾತು ಅನ್ನುವಂತ 3 ತಿಂಗಳಿಗೊಮ್ಮೆ ಪ್ರಕಟ ಆಗುವಂತ ಪತ್ರಿಕೆಯನ್ನ ಪ್ರಾರಂಭ ಮಾಡಿದ್ರು. ನಂತರ ಅದೇ ಹೆಸರಲ್ಲಿ ಒಂದು ಬ್ಲಾಗ್ ಅನ್ನ ಕೂಡ ಆರಂಭ ಮಾಡ್ತಾರೆ. ಇನ್ನು ಅನಂತಮೂರ್ತಿಗಳು ಬರೆದ ಸಂಸ್ಕಾರ, ಅವಸ್ಥೆ, ಬರ, ಘಟಶ್ರಾದ್ದ, ಮೌನಿ, ಈ ಎಲ್ಲ ಕಥೆಗಳನ್ನ ಆಧರಿಸಿ ಸಿನಿಮಾಗಳು ನಿರ್ಮಾಣ ಆಗಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಸಾಕಷ್ಟು ಹೆಸರನ್ನ ಇವರ ಕಾದಂಬರಿ ಆಧಾರಿತ ಸಿನಿಮಾಗಳು ಮಾಡಿವೆ. ಸಂಸ್ಕಾರ ಹಾಗೆ ಘಟಶ್ರಾದ್ದ ಸಿನಿಮಾಗಳು ಭಾರತ ಸರ್ಕಾರದ ಸ್ವರ್ಣಕಮಲ ಪ್ರಶಸ್ತಿಯನ್ನ ಪಡೆದಿವೆ. ಇನ್ನು ಸಂಸ್ಕಾರ, ಘಟಶ್ರಾದ್ದ, ಬರ, ಮೌನಿ, ಈ ಎಲ್ಲ ಸಿನಿಮಾಗಳಿಗೆ ಅತ್ಯುತ್ತಮ ಕಥೆಗಾರ ಪ್ರಶಸ್ತಿ ಕೂಡ ಅನಂತಮೂರ್ತಿಗಳಿಗೆ ಸಿಕ್ಕಿತ್ತು. ಸಾಕಷ್ಟು ಜನರ ವಿರೋಧವನ್ನ ಕಟ್ಕೊಂಡಿದ್ರು. ನನ್ನನ್ನ ಜನ ವಿರೋಧಿಸ್ತಾ ಇದ್ದಾರೆ ಅನ್ನೋದು ಗೊತ್ತಿದ್ರು ಕೂಡ ಸತ್ಯವನ್ನ ಹೇಳೋದಕ್ಕೆ ನನಗೆ ಯಾವುದೇ ಭಯ ಇಲ್ಲ ಅನ್ನೋದನ್ನ ಅವರು ಬರವಣಿಗೆಗಳ ಮೂಲಕ ತೋರಿಸ್ತಾನೆ ಬಂದ್ರು. ಅವರು ಸಾಹಿತಿಗಳಾಗಿ ಹೇಗೆ ಹೆಸರನ್ನ ಮಾಡಿದ್ರು, ಅದೇ ರೀತಿಯಲ್ಲಿ ಒಬ್ಬ ಉಪನ್ಯಾಸಕರಾಗಿ ವಿಶ್ವದಾದ್ಯಂತ ಎಷ್ಟೋ ಸಮ್ಮೇಳನಗಳಲ್ಲಿ ಅವರು ಭಾಗವಹಿಸಿದ್ದಾರೆ. ಇನ್ನು ಅವರ ಸಾಧನೆಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಮಾಸ್ತಿ ಪ್ರಶಸ್ತಿ. 1994 ಅವರು ಸಾಹಿತ್ಯ ಲೋಕಕ್ಕೆ ನೀಡಿದ ಸಮಗ್ರ ಸೇವೆಗಾಗಿ, ಸಮಗ್ರ ಸಾಹಿತ್ಯಕ್ಕಾಗಿ ಜ್ಞಾನಪೀಠ ಪ್ರಶಸ್ತಿ ಬರುತ್ತೆ. ಇನ್ನು ರವೀಂದ್ರನಾಥ ಟ್ಯಾಗೋರ್ ಸ್ಮಾರಕ ಪದಕ, 1998 ಪದ್ಮಭೂಷಣದ ಗೌರವವನ್ನ ಭಾರತ ಸರ್ಕಾರ ನೀಡುತ್ತೆ. 69 ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ತುಮಕೂರಲ್ಲಿ ನಡೆದಾಗ ಅದರ ಅಧ್ಯಕ್ಷರು ಕೂಡ ಅನಂತಮೂರ್ತಿಯವರಾಗಿದ್ರು. ಸಾಹಿತ್ಯ ಲೋಕಕ್ಕೆ ಇಷ್ಟೆಲ್ಲ ಸೇವೆಯನ್ನ ನೀಡಿದಂತಹ ಡಾಕ್ಟರ್ ಯು ಆರ್ ಅನಂತಮೂರ್ತಿಯವರು 2014 ಮತ್ತೆ ಬರಲಾರದ ಲೋಕಕ್ಕೆ ತೆರಳುತ್ತಾರೆ. ಕನ್ನಡ ಸಾಹಿತ್ಯ ಲೋಕ ಕಂಡ ಬಹಳ ಗಟ್ಟಿ ಮನಸ್ಸಿನ ಧೈರ್ಯವಂತ ಸಾಹಿತಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸಾಹಿತ್ಯ ಲೋಕದಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಯು ಆರ್ ಅನಂತಮೂರ್ತಿಯವರು ಎಂದೆಂದಿಗೂ ಕನ್ನಡ ಸಾಹಿತ್ಯ ಲೋಕದಲ್ಲೇ, ಕನ್ನಡ ಸಾಹಿತ್ಯ ಪ್ರೇಮಿಗಳ ಮನಸ್ಸಲ್ಲಿ ಅಜರಾಮರ ಆಗಿರ್ತಾರೆ ಅಲ್ವಾ? ಕನ್ನಡ ಸಾಹಿತ್ಯ ಲೋಕಕ್ಕೆ 7ನೆಯ ಜ್ಞಾನಪೀಠ ಪ್ರಶಸ್ತಿಯನ್ನ ತಂದುಕೊಟ್ಟಂತ ಸಾಹಿತಿ ಹಾಗೆ ನಟ, ನಿರ್ದೇಶಕ ಕೂಡ ಆಗಿರುವಂತ ಡಾಕ್ಟರ್ ಗಿರೀಶ್ ಕಾರ್ನಾಡ್ ಅವ್ರ ಬಗ್ಗೆ ಮುಂದಿನ ಎಪಿಸೋಡ್ ಅಲ್ಲಿ. ಕನ್ನಡ ನಾಡಿನ ಸಾಹಿತ್ಯ ಲೋಕದ ಹಿರಿಮೆಗೆ ಜ್ಞಾನಪೀಠದ ಗರಿಯನ್ನ ತೊಡಿಸಿದ ಸಾಧಕರ ನೆನಪುಗಳು. ಕನ್ನಡ ಭಾಷೆಗೆ 7ನೇ ಜ್ಞಾನಪೀಠ ಅಂತ ಹೇಳುವಂಥದ್ದು ಬಹಳ ವಿಶೇಷವಾದದ್ದು. ಯಾಕಂತ ಹೇಳಿದ್ರೆ ಇಡೀ ಭಾರತೀಯ ಸಾಹಿತ್ಯ ಲೋಕದಲ್ಲೇ ಮೊದಲ ಬಾರಿಗೆ ಕೇವಲ ನಾಟಕಗಳನ್ನ ರಚನೆ ಮಾಡಿದಂತಹ ಒಬ್ಬ ನಾಟಕಕಾರರಿಗೆ ಜ್ಞಾನಪೀಠ ಪ್ರಶಸ್ತಿಯ ಗೌರವ ಹುಡುಕಿಕೊಂಡು ಬರುತ್ತೆ. ಅವರು ಕನ್ನಡ ನಾಡಿನ ಹೆಮ್ಮೆಯ ಕಾರ್ನಾಡರು. ಎಲ್ಲ ಸೀಮೆಗಳನ್ನ ಮೀರಿದ ಮಹಾನ್ ಪ್ರತಿಭೆ ಡಾಕ್ಟರ್ ಗಿರೀಶ್ ಕಾರ್ನಾಡ್ ಅವರು. ಕನ್ನಡ ಸಾಹಿತ್ಯ ಲೋಕದಲ್ಲಿ ಸಾಹಿತಿಯಾಗಿ, ನಾಟಕಕಾರರಾಗಿ, ರಂಗಭೂಮಿ ತಜ್ಞರು, ಚಲನಚಿತ್ರ ರಂಗದಲ್ಲಿ ನಟರಾಗಿ, ನಿರ್ದೇಶಕರಾಗಿ, ಸಂಗೀತ ನಾಟಕ ಅಕಾಡೆಮಿಗಳ ಅಧ್ಯಕ್ಷರಾಗಿ, ಹೀಗೆ ಹಲವು ಮಜಲುಗಳಲ್ಲಿ ಜೀವನ ಸಾಧನೆಯನ್ನ ಮಾಡಿ ಕರ್ನಾಟಕ ಮಾತ್ರ ಅಲ್ಲ, ದಕ್ಷಿಣ ಭಾರತ ಮಾತ್ರ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುಪ್ರಸಿದ್ಧಿಯನ್ನ ಕಂಡವರು ಕಾರ್ನಾಡರು. 1934 May 19 ಮಹಾರಾಷ್ಟ್ರದ ಮಾತೇರಾದಲ್ಲೇ ಕಾರ್ನಾಡರು ಹುಟ್ಟುತ್ತಾರೆ. ಗಿರೀಶ್ ಕಾರ್ನಾಡ್ ಅವರ ಪ್ರಾಥಮಿಕ ಶಿಕ್ಷಣ ಉತ್ತರ ಕನ್ನಡದ ಶಿರಸಿಯಲ್ಲಿ ನಡೆದ್ರೆ
ಹೈಸ್ಕೂಲ್ ಅನ್ನ ಧಾರವಾಡದ ಬಾಸೆಲ್ ಮಿಷನ್ ಹೈಸ್ಕೂಲ್ ಅಲ್ಲಿ, ನಂತರ ಪದವಿ ಶಿಕ್ಷಣವನ್ನ ಧಾರವಾಡದ ಕರ್ನಾಟಕ ಕಾಲೇಜ್ ನಲ್ಲಿ ಮುಗಿಸ್ತಾರೆ. ನಂತರ ಪ್ರತಿಷ್ಠಿತ ರೋಡ್ಸ್ ಸ್ಕಾಲರ್ಶಿಪ್ ಅನ್ನ ಪಡ್ಕೊಂಡು ಆಕ್ಸ್ಫರ್ಡ್ ಯೂನಿವರ್ಸಿಟಿಲಿ ಹೆಚ್ಚಿನ ವ್ಯಾಸಂಗವನ್ನು ಕೂಡ ಮಾಡ್ತಾರೆ. ಆಕ್ಸ್ಫರ್ಡ್ ನ ಡಿಬೇಟ್ ಕ್ಲಬ್ ಗೆ ಅಧ್ಯಕ್ಷರಾಗಿ ಆಯ್ಕೆಯಾದ ಪ್ರಪ್ರಥಮ ಏಷ್ಯನ್ ಅಂತ ಹೇಳಿದ್ರೆ ಅವರು ನಮ್ಮ ಹೆಮ್ಮೆಯ ಗಿರೀಶ್ ಕಾರ್ನಾಡ್ ಅವರು. ಮದ್ರಾಸಲ್ಲಿ ಕೆಲಸ ಮಾಡ್ತಿದ್ದಾಗ ಶಿಕಾಗೋ ಯೂನಿವರ್ಸಿಟಿಲಿ ಸಂದರ್ಶನ ಪ್ರಾಧ್ಯಾಪಕರಾಗಿ ಸೇವೆ ಕೂಡ ಸಲ್ಲಿಸ್ತಾರೆ. ಇಂಗ್ಲೆಂಡ್ನ ನೆಹರು ಸೆಂಟರ್ನ ಅಧ್ಯಕ್ಷರಾಗಿ, ಪೂನಾ ಫಿಲ್ಮ್ ಇನ್ಸ್ಟಿಟ್ಯೂಟ್ನ ನಿರ್ದೇಶಕರಾಗಿ, ಕೇಂದ್ರ ಸಂಗೀತ ನಾಟಕ ಅಕಾಡೆಮಿಯ ಅಧ್ಯಕ್ಷರಾಗಿ ಕೂಡ ಕಾರ್ಯವನ್ನ ಅವರು ನಿರ್ವಹಿಸಿದ್ರು. ಇನ್ನು ಅವರ ನಾಟಕಗಳ ಬಗ್ಗೆ ಹೇಳೋದಾದ್ರೆ ಪ್ರತಿಯೊಂದು ಕೂಡ ಅತ್ಯಪೂರ್ವವಾದ ಕೃತಿಗಳು. ದೇಶ ವಿದೇಶಗಳಲ್ಲಿ ವಿದೇಶಿಯರು ಕೂಡ ಅವರ ನಾಟಕಗಳಿಗೆ ಅಭಿನಯಿಸಿದ್ದಾರೆ. ಯಯಾತಿ, ತುಗ್ಲಕ್, ಹಯವದನ, ನಾಗಮಂಡಲ, ತಲೆದಂಡ, ಅಗ್ನಿ ಮತ್ತು ಮಳೆ, ಅಂಜುಮಲ್ಲಿಗೆ, ಹಿಟ್ಟಿನ ಹುಂಜ, ಟಿಪ್ಪುವಿನ ಕನಸುಗಳು ಕಾರ್ನಾಡರ ಪ್ರಮುಖವಾದ ನಾಟಕ ಕೃತಿಗಳು. ಹಲವಾರು ಸಿನಿಮಾಗಳಲ್ಲಿ ಬರೀ ಕನ್ನಡ ಮಾತ್ರ ಅಲ್ಲ, ಮರಾಠಿ ಇರಬಹುದು, ತಮಿಳ್, ಮಲಯಾಳಂ, ಹಿಂದಿಯಲ್ಲಿ ಕೂಡ ಕಾರ್ನಾಡರು ತಮ್ಮ ಅದ್ಭುತವಾದ ಅಭಿನಯದ ಮೂಲಕ ಸಿನಿಮಾದ ಯಶಸ್ಸಿಗೆ ಕಾರಣ ಆಗಿದ್ದಾರೆ. ವಂಶವೃಕ್ಷ, ತಬ್ಬಲಿಯು ನೀನಾದಿ ಮಗನೆ, ಕಾಡು, ಒಂದಾನೊಂದು ಕಾಲದಲ್ಲಿ, ಕಾನೂರು ಹೆಗ್ಗಡತಿ, ಉತ್ಸವ ಮುಂತಾದ ಸಿನಿಮಾಗಳು, ಸೂಫಿ ಕನಕ ಪುರಂದರರ ಕುರಿತಾಗಿ ಸಾಕ್ಷ್ಯ ಚಿತ್ರಗಳನ್ನು ಕೂಡ ಅವರು ನಿರ್ದೇಶನ ಮಾಡಿದರು. ನಾಟಕಗಳ ರಚನೆಗಾಗಿ, ನಾಟಕ ಕ್ಷೇತ್ರದ ಸಾಧನೆಗಾಗಿ ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ಸಾಹಿತಿ ನಾಟಕಕಾರ ಅಂತಿದ್ರೆ ಅವರು ನಮ್ಮ ಹೆಮ್ಮೆಯ ಕಾರ್ನಾಡರು. ಭಾರತ ಸರ್ಕಾರದ ಪದ್ಮಶ್ರೀ, ಪದ್ಮಭೂಷಣ, ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ, ಹಾಗೆ ಕರ್ನಾಟಕ ಯೂನಿವರ್ಸಿಟಿ ಗೌರವ ಡಾಕ್ಟರೇಟ್ ನ ಕೂಡ ಅವರಿಗೆ ನೀಡಿದೆ. ಜ್ಞಾನಪೀಠ ಪ್ರಶಸ್ತಿ ಬರೋದಕ್ಕೂ ಮುಂಚೆನೆ ಕಾರ್ನಾಡರು ಬರೆದ ನಾಟಕಗಳು ಹಲವಾರು ಭಾಷೆಗಳಿಗೆ ಅನುವಾದವನ್ನ ಕಂಡಿವೆ. ಆಸ್ಟ್ರೇಲಿಯಾ, ಜರ್ಮನಿಗಳಲ್ಲಿ ಅಲ್ಲಿನ ಕಲಾವಿದರು ಇವರ ಅನುವಾದಿತ ಇಂಗ್ಲಿಷ್ಗೆ ಅನುವಾದವಾದ ನಾಟಕಗಳಲ್ಲಿ ಅಭಿನಯಿಸೋದ್ರ ಮೂಲಕ ಕಾರ್ನಾಡರ ನಾಟಕಗಳು ಸಪ್ತ ಸಾಗರಗಳ ಆಚೆಗಿನ ದೇಶದಲ್ಲೂ ಕೂಡ ಪ್ರಸಿದ್ಧಿಯನ್ನ ಕಂಡಿವೆ. ಇನ್ನು ಕನ್ನಡ ರಂಗಭೂಮಿಯಲ್ಲಿ ಬಯಲು ರಂಗೋತ್ಸವದ ಪ್ರಯೋಗವನ್ನ ಅದರ ಯಶಸ್ಸಿಗೆ ಕಾರ್ನಾಡವರು ಕೂಡ ಒಂದು ಕಾರಣ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತಪ್ಪಾಗಲ್ಲ. ಇನ್ನು 60ರ ದಶಕದಲ್ಲಿ ತುಗ್ಲಕ್ ನಾಟಕದಲ್ಲಿ ತುಗ್ಲಕ್ ಪಾತ್ರ ವಹಿಸಿದ ಸಿ ಆರ್ ಸಿಂಹ ಅವರನ್ನ ಚಿತ್ರರಂಗಕ್ಕೆ ತಂದವರು ಕೂಡ ನಮ್ಮ ಕಾರ್ನಾಡರು. ಪುರಾಣವನ್ನ ಬಳಸಿ ಪುರಾಣದ ಕಥೆಯನ್ನ ಯಯಾತಿಯಾಗಿ ಬರೆದ್ರು. ಇತಿಹಾಸದ ನೆನಪನ್ನ ಮರುಕಳಿಸುವಂತ ತುಗ್ಲಕ್ಕನ್ನ ಬರೀತಾರೆ. ಸ್ವಾತಂತ್ರ್ಯ ನಂತರದ ದಿನಗಳಲ್ಲಿ ಕೆಲವು ಗಣ್ಯರು ಭಾರತೀಯ ರಂಗಭೂಮಿಯನ್ನ ಈ ಪಾಶ್ಚಾತ್ಯರ ಅನುಕರಣೆಯಿಂದ ಅಥವಾ ಅವರ ಇನ್ಫ್ಲುಯೆನ್ಸ್ ಇಂದ ತಪ್ಪಿಸಬೇಕು ಅನ್ನೋ ಅಂತ ಒಂದು ಯೋಚನೆಯನ್ನ ಕಂಡಾಗ ಅವರ ಕಾಳಜಿಗೆ ಸ್ಪಂದಿಸಿದ ಕಾರ್ನಾಡರು ಜನಪದ ತಂತ್ರಗಳ ಜೊತೆನಲ್ಲೇ ಹಯವದನ ನಾಟಕವನ್ನ ಬರೀತಾರೆ. ಬಿ ವಿ ಕಾರಂತರಂತಹ ಶ್ರೇಷ್ಠ ರಂಗಕರ್ಮಿ ಹಯವದನವನ್ನ ನಿರ್ದೇಶಿಸ್ತಾರೆ. ಹಯವದನ ಆಸ್ಟ್ರೇಲಿಯಾದಲ್ಲೂ ಕೂಡ ಪ್ರಯೋಗವನ್ನ ಕಾಣುತ್ತೆ. ಇನ್ನು ಅವರು ಬರೆದ ನಾಟಕಗಳಲ್ಲಿ ತಲೆದಂಡ, ನಾಗಮಂಡಲ ಕಾರ್ನಾಡರ ಖ್ಯಾತಿಯನ್ನ ಮತ್ತಷ್ಟು ಹೆಚ್ಚಿಸುತ್ತೆ. ನಾಗಮಂಡಲ ಸಿನಿಮಾ ಕೂಡ ಆಗಿ ಯಶಸ್ಸಿನ ಕಂಡಿದೆ. ಇನ್ನು ಕಾರ್ನಾಡರು ಬರೆದ ಅಗ್ನಿ ಮತ್ತು ಮಳೆ, ಅವರಿಂದಲೇ ಅವ್ರ ಇಂಗ್ಲಿಷ್ಗೆ ಅದನ್ನ ಟ್ರಾನ್ಸ್ಲೇಟ್ ಮಾಡ್ತಾರೆ. ಫೈರ್ ಅಂಡ್ ರೈನ್ ಆಗಿ ರೂಪುಗೊಂಡು ಇಂಗ್ಲಿಷ್ ಅಲ್ಲೂ ಕೂಡ ವಿದೇಶದಲ್ಲೂ ಕೂಡ ಅಪರಿಮಿತವಾದ ಯಶಸ್ಸನ್ನ ಕಾಣುತ್ತೆ. ಇನ್ನು ಅಂಜುಮಲ್ಲಿಗೆ ಹಿಂದಿಗೆ ಅನುವಾದವನ್ನ ಕಂಡು ಅಲ್ಲೂ ಕೂಡ ಯಶಸ್ಸನ್ನ ಕಾಣುತ್ತೆ. ಇನ್ನು ತಲೆದಂಡ ನಾಟಕ ಅನ್ನೋದು ಬಸವಣ್ಣನವರ ಆ ಕಾಲದ ಅವರ ಬದುಕಿನ ಬಗ್ಗೆ ಒಂದು ಕನ್ನಡಿಯ ರೂಪದಲ್ಲಿದೆ. ಬಸವಣ್ಣನವರ ವ್ಯಕ್ತಿತ್ವವನ್ನ, ಅವರ ಘನತೆಯನ್ನ ಇನ್ನಷ್ಟು ಎತ್ತರಕ್ಕೇರಿಸುವಂತ ನಿಟ್ಟಿನಲ್ಲಿ ಇದರ ಕಥೆಯನ್ನ ಕಾರ್ನಾಡರು ಹೆಣಿತಾರೆ. ಒಂದ್ ಕಡೆಯಲ್ಲಿ ನಾಟಕಗಳನ್ನ ಬರೀತಾ, ಇನ್ನೊಂದ್ ಕಡೆಯಲ್ಲಿ ಸಂಪೂರ್ಣವಾಗಿ ತಮ್ಮನ್ನ ಸಿನಿಮಾದಲ್ಲಿ ತೊಡಗಿಸಿಕೊಂಡ ಕಾರ್ನಾಡರು ಸಂಸ್ಕಾರ ಅನ್ನೋ ಸಿನಿಮಾದಲ್ಲೇ ಅಭಿನಯಿಸ್ತಾರೆ. ರಾಷ್ಟ್ರ ಪ್ರಶಸ್ತಿಯನ್ನ ಸಂಸ್ಕಾರ ಗಳಿಸುತ್ತೆ ಮಾತ್ರ ಅಲ್ಲ, ಕನ್ನಡದಲ್ಲಿ ಹೊಸ ಅಲೆಯ ಸಿನಿಮಾಗಳ ಆರಂಭಕ್ಕೆ ಮುನ್ನುಡಿಯನ್ನ ಬರೀತಾರೆ. ಸಂಸ್ಕಾರ ಸಿನಿಮಾ ಕೇವಲ ಭಾರತ ಮಾತ್ರ ಅಲ್ಲ, ವಿದೇಶದಲ್ಲೂ ಕೂಡ ಹೆಸರನ್ನ ಮಾಡುತ್ತೆ. ಹಲವಾರು ಫಿಲ್ಮ್ ಫೆಸ್ಟಿವಲ್ ಗಳಲ್ಲಿ ಪ್ರದರ್ಶನವನ್ನ ಕಾಣುತ್ತೆ. ಇನ್ನು ಬಿ ವಿ ಕಾರಂತರ ಜೊತೆಗೆ ಅವರು ನಿರ್ದೇಶನ ಮಾಡಿದಂತಹ ವಂಶವೃಕ್ಷ, ತಬ್ಬಲಿಯು ನೀನಾದಿ ಮಗನೆ, ಕಾರ್ನಾಡರು ಸ್ವತಃ ನಿರ್ದೇಶನ ಮಾಡಿದಂತಹ ಒಂದಾನೊಂದು ಕಾಲದಲ್ಲಿ, ಇದಂತೂ ಬಿಡಿ, ಕನ್ನಡ ಚಿತ್ರರಂಗಕ್ಕೆ ಶಂಕರ್ನಾಗ್ರಂಥ ದಿಗ್ಗಜರ ಪರಿಚಯವನ್ನ ಕಾರ್ನಾಡರು ಮಾಡಿಸ್ತಾರೆ. ಕಾಡು, ಕಾನೂರು ಹೆಗ್ಗಡತಿ, ಹಿಂದಿಲಿ ಉತ್ಸವ, ಚೆಲ್ವಿ ಇತ್ಯಾದಿ ಸಿನಿಮಾಗಳು ಇವತ್ತಿಗೂ ಚಿತ್ರರಂಗದ ಅತ್ಯುತ್ತಮ ಸಿನಿಮಾಗಳಾಗಿ ಚರಿತ್ರೆಯ ಪುಟಗಳಲ್ಲಿ ಸ್ಥಾನವನ್ನ ಪಡ್ಕೊಂಡಿದೆ. 70ರ ದಶಕದಲ್ಲಿ ಬಂದ ಮಹಾನ್ ಪ್ರತಿಭೆಗಳು, ಇನ್ನು ಕನ್ನಡದಲ್ಲಿ ವಂಶವೃಕ್ಷ ಮೂಲಕ ವಿಷ್ಣುವರ್ಧನ್ ಅವರನ್ನ ಚಿತ್ರರಂಗಕ್ಕೆ ಪರಿಚಯ ಮಾಡಿಸ್ತಾರೆ. ಶಂಕರ್ನಾಗ್, ಸಿ ಆರ್ ಸಿಂಹರಂತಹ ಅನನ್ಯ ಪ್ರತಿಭೆಗಳು
ಚಿತ್ರರಂಗಕ್ಕೆ ಬರೋದಕ್ಕೆ ಕಾರಣರಾದವರು ಕೂಡ ಗಿರೀಶ್ ಕಾರ್ನಾಡವರು. ಒಂದು ಕಡೆಯಲ್ಲಿ ಕಲಾತ್ಮಕ ಸಿನಿಮಾಗಳು, ಇನ್ನೊಂದು ಕಡೆಯಲ್ಲಿ ಕಮರ್ಷಿಯಲ್ ಸಿನಿಮಾಗಳ ಅಭಿನಯದಲ್ಲೂ ಕೂಡ ಕಾರ್ನಾಡರು ಸೈ ಅನಿಸ್ಕೊಂಡವರು. ಶಂಕರ್ ನಾಗ್ ಅವರ ನಿರ್ದೇಶನದ ಮಾಲ್ಗುಡಿ ಡೇಸ್ ಸೀರಿಯಲ್ನಲ್ಲೂ ಕೂಡ ಕಾರ್ನಾಡರ ಅಭಿನಯ ಆಯಿತು. ಇನ್ನು ಕಮರ್ಷಿಯಲ್ ಸಿನಿಮಾಗಳ ಬಗ್ಗೆ ಹೇಳೋದಾದ್ರೆ ರುದ್ರತಾಂಡವ, ಧೀರ ರಣವಿಕ್ರಮ, ಸವಾರಿ ಟು, ಕಾನೂರು ಹೆಗ್ಗಡತೆ, ಪ್ರತ್ಯರ್ಥ, ಚೈನಾ ಗೇಟ್, ಆತಂಕ್, ಆಘಾತ, ಕಾದಲನ್, ಪೂರ್ಣ ಸತ್ಯ, ಮೈಸೂರು ಮಲ್ಲಿಗೆ, ಸಂತ ಶಿಶುನಾಳ ಶರೀಫ್, ಪ್ರಥಮ ಉಷಾ ಕಿರಣ, ಕಾಡಿನ ಬೆಂಕಿ, ನೀ ತಂದ ಕಾಣಿಕೆ, ಇನ್ನು ಸಲ್ಮಾನ್ ಖಾನ್ ಅವರ ಅಭಿನಯದ ಟೈಗರ್ ಜಿಂದಾ ಹೇ, ಏಕ್ತಾ ಟೈಗರ್, ಶಿವರಾಜ್ ಕುಮಾರ್ ಅವರ ಸೂಪರ್ ಹಿಟ್ ಸಿನಿಮಾ AK-47, ಎಲ್ಲಾ ಸಿನಿಮಾಗಳಲ್ಲೂ ಕಾರ್ನಾಡ್ ಅವರ ಅದ್ಭುತ ಅಭಿನಯ ಆಯಿತು. 90 ಹೆಚ್ಚು ಸಿನಿಮಾಗಳು ಕನ್ನಡ, ತೆಲುಗು, ತಮಿಳು, ಮಲಯಾಳಂ, ಹಿಂದಿ, ಮರಾಠಿ, ಹೀಗೆ ರಾಜ್ಯ ಭಾಷೆಗಳ ಎಲ್ಲೆಯನ್ನ ಮೀರಿ ಅಭಿನಯಿಸಿದವರು ಕಾರ್ನಾಡರು. 10 ರಾಷ್ಟ್ರ ಪ್ರಶಸ್ತಿ, 6 ರಾಜ್ಯ ಪ್ರಶಸ್ತಿ, 7 ಚಲನಚಿತ್ರೋತ್ಸವಗಳ ಪ್ರಶಸ್ತಿಯ ಗೌರವಕ್ಕೆ ಪಾತ್ರರಾದವರು ಕರ್ನಾಟಕದ ಹೆಮ್ಮೆಯ ಗಿರೀಶ್ ಕಾರ್ನಾಡರು. ಈಗ ಕಾರ್ನಾಡರು ನಮ್ಮ ಜೊತೆಗಿಲ್ಲ, ಆದರೆ ಬಿಟ್ಟು ಹೋದ ನೆನಪುಗಳು, ಮಾಡಿದ ಸಾಧನೆಗಳು ಎಂದೆಂದಿಗೂ ಕನ್ನಡ ಸಾಹಿತ್ಯ ಲೋಕ ಮಾತ್ರ ಅಲ್ಲ, ಕನ್ನಡ ನಾಡಿನ ಜನರ ಮನಪಟಲದಲ್ಲಿ ಅಜರಾಮರಾಗಿರುತ್ತೆ. ಕೋಕೋ FM ಜ್ಞಾನಪೀಠದ ಗೌರವವನ್ನು ಕನ್ನಡ ನಾಡಿಗೆ ತಂದುಕೊಟ್ಟ ಗಿರೀಶ್ ಕಾರ್ನಾಡರಿಗೆ ನುಡಿ ನಮನಗಳನ್ನ ಸಲ್ಲಿಸ್ತಾ ಮುಂದಿನ ಎಪಿಸೋಡಲ್ಲಿ ಕನ್ನಡ ಸಾಹಿತ್ಯ ಲೋಕಕ್ಕೆ 8ನೆಯ ಜ್ಞಾನಪೀಠವನ್ನು ತಂದುಕೊಟ್ಟಂತಹ ಚಂದ್ರಶೇಖರ ಕಂಬಾರರ ಬಗ್ಗೆ ಒಂದಷ್ಟು ವಿಷಯಗಳು ಈ ಆಡಿಯೋ ಬುಕ್ಕಲ್ಲಿ ಮುಂದುವರಿಯುತ್ತೆ. ಕನ್ನಡ ಸಾಹಿತ್ಯ ಲೋಕದಲ್ಲಿ ಸಿರಿ ಸಿಂಗಾರದ ಹಾಗೆ ಬೆಳಗುತ್ತಿರುವವರು ಡಾಕ್ಟರ್ ಚಂದ್ರಶೇಖರ ಕಂಬಾರರು. ಕನ್ನಡ ಭಾಷೆಗೆ ಕಟ್ಟ ಕಡೆಯ ಜ್ಞಾನಪೀಠ ಸಿಕ್ಕಿದ್ದು, ಅಂದರೆ 8ನೆಯ ಜ್ಞಾನಪೀಠ 2010 ಸಿಕ್ಕಿದ್ದು ಚಂದ್ರಶೇಖರ ಕಂಬಾರರ ಮೂಲಕ. ಕೋಕೋ FM ಅಲ್ಲಿ ಈ ಕನ್ನಡ ಸಾಹಿತ್ಯ ಲೋಕ, ಅದರಲ್ಲೂ ಕೂಡ ಜ್ಞಾನಪೀಠ ಪ್ರಶಸ್ತಿ ಪಡೆದಂಥ ನಮ್ಮ ಹೆಮ್ಮೆಯ ಸಾಹಿತಿಗಳ ಬದುಕಿನ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ನಾನು ಹೇಳ್ತಾ ಇದ್ದೆ. ಚಂದ್ರಶೇಖರ ಕಂಬಾರರು ಕನ್ನಡ ನಾಡು ಕಂಡ ಕಥೆಗಾರ, ಕವಿ, ಕಾದಂಬರಿಕಾರರು, ನಾಟಕಕಾರರು, ಅನುವಾದಕಾರರು ಮಾತ್ರ ಅಲ್ಲ, ಉಪನ್ಯಾಸಕರಾಗಿ ದೇಶ ವಿದೇಶಗಳಲ್ಲಿ, ಅದರಲ್ಲೂ ಕೂಡ ಜನಪದ ಹಾಗೆ ರಂಗಭೂಮಿಯ ಬಗ್ಗೆ ಉಪನ್ಯಾಸವನ್ನ ಮಾಡೋದ್ರ ಮೂಲಕ ಈ ರಂಗಭೂಮಿಯ ಹೆಮ್ಮೆಯನ್ನ, ನಮ್ಮ ಜನಪದ ವೈಭವವನ್ನ ಸಾಗರಗಳ ಆಚೆಗಿನ ದೇಶದಲ್ಲೂ ಕೂಡ ಪಸರಿಸಿದವರು. 1937 January 2 ಬೆಳಗಾವಿ ಜಿಲ್ಲೆಯ ಘೋಡಗೇರಿಯಲ್ಲಿ ಹುಟ್ಟುತ್ತಾರೆ. ಗೋಕಾಕ್, ಬೆಳಗಾವಿ, ಧಾರವಾಡದಲ್ಲಿ ವಿದ್ಯಾಭ್ಯಾಸವನ್ನ ಪಡೆದ ಚಂದ್ರಶೇಖರ ಕಂಬಾರರು ಆ ದಿನಗಳಲ್ಲಿ ಬ್ರಿಟಿಷರ ಭಯದ ನೆರಳಲ್ಲಿ ಭಾರತೀಯರು ಬದುಕ್ತಾ ಇದ್ದ ದಿನಗಳಲ್ಲೇ ಪೆನ್ನಿಗೆ ಶಕ್ತಿಯನ್ನ ಕೊಟ್ಟು ಅಕ್ಷರಗಳ ಮೂಲಕ ಸಾಹಿತ್ಯ ಕೃಷಿಯನ್ನ ಮಾಡಿದವರು. ಅಂತಹ ದಿನಗಳ ನೆನಪುಗಳು ಒಂದಷ್ಟು ಕೃತಿಗಳಲ್ಲಿ ಕಂಡು ಬರುತ್ತೆ. ಉನ್ನತ ಶಿಕ್ಷಣಕ್ಕಾಗಿ ಧಾರವಾಡಕ್ಕೆ ಬರ್ತಾರೆ, MA PhDಯನ್ನ ಮಾಡ್ತಾರೆ. 1968 1969 ಅಮೆರಿಕದ ಶಿಕಾಗೋ ಯೂನಿವರ್ಸಿಟಿ, 1971 1991 ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಪ್ರಾಧ್ಯಾಪಕರಾಗಿ ಪ್ರವಚಕರಾಗಿ ಸೇವೆಯನ್ನು ಸಲ್ಲಿಸ್ತಾರೆ. 1992 ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯದ ಮೊಟ್ಟ ಮೊದಲ ಕುಲಪತಿಗಳಾಗಿ ಸೇವೆಯನ್ನು ಸಲ್ಲಿಸಿದವರು ಕೂಡ ಡಾಕ್ಟರ್ ಚಂದ್ರಶೇಖರ ಕಂಬಾರ ಅವರು. ಕರ್ನಾಟಕ ಜನಪದ ಯಕ್ಷಗಾನ ಅಕಾಡೆಮಿ ಸದಸ್ಯರಾಗಿ, ನಾಟಕ ಅಕಾಡೆಮಿ ಅಧ್ಯಕ್ಷರಾಗಿ, ಮೈಸೂರಿನ ರಂಗಾಯಣದ ಸದಸ್ಯರಾಗಿ, ದೆಹಲಿಯ ಕೇಂದ್ರ ಸಾಹಿತ್ಯ ಅಕಾಡೆಮಿ ಸದಸ್ಯರಾಗಿ ಕೂಡ ಅವರು ಸಾಹಿತ್ಯ ಲೋಕಕ್ಕೆ ಸೇವೆಯನ್ನ ನೀಡಿದವರು. ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ದೆಹಲಿಯ ಅಧ್ಯಕ್ಷರಾಗಿ ಕೂಡ ಅವರು ರಂಗಭೂಮಿಗೂ ಕೂಡ ಇನ್ನಷ್ಟು ಕೊಡುಗೆಯನ್ನ ನೀಡಿದ್ರು. ಡಾಕ್ಟರ್ ಚಂದ್ರಶೇಖರ ಕಂಬಾರರು 25 ನಾಟಕಗಳು, 10 ಹೆಚ್ಚು ಕವನ ಸಂಕಲನಗಳು, 3 ಕಾದಂಬರಿಗಳು, ಹಲವಾರು ಜನಪದ ಕೃತಿಗಳ ರಚನೆಯನ್ನ ಮಾಡಿದ್ದಾರೆ. ವಿಶ್ವದಾದ್ಯಂತ ಅದೆಷ್ಟೋ ಸಮ್ಮೇಳನಗಳಲ್ಲಿ ಪ್ರಬಂಧ ಮಂಡಿಸಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಆಶ್ರಯದಲ್ಲಿ 3,000 ಪುಟಗಳಿಗೂ ಹೆಚ್ಚಿರುವಂತಹ ಕನ್ನಡ ಜನಪದ ವಿಶ್ವಕೋಶದ ಸಂಪಾದನೆಯನ್ನು ಕೂಡ ಡಾಕ್ಟರ್ ಚಂದ್ರಶೇಖರ ಕಂಬಾರ ಅವರು ಮಾಡಿದ್ದಾರೆ. ಕಂಬಾರರ 5 ಕೃತಿಗಳಿಗೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿದೆ. ಅವರು ಬರೆದ ಜೋಕುಮಾರ ಸ್ವಾಮಿ ನಾಟಕ ಭಾರತದ ಅತ್ಯುತ್ತಮ ನಾಟಕ ಅಂತ ಪರಿಗಣಿಸಲ್ಪಟ್ಟಿದೆ. ಕಮಲಾದೇವಿ ಚಟ್ಟೋಪಾಧ್ಯಾಯ ಪ್ರಶಸ್ತಿಯನ್ನು ಕೂಡ ಪಡ್ಕೊಳ್ತು.
ಜೈ ಸಿದ್ಧನಾಯಕ ವರ್ಧಮಾನ್ ಪ್ರಶಸ್ತಿಯನ್ನು ಪಡೆದ್ರೆ, ಸಾವಿರ ನೆರಳು ಕವನ ಸಂಕಲನ ಕೇರಳ ರಾಜ್ಯದ ಆಶಾನ್ ಪ್ರಶಸ್ತಿಯನ್ನು ಕೂಡ ಪಡೆಯುತ್ತೆ. ಇನ್ನು ಭಾರತ ನಾಟಕ ಅಕಾಡೆಮಿಯ ಶ್ರೇಷ್ಠ ನಾಟಕಕಾರ ಪ್ರಶಸ್ತಿ, ಆಂಧ್ರ ಸರ್ಕಾರದಿಂದ ಅತ್ಯುತ್ತಮ ಕವಿ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ, ಜನಪದ ಕ್ಷೇತ್ರದಲ್ಲಿ ಅಪಾರವಾದ ಸಾಧನೆಯನ್ನ ಮಾಡಿದವರು ಡಾಕ್ಟರ್ ಚಂದ್ರಶೇಖರ ಕಂಬಾರವರು. ಸಾಹಿತ್ಯ, ಜನಪದ, ಸಂಗೀತ, ನಾಟಕ, ಹೀಗೆ ಇದೆಲ್ಲದರ ಜೊತೆನಲ್ಲೇ ಸಿನಿಮಾದಲ್ಲೂ ಕೂಡ ಕೆಲಸ ಮಾಡಿದವರು. 5 ಸಿನಿಮಾಗಳನ್ನು, 8 ಸಾಕ್ಷ್ಯಚಿತ್ರಗಳನ್ನು ತಯಾರು ಮಾಡಿದ್ದಾರೆ. ಇವರ ಕಾಡು ಕುದುರೆ ಭಾರತೀಯ ಪನೋರಮವನ್ನು ಪ್ರವೇಶ ಮಾಡುತ್ತೆ, ಹಾಗೆ ಆ ಸಿನಿಮಾದ ಅತ್ಯುತ್ತಮ ಹಿನ್ನೆಲೆ ಗಾಯನಕ್ಕಾಗಿ ರಾಷ್ಟ್ರ ಪ್ರಶಸ್ತಿಯನ್ನು ಕೂಡ ಪಡ್ಕೊಳ್ಳುತ್ತೆ. 1981ರಲ್ಲಿ ಸಂಗೀತ ಅನ್ನೋ ಸಿನಿಮಾ ರಾಜ್ಯ ಪ್ರಶಸ್ತಿ ಪಡೆಯುತ್ತೆ. ಸಂಭಾಷಣೆ, ನಿರ್ದೇಶನ, ಸಂಗೀತ ನಿರ್ದೇಶನ, ಅತ್ಯುತ್ತಮ ಚಿತ್ರಕಥೆ, ಈ ಎಲ್ಲ ಪ್ರಶಸ್ತಿಗಳನ್ನ ಬೇರೆ ಬೇರೆ ಸಿನಿಮಾಗಳಿಗೆ ಡಾಕ್ಟರ್ ಚಂದ್ರಶೇಖರ ಕಂಬಾರ ಅವರು ಪಡ್ಕೊಂಡ್ರು. ಇನ್ನು ಕಾಡು ಕುದುರೆ ರಾಷ್ಟ್ರ ಪ್ರಶಸ್ತಿ ಪಡೆದ್ರೆ ನಾಯಕತೆ ಇದು ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಯನ್ನು ಕೂಡ ಪಡೆದಿದೆ. ಇನ್ನು ಅವರ ಕರಿಮಾಯಿ ಅನ್ನೋ ಕಾದಂಬರಿ ಸಿನಿಮಾ ಕೂಡ ಆಗಿದೆ. ಹೀಗೆ ಕತೆ, ಕವನ, ಕಾದಂಬರಿ, ಅನುವಾದಗಳು ಅದೆಲ್ಲದರ ಜೊತೆನಲ್ಲೇ ಜನಪದ ಲೋಕದಲ್ಲಿ ಸಂಶೋಧನೆಗಳನ್ನು ಕೂಡ ಮಾಡಿದರು. ಕನ್ನಡ ಜನಪದ ಲೋಕದ ವೈಭವವನ್ನ ತಮ್ಮ ಕೃತಿಗಳ ಮೂಲಕ ಜಗದ್ವಿಖ್ಯಾತ ಆಗೋ ಹಾಗೆ ಮಾಡಿದವರು ಕೂಡ ಡಾಕ್ಟರ್ ಚಂದ್ರಶೇಖರ ಕಂಬಾರ ಅವರು. ಕನ್ನಡ ಸಾಹಿತ್ಯ ಲೋಕದಲ್ಲೇ ಅಪಾರವಾದ ಅಕ್ಷರ ಕೃಷಿಯನ್ನ ಮಾಡಿದವರು. ನಾಭೂತೋ ಅನ್ನುವಂಥ ಸಾಧನೆಯನ್ನ ಜನಪದ ಲೋಕದಲ್ಲಿ ಮಾಡಿದಂಥ ಡಾಕ್ಟರ್ ಚಂದ್ರಶೇಖರ ಕಂಬಾರ ಅವರಿಗೆ ಅವರ ಸಾಧನೆಗೆ ಅರ್ಹವಾಗಿಯೇ ಭಾರತದ ಅತ್ಯುನ್ನತ ಸಾಹಿತ್ಯ ಲೋಕದ ಪ್ರಶಸ್ತಿ ಜ್ಞಾನಪೀಠದ ಗೌರವ ಸಿಕ್ಕಿದೆ.